ಓಂ ತತ್ಸದ್ ಎಲ್ಲರಿಗೆ ನಮಸ್ಕಾರ ಮೊತ್ತ ಮೊದಲಿಗೆ ನಿನ್ನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲಾಗದ ಕಾರಣದಿಂದ ದಯಮಾಡಿ ಎಲ್ಲರೂ ದೊಡ್ಡ ಮನಸ್ಸಿನಿಂದ ಕ್ಷಮಿಸಬೇಕು ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತೀನಿ ಅದೊಂದು ಅನವಧಾನದಿಂದ ನಿನ್ನೆ ನನಗೆ ಕಾರ್ಯಕ್ರಮ ಇರುವುದು ನನ್ನ ದಿನಚರಿಯಲ್ಲಿ ನಾನು ಗುರುತು ಮಾಡಿಕೊಂಡಿರಲಿಲ್ಲ ಹಾಗಾಗಿ ಆಚಾತುರ್ಯವಾಯಿತು ತುಂಬ ಜನಕ್ಕೆ ತೊಂದರೆ ಆಗಿದೆ ಹಿರಿಯರಿಗೆಲ್ಲರಿಗೂ ಆಯೋಜಕರಿಗೆ ಪ್ರಾಯೋಜಕರಿಗೆ ನರಸಿಂಹಸ್ವಾಮಿಯವರ ಮೇಲಿನ ಪ್ರೀತಿ ಇಟ್ಟುಕೊಂಡೆ ಜನಕ್ಕೆ ಹಾಗಾಗಿ ಮತ್ತೆ ಮತ್ತೆ ಕ್ಷಮೆಯಾಚಿಸ್ತಾ ಇದ್ದೀನಿ ನರಸಿಂಹಸ್ವಾಮಿಯವರ ದಾಂಪತ್ಯ ಕಾವ್ಯದ ಬಗೆಗೆ ಮಾತನಾಡುವ ಮುನ್ನ ಈ ಹೊತ್ತು ಯಾರ ಸಂಸ್ಕೃತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆಯೋ ಅವರು ಆಧರಣೀಯರಾದ ಕೀರ್ತಿಶೇಷ ಸಿ ಕೆ ನಾಗರಾಜರಾಯರನ್ನು ನಾನು ಮುಖತಃ ಬಲ್ಲವನಾಗಿದ್ದೆ ಒಂದೆರಡು ಬಾರಿ ನೋಡಿದ್ದೆ ಅವರ ಪ್ರಸಿದ್ಧವಾದ ಕೃತಿ ಯಾವ ಒಂದು ಪಟ್ಟಮಹಾದೇವಿ ಶಾಂತಲ ದೇವಿ ಎರಡು ಹೆಬ್ಬೊತ್ತಿಗೆಗಳ ದೊಡ್ಡ ಕಾದಂಬರಿ ಐತಿಹಾಸಿಕ ಕಾದಂಬರಿ ಅದನ್ನು ಅವರು ಹತ್ತತ್ರ ಇಪ್ಪತ್ತು ವರ್ಷಗಳ ಸಂಶೋಧನೆಯಿಂದ ಬರೆದರು ಅವರಿಗೆ ಅದರ ಸ್ಫೂರ್ತಿ ಬಂದದ್ದು ಯಾವಾಗ ಅಂದರೆ ಡಿ ವಿ ಜಿಯವರು ತಮ್ಮ ಅಂತಃಪುರ ಗೀತೆಗಳಿಗಾಗಿ ಶಿಲಾಬಾಲಿಕೆಯರನ್ನು ಛಾಯಾಚಿತ್ರಕ್ಕೆ ಸ್ವೀಕಾರ ಮಾಡುವಾಗ ಅಲ್ಲಿಗೆ ಹೋಗಿದ್ದರು ಬೇಲೂರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಅದನ್ನೆಲ್ಲ ಕಂಡು ಈ ಹಿನ್ನೆಲೆಯಲ್ಲಿ ಒಂದು ಕಾದಂಬರಿ ಬರೀಬೇಕು ಅಂತ ಅನಿಸ್ತು ಅಂತ ಆ ಹೊತ್ತಿಗಾಗಲೇ ಕೆವಿ ಯರವರ ಶಾಂತಲಾ ಸೇರಿದಂತೆ ಹಲವು ಈ ಹೊಯ್ಸಳಕಾಲೀನವಾದ ಕಾದಂಬರಿಗಳು ಶಾಂತಲೆಯ ಸುತ್ತುಮುತ್ತು ಇತ್ತು ಆದರೆ ಅವಕ್ಕೆಲ್ಲಕ್ಕಿಂತ ಭಿನ್ನವಾಗಿ ಇತಿಹಾಸಕ್ಕೆ ಹೆಚ್ಚು ನಿಷ್ಠವಾಗಿರಬೇಕು ಅಂತ ವ್ಯಾಪಕವಾದ ಅಧ್ಯಯನದಿಂದ ಬರೆದ್ರು ಆ ಕಾಲದ ಇಡೀ ಸಾಂಸ್ಕೃತಿಕ ಘಟ್ಟ ನಮ್ಮ ಕಣ್ಮುಂದೆ ಕಾಣಿಸುತ್ತದೆ ಮತ್ತು ಅವರು ಅಲ್ಲಿರುವ ಮೈನರ್ ಕ್ಯಾರೆಕ್ಟರ್ಸ್ ಅಂತೀವಲ್ಲ ಗೌಣ ಪಾತ್ರಗಳಿಗೂ ಕೂಡ ಶಾಸನಾದಿಗಳ ಆಧಾರವನ್ನು ಕೊಟ್ಟು ಮಾಡಿದ್ದಾರೆ ತುಂಬ ಅಧ್ಯಯನಶೀಲವಾದ ರಚನೆ ಅದಾಗಿತ್ತು ಅಂತ ಗೊತ್ತಾಗುತ್ತದೆ ಹಾಗೆಯೇ ಅವರ ಕಡೆಯ ಕಾದಂಬರಿ ಪೃಥ್ವಿ ವಲ್ಲಭ ಅದನ್ನು ಕೂಡ ನಾನು ಓದಿದ್ದೀನಿ ಸತ್ಯಾಶ್ರಯನನ್ನು ಕುರಿತಾದಂಥ ಕಾದಂಬರಿಯನ್ನು ಅವರ ಎಲ್ಲ ಇತಿಹಾಸ ಕಾದಂಬರಿಯನ್ನು ಓದಿದ್ದೀನಿ ಮತ್ತು ಅವರ ಮನೆಯವರ ಜೊತೆಯಲ್ಲಿ ಅವರು ಮಾಡಿದ ಅಮೆರಿಕ ಪ್ರವಾಸದ ಸುವರ್ಣ ಮಧುಚಂದ್ರ ಅನ್ನುವ ಪ್ರವಾಸ ಕಥನವನ್ನು ಕೂಡ ಓದಿದ್ದೀನಿ ಅಲ್ಲಿ ಅವರ ಬೇರೆಯ ಒಂದು ಕೆಲವು ಕೌಶಲಗಳು ಅದು ಮಣ್ಣಿನಲ್ಲಿ ಗಣಪತಿಯನ್ನು ಮಾಡಿ ಬಣ್ಣ ಕಟ್ಟೋದ್ರಿಂದ ಮೊದಲುಕೊಂಡು ಮಾಡುವಂಥದ್ದೇನೆಲ್ಲ ಇದೆ ಅದೆಲ್ಲ ಕೂಡ ತುಂಬ ಮನಸ್ಸಿಗೆ ಮುಟ್ಟುವಂತೆ ಅವರ ಶ್ರೀಮತಿಯವರು ಚಿತ್ರಿಸಿರುವುದು ಗೊತ್ತಾಗುತ್ತದೆ ಅವರು ತಮ್ಮದಾದ ವರ್ತಿಷ್ಠವಾದ ಬದುಕನ್ನು ಒಂದು ಮೌಲ್ಯವಂತವಾದ ಜೀವನವನ್ನು ನಡೆಸಿದರು ಮತ್ತು ಕನ್ನಡದ ಪ್ರಾಮಾಣಿಕವಾದ ಇತಿಹಾಸದ ಆಧಾರದ ಮೇಲೆ ಒಳ್ಳೆಯ ಶುದ್ಧವಾದ ಭಾಷೆಯಲ್ಲಿ ಗಟ್ಟಿಯಾದ ಭಾವಗಳ ಮೇಲೆ ಸಾಹಿತ್ಯ ನಿರ್ಮಾಣ ಮಾಡಿದರು ಅವರ ಒಂದು ಸಂಸ್ಮರಣೆಯ ದತ್ತಿನಿಧಿಯ ಮೊದಲ ಭಾಷಣ ಮಾಡುವುದಕ್ಕೆ ನನಗೆ ತುಂಬ ಕೃತಾರ್ಥತೆಯ ಭಾವ ಇದೆ ಜೊತೆಗೆ ನನಗೆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂದಾಗ ನಾನು ತುಂಬ ಆಸೆಪಟ್ಟು ಸ್ವೀಕಾರ ಮಾಡಿದ್ದು ಅಂತಂದರೆ ನನಗೆ ಬಹಳ ಪ್ರಿಯ ಕವಿಗಳಲ್ಲಿ ಒಬ್ಬರಾದ ಮಲ್ಲಿಗೆ ಕವಿ ಮೈಸೂರು ನರಸಿಂಹಸ್ವಾಮಿಯವರು ಮೈಸೂರು ಅನ್ನೋದು ಅವ್ರದ್ದು ಊರಲ್ಲ ಅರೆ ಮೈಸೂರು ಮಲ್ಲಿಗೆ ನರಸಿಂಹಸ್ವಾಮಿಗಳು ಬಹಳ ನನಗೆ ಮನಮುಟ್ಟಿದಂಥ ಕವಿ ನನಗೆ ಮಾತ್ರವಲ್ಲ ನನ್ನಂಥ ಕೋಟ್ಯಂತರ ಕನ್ನಡಿಗರಿಗೆ ಅವರು ಮರೆಯಲಾಗದ ಮರೆಯಬಾರದ ಕವಿಯಾಗಿದ್ದಾರೆ ಅವರ ಪ್ರಸಿದ್ಧವಾದ ಸಿದ್ಧವೂ ಆದ ಸಿದ್ಧ ಪ್ರಸಿದ್ಧ ಎರಡೂ ಆಗಿರತಕ್ಕಂಥ ಕವಿತೆಗಳನ್ನು ಕೆಲವನ್ನು ಇಟ್ಟುಕೊಂಡು ಮಾತಾಡೋಣ ಅನಿಸಿದೆ ಅದಕ್ಕೆ ಕಾರಣ ಇಷ್ಟೇ ಜನಮಾನಸ ಅನೇಕ ವರ್ಷಗಳಿಂದ ಮೆಚ್ಚಿಕೊಂಡು ಬಂದ ಕೆಲವು ಅಂಶಗಳು ಆರಾಧಿಸಿಕೊಂಡ ಕೆಲವು ಅಂಶಗಳಲ್ಲಿ ಸತ್ವ ಇರುತ್ತದೆ ಡಿ ವಿ ಜಿಯವರೇ ಒಂದು ಕಡೆ ಜ್ಞಾಪಕಶಿತ್ರ ಶಾಲೆಯಲ್ಲಿ ಬರೀತಾರೆ ಸಾಮಾನ್ಯ ಮಾನವನ ಅಂತರಂಗದಲ್ಲಿ ಗೊಂದಲ ತಳಮಳ ಇಲ್ಲದೇ ಇರೋದರಿಂದ ಅವನಿಗೆ ವಾಲ್ಮೀಕಿ ರಾಮಾಯಣ ದೊಡ್ಡದು ಅಂತ ಅನಿಸುತ್ತದೆ ಘಟಕರ್ಪರ ಕಾವ್ಯ ಅಲ್ಪವಾದದ್ದು ಅಂತ ಗೊತ್ತಾಗುತ್ತದೆ ಅಂತ ಅದೇ ಅರ್ಥದಲ್ಲಿ ಕನ್ನಡದ ಜನತೆ ದಶಕಗಳಿಂದ ಒಂದಿಷ್ಟೂ ಕೂಡ ಚೌಕಾಸಿ ಮಾಡಿಕೊಳ್ಳದೆ ಮೈಸೂರು ಮಲ್ಲಿಗೆ ಸೇರಿದಂತೆ ನರಸಿಂಹಸ್ವಾಮಿಯವರ ಈ ಒಂದು ದಾಂಪತ್ಯ ಗೀತೆಗಳನ್ನು ಶೃಂಗಾರ ಗೀತೆಗಳನ್ನು ಆರಾಧಿಸಿಕೊಂಡು ಬಂದಿದೆ ಆದರೆ ಈಚಿನ ಒಂದೆರಡು ದಶಕಗಳಲ್ಲಿ ವಿಮರ್ಶಕರು ಅದರ ಮೇಲೆ ಗೂಬೆ ಅಂತ ಎಲ್ಲೆಲ್ಲ ಪ್ರಯತ್ನ ಮಾಡಿದ್ದಾರೆ ಎಲ್ಲೂ ಸಿಗಲಿಲ್ಲ ಗೂಬೆಗಳು ತಾವೇ ಕೂತುಬಿಟ್ಟಿದ್ದಾರೆ ಇದು ತೀರಾ ಅನ್ಯಾಯದ ಒಂದು ವರ್ತನೆ ನವ್ಯದ ಅನಾವಶ್ಯಕ ಸಂಕೀರ್ಣತೆ ಮತ್ತು ಅನಾವಶ್ಯಕವಾದ ಅರ್ಥಗ್ರಾಹಕತೆಯ ಅತೀತತೆ ಯಾವುದಿದೆ ಅನರ್ಥಗ್ರಾಹಕತೆ ಅಂತ ಅದನ್ನು ಕರೀಬೇಕು ವಸ್ತುತ ಅದೆಲ್ಲ ಇಲ್ಲಿ ಕಾಣೋದಿಲ್ಲ ಅನ್ನೋದನ್ನು ಮತ್ತು ಬಂಡಾಯದ ಯಾವುದೋ ಆಕ್ರೋಶ ಯಾವುದೋ ಸಿಡಿಮಿಡಿ ಯಾವುದೋ ತಳಮಳ ಇಲ್ಲಿ ಕಾಣೋದಿಲ್ಲ ಅಂತ ನಮಗೆ ಬೇಕಾಗಿದ್ದು ಅಲ್ಲಿ ಇಲ್ಲ ಅಂತ ಅಲ್ಲಿ ಇರುವ ಸುಂದರವಾದದ್ದನ್ನು ನೋಡೋ ಮನಸ್ಸು ಮಾಡಿಕೊಳ್ಳದೆ ಬೇರೆ ಬೇರೆ ರೀತಿಯಲ್ಲಿ ತಿವಿತಾ ಬಂದಿದ್ದಾರೆ ವಿಚಾರಗೋಷ್ಠಿಗಳಲ್ಲಿ ಲೇಖನಗಳಲ್ಲಿ ಮತ್ತೊಂದ್ರೊಳಗೆ ಮಗದೊಂದ್ರೊಳಗೆ ಎಲ್ಲ ಕೂಡ ಅದಕ್ಕೆ ಈಗೊಂದು ಎರಡು ಮೂರು ವರ್ಷಗಳ ಕೆಳಗೆ ಒಂದು ಕಾಲೇಜಿನಲ್ಲಿ ಬಿ ಎಚ್ ಎಸ್ ಕಾಲೇಜಿನವರು ತುಂಬ ಚೆನ್ನಾಗಿ ನರಸಿಂಹಸ್ವಾಮಿಯವರ ವಿಚಾರ ವಿಚಾರಗೋಷ್ಠಿ ಮಾಡಿದರು ಅಲ್ಲಿಯ ಒಂದು ಲೇಖನಗಳ ಸಂಗ್ರಹದಲ್ಲಿ ಕೂಡ ಈ ಅಪಸ್ವರವನ್ನೇ ಮತ್ತು ಅವಲಯವನ್ನೇ ಹಾಡಿರುವುದು ಕಾಣಿಸುತ್ತದೆ ಇದು ಯಾಕೆ ಅವರು ಹೇಳ್ತಾರೆ ನೊಂದ ಹಾಡನ್ನಷ್ಟೇ ಹಾಡಲೇಬೇಕೇನೋ ಬೇಡವೇ ಯಾರಿಗೂ ಸಿರಿಮಲ್ಲಿಗೆ ಅಂತ ಬರೀ ಗೋಳಾಟದ್ದು ಸಂಕಟದ್ದು ಅಷ್ಟನ್ನೇ ಹಾಡಬೇಕಾ ಅಂತ ಅಡಿಗರಿಗೂ ಅವರಿಗೂ ಬೇಕಾದಷ್ಟು ಅಭಿಪ್ರಾಯ ಭೇದಗಳಿದ್ದವು ಅದನ್ನು ಕುರಿತು ಅವರು ತುಂಬ ಚೆನ್ನಾಗಿ ಬಹಳ ಮಾರ್ಮಿಕವಾಗಿ ಹೇಳಿಕೊಂಡಿದ್ದಾರೆ ನನಗೆ ನನ್ನದಾದಂಥ ಒಂದು ದಾರಿ ಇದೆ ಆ ದಾರಿಯಲ್ಲಿ ನಾನು ಬೆಳೆದಿದ್ದೀನಿ ಅವನ ಅನುಭವ ತೆಳುವು ಅಂತ ಅಂತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನನಗೆ ಏಳು ಮಕ್ಕಳು ಅಂತಂತಾರೆ ಅಂದರೆ ಕವನ ಸಂಗ್ರಹಗಳು ಅಷ್ಟು ಬಂದಿವೆ ಅಂತ ಆ ಕಾಲಕ್ಕರ್ಥ ಇನ್ನೇನೂ ಅಲ್ಲ ಅವರದು ಯಕ್ಷಗಾನದ ಶೈಲಿ ನನ್ನದು ಸ್ನೇಹಿತರ ಜೊತೆಗೆ ಆತ್ಮೀಯವಾಗಿ ಮಾತಾಡಿಕೊಳ್ಳುವ ಶೈಲಿ ಅದಕ್ಕೆ ಅದರದ್ದಿರುತ್ತೆ ನರಸಿಂಹ ನರಸಿಂಹಸ್ವಾಮಿಯವರ ಒಂದು ಕವಿತೆಯಲ್ಲಿ ಯಾರನ್ನೂ ದೂಷಿಸುವ ಮನೋಭಾವ ಇರಲಿಲ್ಲ ಒಂದು ಸಣ್ಣ ಎಳೆ ಅವರು ಎ ಆರ್ ಕೃಷ್ಣಶಾಸ್ತ್ರಿಗಳ ವಚನ ಭಾರತವನ್ನು ಓದಿದ ಮೇಲೆ ಮೆಚ್ಚುವಾಗ ಎಲ್ಲಿಯೋ ಕಂಡು ಕಾಣದಂತೆ ಕುವೆಂಪು ಅವ್ರನ್ನ ಒಂದು ತಿವಿಯುವ ಪ್ರಯತ್ನ ಮಾಡ್ತಾರೆ ಅದು ತುಂಬ ತುಂಬ ಸೂಕ್ಷ್ಮವಾಗಿ ಬರುತ್ತದೆ ಆದರೆ ಅಡಿಗರು ತುಂಬ ಅನ್ಯಾಯದ ಕೆಲಸ ಒಂದು ಮಾಡಿಬಿಟ್ಟರು ಪುಷ್ಪಕವಿಯ ಪರಾಕು ಅಂತ ಒಂದು ಕ್ಷುದ್ರವಾದ ಕವಿತೆ ಬರೆದರು ಯಾಕೆ ಕ್ಷುದ್ರವಾದ ಕವಿತೆ ಅಂತಂದರೆ ಅದರ ವ್ಯಂಗ್ಯ ಜೋರಾಗಿದೆ ಆದರೆ ಅದಷ್ಟು ನೇರವಾಗಿ ಪರ್ಯಾಯವಾಗಿ ಎಲ್ಲ ರೀತಿಯಿಂದಲೂ ನರಸಿಂಹಸ್ವಾಮಿಯವ್ರನ್ನ ಅಟಕಾಯಿಸೋಕ್ಕೂ ಮಾಡಿದ್ರು ಅದರಿಂದ ಅಡಿಗರು ಏನೂ ಘನತೆ ಇಲ್ಲ ಎಂದಿಗೂ ಮಾಸದ ಮಚ್ಚೆ ಆಯಿತು ಅಡಿಗರ ಶಕ್ತಿ ಅಡಿಗರ ಪ್ರಬುದ್ಧತೆ ಅಡಿಗರ ಕಾವ್ಯಕೌಶಲ ಬೇಕಾದಷ್ಟು ಇದೆ ಅವರು ಭಾವತರಂಗದಿಂದ ಬೆಳೆದು ಬಂದ ದಾರಿ ಏನಿದೆ ಅದರೊಳಗೆ ಹಲವು ಹಲವು ರೀತಿಯ ಒಳ್ಳೆಯ ಕವಿತೆಗಳನ್ನು ಕೊಟ್ಟಿದ್ದಾರೆ ಎಷ್ಟೋ ನ್ಯೂಸ್ ಪೇಪರ್ನ ಮಾಹಿತಿಯ ಥರ ಕೂಡ ಆಗಿವೆ ಒಂದು ಇರಿಟೇಷನ್ ಅನ್ನುವ ರೀತಿಯಲ್ಲೂ ಆಗಿದೆ ಸಿನಿಸಿಸಮ್ ಅನ್ನುವ ರೀತಿಯಲ್ಲಿ ಕೂಡ ಆಗಿದೆ ಅಷ್ಟಿದ್ದರೂ ಕೂಡ ಅವರು ಓಜಸ್ವಿಯಾದ ಕವಿಗಳು ಅನ್ನೋದ್ರೊಳಗೆ ಸಂದೇಹವೇ ಇಲ್ಲ ಗಟ್ಟಿಯಾದ ಶಕ್ತವಾದ ಕವಿತೆಯನ್ನು ಎಷ್ಟನ್ನು ಅವರು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮೆಚ್ಚುಗೆ ಸಲ್ಲುತ್ತದೆ ಆದರೆ ಅವರ ಬಗೆಗೆಲ್ಲ ಹೇಳುವಾಗ ಒಂದು ನಿರ್ಣಾಯಕವಾದ ಮಾತಾಗಿ ತೀನಂಶ್ರೀ ಅವರ ಒಂದು ಉಕ್ತಿ ನೆನಪಾಗುತ್ತದೆ ತೀನಂಶ್ರೀ ಹೇಳ್ತಾರೆ ಅಡಿಗಾ ಈಸ್ ಬ್ರಿಲಿಯಂಟ್ ಇನ್ ಲೈನ್ಸ್ ಬಟ್ ಒನ್ ಫೇಲ್ಸ್ ಟು ಅಂಡರ್ಸ್ಟ್ಯಾಂಡ್ ಹಿಮ್ ಆ್ಯಸ್ ಫೋಲ್ ಅಂತ ಈ ಮಾತನ್ನು ಅವರು ಹೇಳ್ತಾರೆ ಅಂದರೆ ಅಲ್ಲಿ ಇಲ್ಲಿ ಮಿಂಚಾಗಿ ಹೊಳೆಯತಕ್ಕಂಥ ಸಾಲುಗಳು ಬೇಕಾದಂತೆ ಬರ್ತದೆ ನವ್ಯ ಕವಿತೆಗೆ ಅದು ಒಂದು ಲಕ್ಷಣ ಕೂಡ ಆಗಿದೆ ರ್ಯಾದರ್ ಅವಲಕ್ಷಣ ಅಂತ ಹೇಳಬಹುದು ಅಲ್ಲಿ ಇಲ್ಲಿ ಮಿಂಚುವ ಸಾಲುಗಳು ಉಜ್ವಲೋಜ್ವಲವಾಗಿ ಕಾಣಿಸಿಕೊಳ್ಳುತ್ತವೆ ಅರೆ ಅಡಿಗರ ಮಾತಲ್ಲೇ ಹೇಳೋದಿದೆ ಸಾವಯವ ಶಿಲ್ಪ ಸಮಗ್ರೀಕರಣ ಶಕ್ತಿ ಕಾಣದಂತೆ ಹೊರಟೋಗ್ಬಿಡುತ್ತೆ ಮತ್ತೆ ಒಟ್ಟಂದದಲ್ಲಿ ಹೇಳೋದೇನು ಅಂದರೆ ತಲೆ ಕೆರೆದು ಕಾಲು ಕೆರೆದು ಏನೋ ಮಾಡ್ಕೊಳ್ಬೇಕಾಗುತ್ತದೆ ಕವಿತೆ ಒಡಪಾಗಬಾರದು ಆ ರೀತಿಯಲ್ಲಿ ಕಂಡಾಗ ನರಸಿಂಹಸ್ವಾಮಿಯವರು ಆ ಜಾಡನ್ನು ಬೇಕಂದೇ ಹೇಳಿದಿರಲಿಲ್ವೋ ಏನೋ ನರಸಿಂಹಸ್ವಾಮಿಯವರು ತುಂಬ ಪ್ರೀತಿಸಿ ಆರಾಧಿಸಿದಂಥ ಮತ್ತೊಬ್ಬ ದೊಡ್ಡ ಮನಸ್ಸಿನ ಲೇಖಕರು ವಿದ್ವಾಂಸರು ಅಂತಂದರೆ ಉದಾರವಾದ ಮಹಾ ಮನುಷ್ಯ ಅಂತಂದರೆ ವಿ ಸಿ ಅವರು ಅವರು ಇವರು ನರಸಿಂಹಸ್ವಾಮಿಯವರಿಗೆ ನವ್ಯದ ದೀಕ್ಷೆಯನ್ನು ಕೊಟ್ಟರು ಅದು ಯಾಕೆ ಕೊಟ್ಟರು ಅಂತ ಕೆಲವು ಸತಿ ಸಿ ವಿಸಿಯವರು ಎಂದೂ ಒಳ್ಳೆಯ ಕವಿ ಆಗಲಿಲ್ಲ ಒಳ್ಳೆ ಲಲಿತ ಪ್ರಬಂಧಕಾರರು ಒಳ್ಳೆ ಸಹೃದಯರು ಒಳ್ಳೆಯ ಕಾವ್ಯಾಸಕ್ತರು ಎಲ್ಲಕ್ಕಿಂತ ಮಿಗಿಲಾಗಿ ಒಳ್ಳೆಯ ಮನುಷ್ಯರು ಆದರೆ ನನಗೆ ಅವರು ಯಾವ ಕವಿತೆಯೂ ಕೂಡ ರಸೋತ್ಕಟವಾದದ್ದು ಅಂತ ಅನಿಸಲಿಲ್ಲ ಹೆಕ್ಕಬೇಕು ಒಂದು ಸಾವಿರ ಪುಟದಲ್ಲಿ ಪ್ರೀತಿ ವಿಶ್ವಾಸ ಅನ್ನೋ ಹೆಬ್ಬತ್ತಿಗೆಯಲ್ಲಿ ಐದು ಆರು ಕವಿತೆ ಸಿಕ್ಕಿದ್ರೆ ಅವ್ರನ್ನ ಒಳ್ಳೆಯ ಕವಿ ಅಂತ ಖಂಡಿತ ಕರೆಯೋಕ್ಕಾಗಲ್ಲ ನಾನು ಕನ್ನಡದ ಕುವೆಂಪು ಅವರನ್ನ ಬೇಂದ್ರೆಯವ್ರನ್ನ ವಿಸಿಯವರನ್ನ ಪುತಿನ ಅವ್ರನ್ನ ಗೋವಿಂದ ಪೈಗಳನ್ನು ಹೀಗೆ ಪ್ರಸಿದ್ಧರಾದ ನವೋದಯದಿಂದ ಹಬ್ಬಿಕೊಂಡು ಬಂದಂಥವರು ಈಚೆಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಶಿವರುದ್ರಪ್ಪನವರು ಇವರದೆಲ್ಲ ಸಮಗ್ರ ಕವಿತೆಗಳನ್ನು ಓದಿ ನನ್ನ ಮನಸ್ಸಿಗೆ ನಾನು ತಂದುಕೊಂಡದ್ದೇನೆಂದರೆ ಎಷ್ಟು ಕವಿತೆಗಳನ್ನು ಬರೆದವರು ಅದರೊಳಗೆ ಎಷ್ಟು ಉತ್ತಮ ಕವಿತೆಗಳು ಅನ್ನುವ ಒಂದು ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ನರಸಿಂಹಸ್ವಾಮಿಯವರು ಪ್ರಾಯಶಃ ಮೊದಲು ಬರ್ತಾರೆ ಅಂತ ಯಾಕೆಂದರೆ ಅವರು ಉದಾಹರಣೆಗೆ ಒಂದು ಐನೂರು ಕವಿತೆ ಬರೆದಿದ್ದರೆ ಐನೂರು ಕವಿತೆಯಲ್ಲಿ ಒಳ್ಳೆಯ ಕವಿತೆಗಳ ಸಂಖ್ಯೆ ಹೆಚ್ಚಿದೆ ಕುವೆಂಪು ಅವರಲ್ಲಿ ಈ ಮಟ್ಟದ ಒಳ್ಳೆಯ ಕವಿತೆಗಳ ಇಲ್ಲ ಬೇಂದ್ರೆಯವರಲ್ಲಿಲ್ಲ ಆದರೆ ಒಳ್ಳೆಯ ಕವಿತೆಗಳ ಕ್ವಾಲಿಟಿ ಮಾತ್ರ ತುಂಬ ತುಂಬ ದೊಡ್ಡದಾಗಿದೆ ಅದನ್ನು ನಾವು ಇಲ್ಲ ಕುವೆಂಪು ಅವರ ಒಳ್ಳೆಯ ಕವಿತೆಗಳ ಸಂಖ್ಯೆ ಕಡಿಮೆಯಾದರು ಅಂದರೆ ಅವರು ಒಟ್ಟು ಬರೆದಿರೋದಕ್ಕೆ ಎರಡು ಹೆಬ್ಬೊತ್ತಿಗೆಗಳಲ್ಲಿ ಹಂಪಿ ವಿಶ್ವವಿದ್ಯಾಲಯ ಪ್ರಕಾಶನ ಮಾಡಿದೆ ಬೇಂದ್ರೆಯವ್ರದಾದರೂ ಅವರ ಮಕ್ಕಳ ಅವಿವೇಕದಿಂದ ಔದುಂಬರ ಗಾಥ ಅಂತ ದಿಕ್ಕಾಪಾಲಾಗಿ ಹೋಗಿಬಿಟ್ಟಿದೆ ಅಲ್ಲಿ ಕಷ್ಟಪಟ್ಟುಕೊಂಡು ಒದ್ದಾಡಿಕೊಂಡು ಆ ಮೊದಲನ ಕವನ ಸಂಕಲನಗಳ ರೀತಿ ಏನು ಅಂತ ಇಟ್ಕೊಂಡು ನೋಡಬೇಕು ಆ ಒದ್ದಾಟದ ಕೆಲಸವನ್ನು ನಾನು ಮಾಡಿದ್ದೀನಿ ನೋಡಿದ್ರೆ ಅಲ್ಲಿಯೂ ಅಷ್ಟೇ ಒಳ್ಳೆಯ ಕವಿತೆಗಳ ಸಂಖ್ಯೆ ಮಿಕ್ಕ ಕವಿತೆಗಳಿಗಿಂತ ಕಡಿಮೆ ಇದ್ದರೂ ಈ ಒಳ್ಳೆ ಕವಿತೆಗಳ ಒಳ್ಳೆಯತನ ತುಂಬ ಮೇಲ್ಮಟ್ಟದಲ್ಲಿದೆ ಹಾಗಲ್ಲದೆ ಒಂದು ಆವರೇಜ್ನಲ್ಲಿ ಬಂದು ನಿಲ್ತಕ್ಕಂಥವರು ಜಿ ಎಸ್ ರುದ್ರಪ್ಪನವರು ಹೀಗೆ ಹಲವರಿದ್ದಾರೆ ತೊಂದರೆ ಇಲ್ಲ ಒಬ್ಬೊಬ್ಬರು ದಾರಿ ಒಂದೊಂದಿರುತ್ತದೆ ಆದರೆ ಅದನ್ನು ದೂಷಣೆ ಮಾಡುವುದನ್ನೇ ಒಂದು ದೊಡ್ಡ ದಂಧೆಯಂತೆ ಮಾಡಿಕೊಂಡಂತೆ ನವ್ಯ ತುಂಬ ಅನ್ಯಾಯವನ್ನು ಮಾಡಿತು ಅರೆ ನಮ್ಮ ವಿ ಸಿ ಅವರು ಕೂಡ ಇವರ ಎಷ್ಟು ಕಾಲ ನೀವು ಗಂಡ ಎಂಡತಿ ಮೇಲೆ ಪದ್ಯ ಬರ್ಕೊಂಡಿರ್ತೀರಾ ಬೇರೆದು ಆಚೆಗೆ ಬನ್ನಿ ಅಂತ ಅದರಿಂದ ಒಳ್ಳೆಯದಾಯಿತು ಎಷ್ಟೋ ಒಳ್ಳೆಯ ಕವಿತೆಗಳು ಬಂದವು ನಿಜ ಆದರೆ ಅದಕ್ಕೆ ಅಪಾಲಜೆಟಿಕ್ ಆಗಬೇಕಾಗಿಲ್ಲ ಗಂಡ ಹೆಂಡತಿ ಕಾವ್ಯ ಅಲ್ಲದೆ ಜಗತ್ತಲ್ಲಿ ಏನಿದೆ ಶೃಂಗಾರ ಇವ ರಸಮಾ ರಸಮ ರಸಮನಾಮಹ ಅಂತ ಭೋಜರಾಜ ಹೇಳ್ತಾನೆ ಶೃಂಗಾರ ಇವ ಮುದ್ರ ಪರಂ ಪ್ರಹ್ಲಾದನೋ ರಸ ಅಂತ ಆನಂದವರ್ಧನ ಹೇಳ್ತಾನೆ ಈಗ ಸಾವಿರದ ನೂರು ವರ್ಷಗಳ ಕೆಳಗಿದ್ದ ಆನಂದವರ್ಧನ ಸಾವಿರ ವರ್ಷಗಳ ಕೆಳಗಿದ್ದಂಥ ಭೋಜರಾಜ ಇವರು ಹೇಳಿದ್ದು ಇವತ್ತಿಗೂ ಉಂಟು ಇಂದು ಎಂದು ನೋಡಿದ್ರೆ ಅದೇ ನಿಲ್ತಕ್ಕಂಥದ್ದು ಶೃಂಗಾರ ವೀರಗಳು ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಹಾಗಾಗಿ ಮುಖ್ಯರಸಕ್ಕೆ ಪರಮರಸ ಅಂತ ರಸರಾಜ ಅಂತ ಹೆಸರಾದ ಶೃಂಗಾರವನ್ನು ಅದರೆಲ್ಲ ಶುಚಿತ್ವದಿಂದ ಅದರೆಲ್ಲ ಉಜ್ವಲತೆಯಿಂದ ಚಿತ್ರಿಸಿದಂಥ ಅನೇಕ ಉತ್ತಮ ಕವಿಗಳಲ್ಲಿ ದೊಡ್ಡ ಸ್ಥಾನ ನರಸಿಂಹಸ್ವಾಮಿಯವ್ರಿಗಿದೆ ಆ ಬಗ್ಗೆ ಅಪಾಲಜೆಟಿಕ್ ಆಗಬೇಕಾಗಿಲ್ಲ ಅದು ವಿ ಸಿ ಯವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾರೇ ಆಗಿರ್ಬೋದು ಬೇರೆದು ಬರಿಲಿ ಬರೀಲಿ ಹಾಗೆ ಬರೆದಿದ್ಯಾತಕ್ಕೆ ಅಂತ ನನಗನ್ಸುತ್ತೆ ಆದಾರಿಯಲ್ಲಿ ನರಸಿಂಹಸ್ವಾಮಿಯವರು ಇನ್ನೂ ಬರೀಬಹುದಾಗಿತ್ತು ಅಂತ ಅಷ್ಟು ಮೊಗದಷ್ಟು ಬತ್ತದಂಥ ತವನಿಧಿ ಎಷ್ಟು ಜನ ಕವಿಗಳು ಎಷ್ಟು ವಿಸ್ತರಿಸಿಕೊಂಡು ಬಂದರು ಹೀಗಾಗಿ ಉಂಟು ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ನರಸಿಂಹಸ್ವಾಮಿಯವರು ಕೂಡ ಒಂದು ಸ್ವಲ್ಪ ಮಡಿವಂತಿಕೆ ಮಾಡಿಕೊಂಡಿದ್ದಾರೆ ನಮ್ಮ ಪ್ರಾಚೀನ ಭಾರತೀಯ ಕವಿಗಳಿಗೆ ಅಂಥ ಮಡಿವಂತಿಕೆ ಇರಲಿಲ್ಲ ಆ ವಿಷಯವನ್ನು ನಾನು ಪ್ರಸ್ತಾವನೆ ಮಾಡ್ತೀನಿ ಯಾಕೆ ಹೇಳೋಕ್ಕೆ ಬಂದೆ ಅಂದರೆ ಇವರೆಲ್ಲರೂ ಎಷ್ಟೋ ಬಾರಿ ನಮ್ಮ ವಿಮರ್ಶಕರು ಒಂದು ರೀತಿಯಲ್ಲಿ ಮೊಗಮ್ಮಾಗಿ ಬಿಗುಮಾನದಿಂದ ಈ ರಚನೆಗಳು ಚೆನ್ನಾಗಿಲ್ವೇನೋ ಅಂತನಬೇಕು ಇಲ್ಲದೆ ಇದ್ದರೆ ನಮಗೆ ವಿಮರ್ಶಕತ್ವ ಬರೋದಿಲ್ಲ ಅಂತೆಲ್ಲ ಮಾಡಿಕೊಂಡಿದ್ದಾರೆ ಅದಕ್ಕೂ ಎಲ್ಲೆಲ್ಲದ ಜಾತಿ ಮತ ಪಂಥ ವರ್ಗ ಇತ್ಯಾದಿಗಳ ದುರ್ವಾಸನೆಯನ್ನು ಅಂಟಿಸಿಕೊಂಡಿದ್ದಾರೆ ಇವರು ಚಿತ್ರಿಸ್ತಕ್ಕಂಥದ್ದು ಮಧ್ಯಮ ವರ್ಗದ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದ ನಗರದ ಅಥವಾ ಒಂಚೂರು ಹಳ್ಳಿಗಾಡಿನ ಹಿನ್ನೆಲೆ ಇರತಕ್ಕಂಥ ಬ್ರಾಹ್ಮಣ ಕುಟುಂಬಗಳ ಚಿತ್ರಣ ಅಷ್ಟೇ ಇರತಕ್ಕಂಥದ್ದು ಇದು ಒಂದು ರೀತಿಯಾದ ಪ್ರತ್ಯೇಕತೆಯನ್ನು ತೋರಿಸುತ್ತದೆ ಇದು ಸರ್ವ ಜನ ಸಾಮಾನ್ಯವಾಗಿಲ್ಲ ಈಗ ಎಲ್ಲ ಬೇಕಾದಷ್ಟು ವಿಮರ್ಶಕರು ಬರೆದಿದ್ದಾರೆ ಆ ವಿಮರ್ಶಕರ ಹೆಸರುಗಳು ನಾನು ಹೇಳಬೇಕಾಗಿಲ್ಲ ಅದು ವಿಮರ್ಶೆಯ ರೀತಿಯೇ ಅಲ್ಲ ಅಂತ ಅನ್ನಿಸುತ್ತದೆ ಎಲ್ಲರನ್ನೂ ಓದ್ಕೊಂಡಿದ್ದೀನಿ ಆಯಿತು ಸ್ವಾಮಿ ಈಗ ಶೇಕ್ಸ್ಪಿಯರ್ ಬರೆದಿರೋದು ಯಾರ ಬಗ್ಗೆ ಇಂಗ್ಲೆಂಡಿನ ರಾಜಕುಟುಂಬದ ಬಗ್ಗೆ ಬರೆದ ಒಂಬತ್ತು ಟ್ರ್ಯಾಜಿಡೀಸ್ ಬರೆದ ಅದು ಹಿಸ್ಟಾರಿಕಲ್ಸ್ ಅಂತ ಆಗಿದೆ ಅವ್ನು ಮಹಾ ಗ್ರೇಟ್ ಟ್ರ್ಯಾಜಿಡೀಸ್ ಫೋರ್ ಟ್ರಾಜಡೀಸ್ ಅಂತಿರ್ತಕ್ಕಂತಹ ಯಾವ ಒಥೆಲೋ ಇರ್ಬೋದು ಅಥವಾ ಈ ಮ್ಯಾಕ್ಬತ್ ಇರ್ಬೋದು ಕಿಂಗ್ಲಿಯರ್ ಇರ್ಬೋದು ಹ್ಯಾಮ್ಲೆಟ್ ಇರ್ಬೋದು ಅದರೊಳಗೆ ಮೂರು ಒಥೆಲೋ ಬಿಟ್ಟು ಮೂರು ರಾಜರುಗಳಿಗೆ ರಾಜಕುಮಾರನಿಗೆ ಸಂಬಂಧಪಟ್ಟಿದ್ದು ಇನ್ನು ಒಥೆಲೋ ಕೂಡವೇ ರಾಜಮನೆತನದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದವನು ಅಂತ ಗೊತ್ತಾಗುತ್ತದೆ ಅವನ ಬಹಳ ಒಳ್ಳೆಯ ಟ್ರಾಜಿಡಿ ಟ್ರಾಜಿ ಕಾಮಿಡಿಗಳು ಅಂತ ಹೆಸರಾಗಿರ್ತಕ್ಕಂಥದ್ದು ಟೆಂಪೆಸ್ಟ್ ಇರ್ಬೋದು ವಿಂಟರ್ ಇರ್ಬೋದು ಟ್ವೆಲ್ತ್ ನೈಟ್ ಇರ್ಬೋದು ಇವೆಲ್ಲವೂ ಕೂಡ ರಾಜಮನೆತರಗಳ ಹಿನ್ನೆಲೆಯಲ್ಲೇ ಸುತ್ತು ಬರುತ್ತದೆ ಅದು ಮಾತ್ರಕ್ಕೆ ಅವನಿಗೆ ಬಡತನದ ಚಿಂತೆ ಇಲ್ಲ ಮತ್ತೊಂದೆಲ್ಲ ಮಗದೊಂದೆಲೆ ರಾಜರೂ ಇಲ್ಲ ಯಾರೂ ಇಲ್ಲ ಹಾಗಾಗಿ ಅವುಗಳೆಲ್ಲ ಅಸಂಬದ್ಧ ಅಂದರೆ ವೇದವ್ಯಾಸ ಚಿತ್ರಿಸಿರ್ತಕ್ಕಂಥದ್ದು ಕಂಡದ ಚಕ್ರವರ್ತಿಗಳಿಗೆ ಸಂಬಂಧಪಟ್ಟಂಥದ್ದು ನೀವು ಯಾವುದೋ ಬಡವರನ್ನು ಯಾವುದೋ ದುಃಖಿತರನ್ನ ದಲಿತರನ್ನು ಧೀರನ್ನು ಅವ್ರನ್ನ ಮಾತ್ರ ಇಟ್ಕೊಂಡು ಬಸ್ತು ಇಟ್ಕೊಂಡ್ಬಿಟ್ಟು ಮಾತ್ರಕ್ಕೆ ಅದು ಶಾಶ್ವತವಾಗುತ್ತಿದೆಯಾ ಮಹಾಭಾರತಕ್ಕೆ ಇರ್ತಕ್ಕಂಥ ರೆಲೆವೆನ್ಸು ಇಡೀ ಭಾರತದಲ್ಲಿ ಇರೋ ಅಷ್ಟು ಜನ ಕವಿಗಳ ಅಷ್ಟು ಕಾವ್ಯಗಳನ್ನು ತೂಕ ಮಾಡಿದ್ರು ಕೂಡ ಗುಲ್ಗಂಜಿಯಷ್ಟು ಮೇಲೆ ಕೇಳೋದಿಲ್ಲ ಅಂದರೆ ನೀವು ಯಾರನ್ನು ತಗೋತಿರಲ್ಲ ಕವಿಗೆ ಯಾವ ಬದುಕಿನ ಮೂಲಕ ಅಲ್ಲಿಗೆ ಪ್ರವೇಶಿಸ್ತಾನೆ ಅನ್ನೋದು ಭಾಳ ಮುಖ್ಯ ಅವನಿಗಿದ್ದು ಆ ಹಿನ್ನೆಲೆ ಅವ್ರು ಹೇಳ್ತಾರೆ ಹೌದು ನಿನಗೆ ಅನುಭವ ತೆಳವು ಅಂತಂದರು ಒಪ್ಕೊಂಡೆ ಅರೆ ನಾನು ಏನು ತೋರಿಸಿದ್ದೀನಿ ಅದು ಭಾಳ ಮುಖ್ಯ ಅಲ್ವಾ ಅಂತ ಭೈರಪ್ಪನವ್ರಿಗೆ ಒಂದು ಆಕ್ಷೇಪ ಮಾಡ್ತಾರೆ ಇವರು ಸ ಸದಾ ಬ್ರಾಹ್ಮಣರದ್ದೇ ತೋರಿಸ್ತಾರೆ ಹೊಯ್ಸಳ ಕರ್ನಾಟಕ ಬ್ರಾಹ್ಮಣರದ್ದೇ ಹಿನ್ನೆಲೆ ಇಟ್ಕೋತಾರೆ ಚಂದ್ರಾಯಪಟ್ಟಣ ಅರಸೀಕೆರೆ ಈ ಚಿಕ್ಕನಾಯಕನಹಳ್ಳಿ ಈ ಆಸ್ಪಾಸಿಂದ ಭಾಷೆ ಬಳಸ್ತಾರೆ ಅಂದರೆ ಬಳಸ್ಬೇಕಲ್ಲ ಈಗ ದೇವನೂರು ಮಹಾದೇವ ಕನ್ನಡನೇ ಬಳಸ್ತಾರೆ ಅಂತಂದರೆ ಅವ್ರು ಕನ್ನಡ ಬಿಟ್ಟು ಏನೇನು ಉರ್ದು ಬಳಸೋಕ್ಕಾಗುತ್ತಾ ಸಂಸ್ಕೃತ ಬಳಸೋಕ್ಕಾಗುತ್ತಾ ಗ್ರೀಕ್ ಬಳಸೋಕ್ಕಾಗತ್ತಾ ಪಾಲಿ ಬಳಸೋಕ್ಕಾಗತ್ತೆ ಅವರು ಚಾಮರಾಜನಗರದ ಆಸುಪಾಸಿನಲ್ಲಿರ್ತಕ್ಕಂಥ ದಲಿತರ ಭಾಷೆ ಯಾವುದಿದೆ ಅದನ್ನು ಹಿಡಿದು ಕುಸುಮ ಬಾಲೆ ಬರೆದರು ಒಡಲಾಳ ಬರೆದರು ಅಂದರೆ ತಮ್ಮ ಒಂದು ದಾರಿಯ ಮೂಲಕ ಹೋಗ್ತಾರೆ ಎನ್ ಯಾವ ನಿಂತ ಜಾಗದಲ್ಲಿಂದಲೂ ಭೂಮಿಯ ಕೇಂದ್ರವನ್ನು ತಲುಪಬಹುದು ಇದೇ ಜಾಗದಿಂದ ಭೂಮಿಯ ಕೇಂದ್ರ ತಲುಪಕ್ಕೆ ಸಾಧ್ಯ ಅಂತಿಲ್ಲ ಹಾಗೆ ಭೂಮಿಯಲ್ಲಿ ಈ ಜಾಗದಲ್ಲಿ ನಿಂತರೆ ಮಾತ್ರ ನಮಗೆ ಚಂದ್ರ ಕಾಣಿಸ್ತಾನೆ ಅಂತ ಇಲ್ಲ ಆಕಾಶಕ್ಕೆ ತೆರವಾದ ಜಾಗ ಯಾವುದಿದ್ರೂ ಎಲ್ಲಿಂದ ಬೇಕಾದರೂ ಚಂದ್ರ ಸೂರ್ಯನನ್ನು ಕಾಣಬಹುದು ನಕ್ಷತ್ರಗಳನ್ನು ಕಾಣ್ಬೋದು ಕಾಮನ್ಬೆಲ್ಲನ್ನು ಕಾಣಬಹುದು ಮೋಡವನ್ನು ಕಾಣ್ಬೋದು ಹಾಗೆ ಯಾವ ನೆಲೆಯಿಂದ ಕೂಡ ಭೂಮಿಯ ಕೇಂದ್ರಕ್ಕೆ ಹೋಗ್ಬೋದು ಹೋದ್ರೆ ಭೂಮಿಯ ಕೇಂದ್ರದ ಆಳಕ್ಕೆ ಹೋಗೋಕಾಯ್ತಾ ಇಲ್ಲಿ ಉಂಟು ಅಗೆವು ಬುದ್ಧಿಗೆ ಅನಂತ ಅವಕಾಶ ಅಗೆಯೋದಕ್ಕೆ ಹೋಗಬೇಕು ಆಳಕ್ಕೆ ಹೋಗಬೇಕು ಇಲ್ಲ ಮೇಲೆ ಹೋಗಬೇಕು ಉನ್ನತವಾಗಿ ಹೋಗಬೇಕು ಒಳದದ್ದು ತಾರೆ ಮಿಕ್ಕದ್ದು ಆಕಾಶ ಅಂತ ನೋಡಬೇಕು ಇದು ಇಲ್ಲದೆ ಇದೇ ರೀತಿಯಲ್ಲಿ ಬರೀಬೇಕು ಅಂತಂದರೆ ಯಾರು ತಾನೇ ಬರೆಯೋಕ್ಕೆ ಸಾಧ್ಯ ದಲಿತನ ಸಂವೇದನೆ ದಲಿತನಿಗೆ ಗೊತ್ತಾಗುತ್ತೆ ಹೆಣ್ಣಿನ ಸಂವೇದನೆ ಹೆಣ್ಣಿಗೆ ಗೊತ್ತಾಗುತ್ತೆ ಮಗುವಿನ ಸಂವೇದನೆ ಮಗುವಿಗೆ ಗೊತ್ತಾಗುತ್ತೆ ಮುಖಿ ಸಂವೇದನೆ ಮಂಗಳಮುಖಿಗೆ ಗೊತ್ತಾಗುತ್ತೆ ಅದು ನನ್ನ ಸಂವೇದನೆ ನನಗೆ ಮಾತ್ರ ಗೊತ್ತಾಗುತ್ತೆ ಇನ್ಯಾರಿಗೂ ಗೊತ್ತಾಗೋಲ್ಲ ಕುವೆಂಪು ಸಂವೇದನೆ ಕುವೆಂಪುಗೆ ಗೊತ್ತಾಗುತ್ತೆ ಹೇಮಾವತಿ ಕೂಡ ಗೊತ್ತಾಗೋಲ್ಲ ಅಂತಂದರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಹೀಗಾಗಿ ಒಂದು ಸಾರ್ವಜನಿಕವಾದ ರಸಭಾವಗಳನ್ನು ತಮ್ಮ ತಮ್ಮ ಅನುಭವಕ್ಕೆ ಇಟುಕಿದ ಸಮಾಜದ ಮೂಲಕ ಆ ಒಂದು ಸನ್ನಿವೇಶಗಳ ಮೂಲಕ ಚಿತ್ರಣ ಮಾಡುವಂಥದ್ದು ಅನಿವಾರ್ಯ ಎಲ್ಲರೂ ಮಾಡಬೇಕಾದದ್ದು ನೋನ್ ಟು ಅನ್ನೋನ್ ಅಂತ ಇದೆಯಲ್ಲ ಇದು ಹಾಗಲ್ಲ ಟು ದ ಲಿಮಿಟೆಡ್ ನೋನ್ ಟು ದ ಯೂನಿವರ್ಸಲ್ ನೋನ್ ನಾನು ನನ್ನ ಬದುಕು ನನ್ನ ಕುಟುಂಬ ಇತ್ಯಾದಿಗಳನ್ನು ನೋಡಿ ವಿಶ್ವದ್ದೆಲ್ಲ ಬದುಕುಗಳನ್ನು ಎಕ್ಸ್ಟ್ರಾಪೊಲೇಟ್ ಮಾಡ್ತೀನಿ ಕವಿಗಿರುವ ಶಕ್ತಿಯೇ ಅದು ಪ್ರತಿಭೆ ಅಂತಂದರೆ ಅದೇ ಅದನ್ನು ಸಾಧಾರಣೀಕರಣ ಅಂದರು ಸಾಧಾರಣೀಕರಣ ಅಂದರೆ ಜನ್ರಲೈಸೇಷನ್ ಅಲ್ಲ ಯೂನಿವರ್ಸಲೈಸೇಷನ್ ಅನ್ನುವ ಅರ್ಥದಲ್ಲಿ ಅರ್ಥದಲ್ಲಿರ್ತಕ್ಕಂಥದ್ದು ಹೀಗಾಗಿ ನರಸಿಂಹಸ್ವಾಮಿಯವರು ಮಾಡಿದ ಆ ಕವಿತೆಯಲ್ಲಿ ಅವರು ಬರೀತಾರೆ ಇಷ್ಟು ಚೆನ್ನಾಗಿ ಮದುವೆಯಾಗಿ ಮನೆಗೆ ಬಂದಂಥ ಹೆಣ್ಣು ಮೂರು ದಿವಸಗಳಲ್ಲಿ ಯಾವ್ಯಾವ ರೀತಿ ವರ್ತಿಸ್ತಾಳೆ ನೀರಿನೊಳಗೆ ಮಂತ್ರಶ್ರುತಿಯಲ್ಲಿ ವೀಣೆ ಮಿಡಿದಂತೆ ಬೇರೆಯೊಳಗೆ ಹಾವು ಸುಳಿದಂತೆ ಅನ್ನೋದರಿಂದ ಎಷ್ಟು ಕಲ್ಪನೆಗಳನ್ನು ಎಷ್ಟು ರೂಪಕಗಳನ್ನು ಕೊಡ್ತಾರೆ ಮೆಟಫಾರ್ಸನ್ನು ಎಷ್ಟು ಮಾಡ್ತಾರೆ ಅದು ಯಾವ ದೇಶದಲ್ಲಿದ್ದರೂ ಆ ದಾಂಪತ್ಯ ಧರ್ಮ ಗೊತ್ತಿದ್ದವ್ರಿಗೆ ಹಾಗನ್ನಿಸುತ್ತದೆ ಒಂದೆರಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಅಂತನ್ನುವ ಆ ಕವಿತೆಯಲ್ಲಿ ಯಾರು ಯಾವ ದೇಶದಲ್ಲೂ ಕೇಳಿರಬಹುದಾದದ್ದು ಇವರು ಅವ್ರ ಅಂತಲೇ ಏನೂ ಇಲ್ಲವಲ್ಲ ಎರಡು ಸಾವಿರ ವರ್ಷಗಳಿಗೂ ಹಿಂದೆ ಗೋದಾವರಿ ತೀರದಲ್ಲಿ ಪ್ರಾಕೃತ ಜನ ಬದುಕಿ ಬಾಳ್ತಾ ಇದ್ದಂಥ ಕಾಲದಲ್ಲಿ ಅವರ ಬದುಕಿನ ಶೃಂಗಾರ ಮಾಧುರ್ಯ ಎಂಥದ್ದು ಅನ್ನೋದನ್ನು ಮಹಾರಾಷ್ಟ್ರೀಯ ಪ್ರಾಕೃತದಲ್ಲಿ ಅನೇಕ ಕವಿಗಳು ಬರೆದದ್ದನ್ನು ಹಾಲು ಸಾತವಾಹನ ಮಹಾರಾಜ ಸಂಗ್ರಹಿಸಿ ಗಾಹ ಸಪ್ತಸಹಿ ಅಂತ ಏಳ್ನೂರು ಪದ್ಯಗಳನ್ನು ಮಾಡಿದ ಅಲ್ಲಿ ಒಂದೊಂದು ಭಾವವೂ ನಮಗೆ ಅದೇ ರೀತಿಯಾಗಿ ಬರ್ತದೆ ಹೆಂಡತಿ ಮುನಿಸಿಕೊಂಡಿದ್ದಾಗ ಗಂಡ ಕಾಲಿಗೆ ಬಿದ್ದಾದರೂ ಒಲಸಬೇಕು ಅಂತಾನೆ ಬಗ್ಗಿ ಕಾಲಿಗೆ ಬೀಳ್ತೀನಿ ಇದ್ದಾಗ ಮಗು ಚಿಕ್ಕ ಮಗು ಇರುತ್ತೆ ಎರಡು ವರ್ಷದ್ದು ಅದು ಆನೆ ಅಂಬಾರಿ ಸವಾರಿ ಮಾಡಿಸೋವಂಥ ಕೆಲಸಕ್ಕೆ ಅಪ್ಪ ಅಂತ ಪಕ್ಕನೆ ತನ್ನ ತಂದೆ ಹೆಗಲ ಮೇಲೆ ಹತ್ತು ಕೂತು ಆಗ ಮುನಿದ ಹೆಂಡತಿಗೆ ಗೊಳ್ಳನೆ ನಗು ಬಂದು ಮಗು ಈ ರೀತಿಯಾಗಿ ವರ್ತಿಸ್ತಲ್ಲ ಅಂತ ಗಂಡನಿಗೆ ಬೇಕಾದದ್ದು ಅದೇ ಅವಳ ಮುನಿಸು ತಗ್ಗಬೇಕಾದದ್ದು ಹೀಗೆ ಅವನ ವರ್ತನೆಯ ಆ ಮಗುವಿನ ಒಂದು ಚೇಷ್ಟೆ ಇವಳ ಒಂದು ಪ್ರತಿಕ್ರಿಯೆ ಇದು ಎಷ್ಟು ಸುಂದರವಾದದ್ದು ಅನ್ನೋದು ಎಲ್ಲ ಕಾಲಕ್ಕೂ ಗೊತ್ತಾಗುತ್ತದೆ ಅದೇ ರೀತಿಯಲ್ಲಿ ತಮಿಳಿನ ಸಂಘಂ ಕಾವ್ಯದಲ್ಲಿ ನಾವು ಕಾಣ್ತೀವಿ ಹಿಂದಿಯಲ್ಲಿ ಬಿಹಾರಿ ಸತ್ತಸಿ ಅಂತ ಯಾವ ಬಿಹಾರಿ ಕವಿ ಬರೆದ ಅದರೊಳಗೂ ಅನರ್ಘಭಾಸ್ವರವಾದ ರತ್ನಗಳು ಹೀಗೆ ಕಾಣುತ್ತವೆ ಮಿರ್ಜಾ ಗಾಲಿಬ್ನ ಶೃಂಗಾರದ ಆ ಒಂದು ಗಜಲ್ಗಳಲ್ಲಿ ಎಷ್ಟು ಸ ಸೊಸಾದ ಭಾವಗಳು ಉಂಟು ಇಲ್ಲೆಲ್ಲ ವಿಶ್ವಜನೀಯವಾಗಿ ಕಾಣುವಂಥದ್ದು ನರಸಿಂಹಸ್ವಾಮಿಯವರು ಕಾಣಿಸಿದ್ದಾರೆ ಅವರು ಬ್ರಾಹ್ಮಣರಾದದ್ದು ಅವರ ತಪ್ಪೂ ಅಲ್ಲ ಅವರ ಸರಿಯೂ ಅಲ್ಲ ಏನೋ ಆಗಬೇಕು ಮನುಷ್ಯ ಅವರು ಕನ್ನಡ ಬಂದಿದ್ದು ಅವರ ಗುಣವೂ ಅಲ್ಲ ಅವ್ರ ದೋಷವೂ ಅಲ್ಲ ಯಾವುದೋ ಒಂದು ಭಾವ ಆದರೆ ಅವರ ಕವಿಯಾಗಿ ನಮಗೆ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆದದ್ದು ನಮ್ಮ ಪುಣ್ಯ ಅಷ್ಟೇ ಇದನ್ನು ಗಮನಿಸಿಕೊಂಡಾಗ ಮಾತ್ರ ವಿಮರ್ಶಕರಾಗಲಿ ಯಾರಾಗಲಿ ನ್ಯಾಯ ಮಾಡೋಕ್ಕೆ ಸಾಧ್ಯ ಆದರೆ ಕುವೆಂಪು ಅವರು ಹೇಳ್ತಾರಲ್ಲ ಶಶಿ ಮೂಡಿಯೇ ಮೂಡಿದನು ವಿಮರ್ಶಕ ವಿಮರ್ಶೆಯ ಮಾಡಿಯೇ ಮಾಡಿದನು ಅಂತ ಚಂದ್ರ ಮೂಡ್ತಾನೆ ಇವನ ಕಳಂಕ ಇದೆ ಹಾಗಿದೆ ಹೀಗಿದೆ ಅಮಾವಾಸ್ಯ ದಿವಸ ಕಾಣಿಸೋಲ್ಲ ಹಿಗ್ತಾನೆ ಕುಗ್ತಾನೆ ಅಂತ ಗೂಬೆ ಕೂರಿಸ್ತಾನೆ ಇರ್ತಾನೆ ಆದರೆ ಚಂದ್ರ ಅದಕ್ಕೆ ಲೆಕ್ಕ ಬಿಡದೆ ಮೂಡ್ತಾನೆ ಇರ್ತಾನೆ ಅಂತ ಹೀಗಾಗಿ ನಮ್ಮ ವಿಮರ್ಶಕರ ಮಾತನ್ನು ಸಾಮಾನ್ಯ ಜನ ಇಂದು ಕೇಳದೇ ಇರೋದ್ರಿಂದ ಅಂಥವ್ರು ಬದುಕಿದ್ದಾರೆ ಅನ್ನೋದು ಕೂಡ ಗಮನಿಸದೇ ಇರೋದರಿಂದ ಲೋಕಕ್ಕೆ ತುಂಬ ಒಳ್ಳೆಯದಾಗಿದೆ ಉತ್ತಮವಾದ ಕಾವ್ಯ ಡಿ ವಿ ಜಿಯವರು ಹೇಳ್ತಾರಲ್ಲ ಮಲ್ಲಿಗೆಯ ತೋಟದಲ್ಲಿ ನಿಂತು ಧಾರಾಳವಾಗಿ ಉಸಿರಾಡಿ ಅಂತ ಹೇಳಿಕೊಳ್ಳುವ ಕಾಲ ಬರಬೇಕಿಲ್ಲ ಕನ್ನಡಿಗರಿಗೆ ಅದನ್ನೆಲ್ಲ ಹೇಳಿ ತಿಳಿಸಬೇಕಾಗಿಲ್ಲ ಅಂತ ಅವರು ಅಂದು ಎಪ್ಪತ್ತು ವರ್ಷಗಳ ಕೆಳಗೆ ಹೇಳಿದ್ದು ಇಂದೂ ಎಂದೂ ಕೂಡ ಅಜರಾಮರವಾಗಿ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ ಮತ್ತು ನರಸಿಂಹಸ್ವಾಮಿಯವರು ದುತ್ತಂತ ಹಿಂದೆ ಮುಂದೆ ಯಾವುದೂ ಇಲ್ಲದೆ ಏನೋ ಅಂತ ಮಾಡಿದ್ದಲ್ಲ ಇಡೀ ವಿಶ್ವ ಸಾಹಿತ್ಯ ಪರಂಪರೆಯ ಶೃಂಗಾರ ಮಾಧುರ್ಯ ಭಾವವೇ ಅವರ ಕಾವ್ಯ ಪ್ರಪಂಚದ ನೇಪಥ್ಯದಲ್ಲಿ ನಮಗೆ ಕಾಣಿಸುತ್ತದೆ ಕನ್ನಡದಲ್ಲಿ ಮೊತ್ತ ಮೊದಲು ಪ್ರಣಯಗೀತಗಳ ಒಂದು ಸ್ವತಂತ್ರ ಕವನ ಸಂಕಲನವನ್ನು ತಂದವರು ನರಸಿಂಹಸ್ವಾಮಿಯವರಿಗೆ ತುಂಬ ಆತ್ಮೀಯರಾಗಿದ್ದ ಅವರ ಕಾವ್ಯ ಕೃಷಿಯನ್ನು ಮೆಚ್ಚಿಕೊಂಡಿದ್ದ ಆಚಾರ್ಯ ತಿನ್ನಮ ಶ್ರೀಕಂಠಯ್ಯನವರು ಅವರು ತಮ್ಮ ಒಲಮೆ ಎನ್ನುವ ಕವನ ಸಂಕಲನವನ್ನು ಮೊದಲೇ ತಂದಿದ್ದರು ಅದಕ್ಕೂ ಮುನ್ನ ಅನಾಕೃಷ್ಣರಾಯರು ಬೇರೆ ಬೇರೆ ಕವಿಗಳು ಬರೆದಂತಹ ಪ್ರಣಯ ಗೀತೆಗಳ ಒಂದು ಸಂಕಲನವನ್ನು ತಂದಿದ್ದರು ಆ ಬಗಿಗೆ ಸೇಡಿ ಅಪ್ಪು ಕೃಷ್ಣ ಭಟ್ಟರು ಬರ್ತಾರೆ ಬರೀತಾರೆ ಅನಾ ಕೃಷ್ಣರಾಯರು ನನ್ನ ಮುಗದೆ ಎನ್ನುವ ಕವಿತೆಯನ್ನು ನನ್ನನ್ನು ಕೇಳದೆಯೇ ಅವರ ಕಾವ್ಯ ಸಂಕಲನದ ಜನನಾಗಿ ಹಾರಿಸಿಕೊಂಡು ಹೋಗಿದ್ರು ಹತ್ತು ಜನರ ಜೊತೆಗೆ ಓಡಾಡಿ ಬಂದಿದ್ದರೂ ಚಿಂತೆ ಇಲ್ಲ ಏನಾದರೂ ಮುಗಿದೇ ಇಲ್ಲವೇ ಚಂದ್ರಮ್ಮ ನೀನು ನಮ್ಮ ಚಂದ್ರಖಂಡ ಅನ್ನುವ ಕವನ ಸಂಕಲನಕ್ಕೆ ಅವಳನ್ನು ಸೇರಿಸ್ಕೋ ಬಿಡಬೇಡ ಅಂತ ತಮ್ಮ ಕವನ ಸಂಕಲನದಲ್ಲಿ ತಮ್ಮ ಕವಿತೆ ಸೇರಿಸ್ಕೊಳ್ಳೋದಕ್ಕೆ ಈ ಒಂದು ಒಕ್ಕಡೆಯನ್ನು ಬರೀತಾರೆ ಎಷ್ಟು ರಸಜ್ಞತೆ ವ್ಯಾಕರಣ ಚಂದ ಕೋವಿದರಾದ ಅಪ್ಪು ಕೃಷ್ಣ ಭಟ್ಟರಿಗೆ ಈ ಸಹೃದಯತೆ ಎನ್ನುವುದು ಬೇಕು ಹಾಗಾಗಿ ನರಸಿಂಹಸ್ವಾಮಿಯವರು ಮಲ್ಲಿಗೆ ಮೊದಲ ಕನ್ನಡದ ಪ್ರಣಯಗೀತಗಳ ಸಂಕಲನವ ಈ ಮೊದಲು ಕೊನೆ ಅನ್ನೋದ್ರೊಳಗೆ ಅಂಥ ದೊಡ್ಡ ಮಹತ್ವ ಇಲ್ಲ ಕನ್ನಡದ ಸಣ್ಣ ಕಥೆಗಳನ್ನು ಮೊದಲು ಬರೆದವರು ಯಾರು ಪಂಜೆಯವರ ಅಥವಾ ಮಾಸ್ತಿಯವರ ಏನೇನೋ ಪ್ರಶ್ನೆಗಳು ಕನ್ನಡದ ಮೊದಲ ಕವಿ ಯಾರು ಪಂಪನ ಮತ್ತೊಬ್ಬನ ವಿಜಯನ ಅಥವಾ ಬಂದುಬಿಟ್ಟಿದ ಗುಣವರ್ಮನ ಹೀಗೆ ಏನೇನೋ ಪ್ರಶ್ನೆಗಳು ಕೇಳ್ತಾರೆ ಆದರೆ ಕನ್ನಡದ ದೊಡ್ಡ ಕವಿ ಯಾರು ಅಂತ ಚೆನ್ನಾಗಿ ಸುಲಭವಾಗಿ ಹೇಳಬಹುದು ಕನ್ನಡದಲ್ಲಿ ಉತ್ತಮ ಕಥೆಗಾರ ಯಾರು ಅಂತ ಹೇಳ್ಬೋದು ಕನ್ನಡದಲ್ಲಿ ದೊಡ್ಡ ಕಾದಂಬರಿಕಾರ ಯಾರು ಅಂತ ಹೇಳ್ಬೋದು ಹಾಗೆ ಕನ್ನಡದಲ್ಲಿ ರಸಮಯವಾದ ಶೃಂಗಾರ ಕವಿತೆಗಳ ಪ್ರಸಿದ್ಧ ಕವಿ ಕವಿ ಯಾರು ಅಂತಂದರೆ ನರಸಿಂಹಸ್ವಾಮಿಯವರು ಅಂತ ಹೇಳಬೇಕಾಗುತ್ತದೆ ಯಾಕೆಂದರೆ ಹಿಸ್ಟಾರಿಸಿಟಿ ಎಷ್ಟೋ ಬಾರಿ ಇಟ್ ಈಸ್ ಇನ್ ಅಬ್ಲಿವಿಯನ್ ಆ್ಯಂಡ್ ಇಟ್ ಈಸ್ ಇನ್ ದಿ ರಿಮೋಟ್ ಪಾಸ್ಟ್ ಯಾರಿಗೂ ಗುರುತಿಡಿಯೋಕ್ಕಾಗಲ್ಲ ಕಾವೇರಿ ಎಲ್ಲಿ ಹುಟ್ಟಿದ್ದು ನಮ್ಮ ನಂಬಿಕೆ ಅಲ್ಲಿ ತಲಕಾವೇರಿಯಲ್ಲಿರ್ತಕ್ಕಂಥ ಕುಂಭೋದ್ಭವದ ಜಾಗದಲ್ಲಿ ಅಂತ ಅಲ್ಲದೆ ಇನ್ನೊಂದು ಹಿಂದೆ ಒಂದು ಹತ್ತೆಜ್ಜೆ ಹಿಂದೆ ಹುಟ್ಟಿರಬಾರ್ದ ನಾವು ಗಂಗೆಯನ್ನೆಲ್ಲ ಗಂಗೋತ್ತರಿಯಲ್ಲಿ ಹುಟ್ಟಿದ್ದು ಅಂತ ಇಲ್ಲ ಗೋಮುಖದಲ್ಲಿ ಅಂತ ಈಚೆಗೆ ಹೇಳಿದ್ರು ಆ ಗೋಮುಖಕ್ಕೂ ಹಿಂದೆ ಆ ಗಂಗಾ ಗ್ಲೇಷಿಯರ್ ರಿಸೀಡ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಏನು ಮಾಡೋಣ ಆದರೆ ಗಂಗೆ ಅನ್ನೋದು ಮಹಾ ನದಿ ಅಂತ ಎಲ್ಲರೂ ಒಪ್ತಾರೆ ಹೀಗಾಗಿ ಯಾವುದು ಮೊದಲು ಯಾವುದು ಆಮೇಲೆ ಅಂತನ್ನುವುದು ಮತ್ತು ವಿಮರ್ಶಿಕರೇ ಜಗಳ ಆಡ್ಕೊಳ್ಳೋದಕ್ಕಿರಬೇಕಾದದ್ದು ಬೀದಿ ನಾಯಿಗಳಿಗೆ ಅಷ್ಟಲ್ಲದೆ ಇನ್ಯಾವುದಕ್ಕಿರುತ್ತೆ ಆಸ್ಥೆ ಈ ಫಸ್ಟ್ ಯಾವುದು ಮತ್ತು ಅರ್ಲಿಯೆಸ್ಟ್ ಯಾವುದು ಲಾಸ್ಟ್ ಯಾವುದು ಈ ರೀತಿಯ ಶ್ರಾದ್ದಕ್ಕೆ ಬೇಕಾಗಿರ್ತ ಕ್ರಾನಿಕಲ್ ಬರೀತಾರಷ್ಟೇ ಆದರೆ ಆಸ್ವಾದ ಮಾಡಬೇಕಾದದ್ದು ತುಂಬ ಮುಖ್ಯವಾದದ್ದು ಅಲ್ಲಿ ಕಂಡಾಗ ನಮಗೆ ಗೊತ್ತಾಗುತ್ತದೆ ಮತ್ತು ನರಸಿಂಹಸ್ವಾಮಿಯವರು ಒಂದು ಬಹಳ ಸುಂದರವಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಏನಂದರೆ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಶೃಂಗಾರ ಅಂದರೆ ಬಹಳ ಬಾರಿ ದೇಹ ಅದು ಮಾತ್ರ ಅನ್ನುವಂತೆ ಕಾಣಿಸುವುದುಂಟು ನಿಜ ಕಾಳಿದಾಸ ಅಮರುಕ ಇವರೆಲ್ಲರಿಗೂ ಸ್ಫೂರ್ತಿಪ್ರದರಾಗಿದ್ದ ಹಾಲ ಸಾತವಾಹನ ಮೊದಲೇ ಹೇಳಿದೆ ಇಂಥವರಲ್ಲಿ ಅದು ಜಾಸ್ತಿ ಇಲ್ಲ ಆದರೆ ಮೆಜಾರಿಟಿ ಇರತಕ್ಕಂಥದ್ದು ಅದೇ ಕಚಕುಚ ನಿತಂಬಾದಿ ವರ್ಣನೆ ಅಂತ ಮತ್ತಮತ್ತೆ ಹೇಳ್ತಾ ಇರ್ತಾರೆ ನಮ್ಮ ಬಿ ಎಂ ಶ್ರೀಕಂಠಯನವರೇ ಮೊದಲಾದವರು ಈ ರೀತಿ ನಕಶಿಕಾಂತ ವರ್ಣನೆ ಮಾಡುವಂಥದ್ದು ಇವುಗಳು ಅದು ತಪ್ಪು ಅಂತಲ್ಲ ಆದರೆ ಫಿಸಿಕ್ಯಾಲಿಟಿ ಅಂತೀವಲ್ಲ ಅದರೊಳಗೆ ಹೆಚ್ಚು ಮಗ್ನವಾಗುವಂಥದ್ದು ಅದು ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಉದಾಹರಣೆಗೆ ನೇಮಿಚಂದ್ರನ ನೀರಾವತಿಯಲ್ಲೇ ತೆಗೆದುಕೊಳ್ಳಿ ಅಥವಾ ವಿರಕ್ತನಾಗಿದ್ದು ವೈರಾಗ್ಯಶಾಲಿ ಸನ್ಯಾಸಿ ಅಂತ ಅನಿಸ್ಕೊಂಡಿದ್ದ ಷಡಕ್ಷರಿ ಬರೆದಂಥ ರಾಜಶೇಖರ ವಿಳಾಸ ಇರಬಹುದು ಇಲ್ಲೆಲ್ಲ ಕಾಣಿಸುತ್ತದೆ ಆದರೆ ನರಸಿಂಹಸ್ವಾಮಿಯವರು ಚಿತ್ತವೃತ್ತಿ ವಿಳಾಸವನ್ನು ಚಿತ್ರಣ ಮಾಡ್ತಾರೆ ರಸ ಪ್ರಧಾನವಾಗಿ ಚಿತ್ತವೃತ್ತಿ ವಿಲಾಸ ಅದಕ್ಕೆ ಪೂರಕವಾಗಿ ಈ ಎಲ್ಲ ಹಿನ್ನೆಲೆ ಬರಬಹುದು ಉದ್ದೀಪನ ವಿಭಾವವಾಗಿ ದೇಹವೂ ಬರಬಹುದು ಆದರೆ ಪ್ರಧಾನವಾಗಿರಬೇಕಾದದ್ದು ಚಿತ್ತವೃತ್ತಿ ವಿಳಾಸ ಆ ಚಿತ್ತವೃತ್ತಿ ವಿಳಾಸವನ್ನು ಕೇಂದ್ರೀಕರಿಸಿಕೊಂಡಿದ್ದಾರೆ ಮತ್ತು ಅದರೊಳಗೆ ಅವರು ಒಂದು ದಾಂಪತ್ಯ ಧರ್ಮವನ್ನೇ ತುಂಬ ಎತ್ತಿ ಹಿಡಿದಿರುವಂಥದ್ದು ಗೊತ್ತಾಗುತ್ತದೆ ಅಪ್ಪಿ ತಪ್ಪಿಯೂ ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋದು ಬರುವುದೇ ಇಲ್ಲ ಅದು ಗುಣವಾ ದೋಷವಾ ಅನ್ನೋದು ಆಮೇಲೆ ಸೋಶಾಲಜಿಸ್ಟ್ಗಳು ಸೈಕ್ಯಾಟ್ರಿಸ್ಟ್ಗಳು ಇವ್ರ ಚಿಂತನೆ ಮಾಡೋಣ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿ ಈ ರೀತಿಯಾದದ್ದು ದಾಂಪತ್ಯದ ಚೌಕಟ್ಟಿನಿಂದ ಆಚೆಗೆ ಹೋಗ್ತಕ್ಕಂಥ ಪ್ರಣಯವನ್ನು ಯಥೇಷ್ಟವಾಗಿ ಚಿತ್ರೀ ನಾವು ನೋಡ್ತೀವಿ ಕಾಳಿದಾಸನ ವಿಕ್ರಮೋರ್ಷಿಯದ ಆ ಒಂದು ಪುರುರವ ಮತ್ತು ಉರ್ವಶಿಯ ಪ್ರಣಯ ಅಥವಾ ವಿವಾಹ ಪೂರ್ವದಲ್ಲಿ ಇದ್ದಂತಹ ಮಾಲುವಿಕೆ ಮತ್ತು ಅಗ್ನಿಮಿತ್ರರ ಪ್ರಣಯ ಇತ್ಯಾದಿಗಳು ಆದರೆ ಅದು ಮತ್ತು ವಿವಾಹದಲ್ಲಿ ಪರ್ಯವಸಾನವಾಗುತ್ತದೆ ಅನ್ನೋದು ಬೇರೆ ಮಾತು ಹಾಗಿರುವಂಥದ್ದು ಅಲ್ಲದೆ ಒಬ್ಬ ವೇಷಿಯಾದಂಥ ವಸಂತ ಸೇನೆ ಮತ್ತು ಶಾರದತ್ತ ಅವರಿಗಿದ್ದಂಥ ಪ್ರಣಯವನ್ನು ಶೂದ್ರಕ ಮಹಾಕವಿ ಚಿತ್ರಿಸುವುದಿರಬಹುದು ಹಾಗಲ್ಲದೆ ಅಷ್ಟ ನಾಯಕಿಯರು ಬೇರೆ ಬೇರೆ ವಿಧವಾದಂಥ ನಾಯಕಿಯರು ಇವರುಗಳನ್ನೆಲ್ಲ ಚಿತ್ರಿಸುವಾಗ ನಮ್ಮ ಪೂರ್ವದ ಕವಿಗಳು ನಾಟಕಕಾರರು ಲಾಕ್ಷಣಿಕರು ಸ್ವೀಯ ಪರಕೀಯ ಮತ್ತು ಸಾಧಾರಣ ಆದವಳು ಹೆಂಡತಿ ಮತ್ತು ವೇಷ್ಯೆ ಹಾಗೂ ಬೇರೊಬ್ಬರ ಹೆಂಡತಿ ಅಥವಾ ಇನ್ನೂ ಹೆಂಡತಿ ಆಗದೇ ಇದ್ದವಳು ಅಂತ ಒಂದು ಕ್ಯಾಟಗರಿನೇ ಮಾಡಿಟ್ಟುಬಿಟ್ಟಿದ್ದಾನೆ ಭೋಜರಾಜ ಅಂತೂ ವಿಧವಾ ಅಂತ ಇನ್ನೊಂದು ಬೇರೆ ಕ್ಯಾಟಗರಿಯನ್ನು ಸೇರಿಸ್ತಾನೆ ಈ ರೀತಿಯಾಗಿ ಈ ಒಂದು ದಾಂಪತ್ಯೇತರವಾದ ಸಂಬಂಧಗಳ ವಿಷಯದಲ್ಲಿ ನಮ್ಮ ಪ್ರಾಚೀನ ಕವಿಗಳಿಗೆ ಯಾವ ಮಡಿಯೋ ಮೈಲಿಗೆಯೋ ಏನೂ ಇರಲಿಲ್ಲ ಎಲ್ಲವನ್ನು ಮುಕ್ತವಾಗಿ ಬರೀತಿದ್ದರು ಅಂದರೆ ಮಾನವ ಮಾತ್ರವಾಗಿ ನೋಡ್ತಾ ಇದ್ದರು ಗಂಡ ಹೆಂಡತಿ ಅನ್ನುವ ಒಂದು ನಾವು ಮಾಡಿಕೊಂಡಂಥ ಒಂದು ಚೌಕಟ್ಟಿನ ಹಿನ್ನೆಲೆಯಲ್ಲಿ ಅಲ್ಲದೆ ಗಂಡು ಹೆಣ್ಣು ಅನ್ನುವ ಅರ್ಥದಲ್ಲಿ ಮಾತ್ರ ನೋಡ್ತಾ ಇದ್ದಿದ್ದು ಆದರೆ ಪಾಶ್ಚಾತ್ಯರಲ್ಲಿ ವಿಶೇಷವಾಗಿ ನಾವು ಯಾವುದನ್ನು ರೊಮ್ಯಾಂಟಿಕ್ ಪೊಯೆಟ್ರಿ ಅಂತ ಕರಿತೀವಿ ಪಾಶ್ಚಾತ್ಯರಲ್ಲಿ ಇಂಗ್ಲೀಷ್ನಲ್ಲಿ ತುಂಬ ಪ್ರಧಾನವಾಗಿ ಬಂದಂಥದ್ದು ಆ ಗೋಲ್ಡ್ ಗೋಲ್ಡನ್ ಟ್ರೆಜರಿ ಇರ್ಬೋದು ಅದಕ್ಕಿಂತಲೂ ಮುಂಚೆ ಲಿರಿಕಲ್ ಬ್ಯಾಲೆಟ್ಸ್ ಅಂತ ವರ್ಡ್ಸ್ ವರ್ತ್ ಮತ್ತು ಕಾಲ್ರಿಜ್ ಮಾಡಿದಂಥ ಸಂಕಲನ ಇರ್ಬೋದು ನರಸಿಂಹಸ್ವಾಮಿಯವರಿಗೆ ಬಹಳ ಪ್ರಿಯವಾಗಿದ್ದ ಬರ್ನ್ಸ್ನಂಥ ಕವಿಯ ಕವಿತೆಗಳಿರ್ಬೋದು ಇಲ್ಲೆಲ್ಲವೂ ಪ್ರಧಾನವಾಗಿ ವಿವಾಹಪೂರ್ವ ಪ್ರಣಯವಾಗಿದ್ದರೂ ಮುಂದೆ ವಿವಾಹದಲ್ಲಿ ಪರ್ಯವಸಾನವಾಗಿರೋ ಸೂಚನೆ ಇರುವಂತೆ ಒಬ್ಬನಿಗೆ ಒಬ್ಬಳೇ ಒಬ್ಬಳಿಗೆ ಒಬ್ಬನೇ ಅನ್ನುವಂಥದ್ದು ಮತ್ತು ವಿವಾಹದ ಪ್ರೀತಿ ಇದನ್ನು ತೋರ್ಪಡಿಸುವಂಥದ್ದಿತ್ತು ಆ ಭಾವವನ್ನೇ ಯಥೇಷ್ಟವಾಗಿ ನಮ್ಮ ಬಿ ಎಮ್ ಶ್ರೀ ಅವರಿಂದ ಮೊದಲುಗೊಂಡು ಇಂಗ್ಲೀಷ್ ಗೀತೆಗಳ ಮೂಲಕವಾಗಿ ತೆಗೆದುಕೊಂಡು ಬಂದಿದ್ದಾರೆ ಅದು ಒಳ್ಳೆಯದಾದದ್ದು ಯಾಕೆಂದರೆ ಕವಿಯಾದವನಿಗೆ ಸಾಮಾಜಿಕವಾದ ಬದ್ಧತೆ ಬೇಕೇ ಬೇಕು ಅಂತ ಇಲ್ಲ ಆದರೆ ಆ ದೃಷ್ಟಿ ಬೇಕು ಆಚಾರ್ಯ ಎಂ ಹಿರಿಯಣ್ಣನವರು ಹೇಳಿದಂತೆ ಆರ್ಟ್ ನೀಡ್ ನಾಟ್ ಹ್ಯಾವ್ ಎ ಮಾರಲ್ ಗೋಲ್ ಬಟ್ ವಿಲ್ ಎಸೆನ್ಷಿಯಲಿ ಹ್ಯಾವ್ ಎ ಮಾರಲ್ ವ್ಯೂ ಅಂತಾರಲ್ಲ ಈ ಒಂದು ನೈತಿಕವಾದ ದೃಷ್ಟಿ ಇರಬೇಕು ನೈತಿಕ ಗುರಿ ಬೇಕಾಗಿಲ್ಲ ನೈತಿಕ ಲಕ್ಷ್ಯವೇ ಬೇಕಾಗಿಲ್ಲ ಅದೇ ಒಂದು ಆ ದೃಷ್ಟಿ ದೃಷ್ಟಿಕೋನ ಹಾಗೆ ಇರುವಂಥದ್ದು ಮುಖ್ಯ ಅಂತ ಗೊತ್ತಾಗುತ್ತದೆ ಇದನ್ನು ನಾವು ಕಾಳಿದಾಸಾದಿಗಳಲ್ಲಿ ವ್ಯಾಸ ವಾಲ್ಮೀಕಿ ಮೊದಲಾದವರಲ್ಲಿ ಶೇಕ್ಸ್ಪಿಯರ್ನಲ್ಲಿ ಕಾಣ್ತಾ ಕಾಣ್ತೀವಿ ಯಥೇಷ್ಟವಾಗಿ ಆನಾಕೆರ್ನಿನ ಅಂಥ ಒಂದು ಕಾದಂಬರಿ ಬರೆದ ಟಾಲ್ಸ್ಟಾಯಲ್ಲಿ ಕೂಡ ಅಲ್ಲಿ ಅದು ಅದೆಷ್ಟು ತೀವ್ರವಾಗಿ ಪರಿಣಮಿಸುತ್ತೆ ಅನ್ನೋದನ್ನು ನೋಡ್ತೀವಿ ಮುಂದೆ ಟಾಲ್ಸ್ಟಾಯ್ನ ಬದುಕಿನಲ್ಲಿ ಬಂದ ಒಂದು ಅತಿರೇಕದ ತೀರ್ಮಾನಕ್ಕೂ ಕೂಡ ಇವೆಲ್ಲ ಹೇಗೆ ಕಾರಣವಾಯಿತು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಈ ದಾಂಪತ್ಯ ಧರ್ಮ ಇತ್ಯಾದಿಗಳಲ್ಲಿ ಒಂದು ಲೋಕಕ್ಷೇಮ ಅಡಗಿದೆ ಮತ್ತು ಅದನ್ನು ಬಲವಂತವಾಗಿ ನರಸಿಂಹಸ್ವಾಮಿಗಳು ಎಳೆತಂದು ಎಳೆತಂದು ಇಡೀ ಕಾವ್ಯವನ್ನು ಅರೋಚಕವನ್ನಾಗಿ ಮಾಡಿಲ್ಲ ವೆಗಟಾಗಿಸಿಲ್ಲ ಅನ್ನುವುದು ಗಮನಿಸಬೇಕು ಅಸತಿ ಚಾರಿತ್ರ್ಯ ವರ್ಣನೆಯನ್ನೇ ಮಹಾಕಾವ್ಯ ಅನ್ನುವಂತೆ ನಮ್ಮ ಅಲಂಕಾರಿಕರು ಎಷ್ಟೋ ಬಾರಿ ಭ್ರಮಿಸಿರ್ತಕ್ಕಂಥದ್ದು ಗೊತ್ತಾಗುತ್ತದೆ ಆದರೆ ಇವರು ಅದೇ ರೀತಿ ಗಂಡ ಹೆಂಡತಿ ಮಡಿಮಡಿಯಾಗಿ ಇರ್ತಕ್ಕಂಥದ್ದೇ ಶೃಂಗಾರ ಅಂತ ಆ ರೀತಿಯಾಗಿ ಕೊಂಡಾಟವನ್ನು ಮಾಡಿಲ್ಲ ಎಲ್ಲಿಯೂ ಬರಬಹುದಾದದ್ದು ಆದರೆ ಇದು ಇಲ್ಲಿ ಸಲ್ಲುವಂಥದ್ದು ಅಂತ ತೋರ್ಪಡಿಸ್ತಾರೆ ಹೀಗಾಗಿ ಅವರು ಒಂದು ರೊಮ್ಯಾಂಟಿಕ್ ಪೊಯೆಟ್ರಿ ಅಂತ ಯಾವುದನ್ನು ನಾವು ಕರಿತೀವಿ ಅಲ್ಲಿಂದ ಪ್ರೇರಣೆ ಪಡೆದರು ಅಂತ ಎಷ್ಟೋ ಜನ ಭಾವಿಸಿದರೂ ಕೂಡ ನಮ್ಮಲ್ಲಿ ಸೀತಾರಾಮರ ಪಾರ್ವತಿ ಪರಮೇಶ್ವರರ ಮೊದಲಾದವರ ಆದರ್ಶವನ್ನು ಯಾವ ರೀತಿ ವಾಲ್ಮೀಕಿ ಆಗಲಿ ಕಾಳಿದಾಸ ಆಗಲಿ ಚಿತ್ರಿಸಿರೋದು ಉಂಟು ಅಥವಾ ವಾಸವದತ್ತೆ ಮತ್ತು ಉದಯನರ ಪ್ರಣಯವನ್ನು ಮತ್ತು ಆ ಪ್ರಣಯದ ಸಾಫಲ್ಯವನ್ನು ನಮ್ಮ ಮಹಾಕವಿ ಭಾಸ ಮೊದಲಾದವರು ಚಿತ್ರಿಸಿದ ರೀತಿಯನ್ನೇ ನಾವು ನೋಡ್ತೀವಿ ಅದೇ ರೀತಿ ತಮಿಳಿನ ಸಂಘಂ ಯುಗದಲ್ಲಿ ನಾವು ಈ ವಿವಾಹಪೂರ್ವದ ಪ್ರಣಯ ವಿವಾಹದಲ್ಲಿ ಪರ್ಯವಸಾನವಾಗೋದು ಅಷ್ಟೋ ಇಷ್ಟೋ ಮುನಿಸೋ ವೈಮನಸ್ಸ್ಯವೋ ಇದ್ದದ್ದು ಕಡೆಗೆಲ್ಲವೂ ಸಮನ್ವಿತವಾಗತಕ್ಕಂಥದ್ದು ಕಲಿತೊಗೆ ಇರ್ಬೋದು ಕುರುಂತೊಗೆ ಇರ್ಬೋದು ಪುರನಾನೂರು ಇರ್ಬೋದು ಆಮೇಲೆ ನಟ್ರಿಣೈ ನರಿಣೆ ಮೊದಲಾದ ಹಲವು ಸಂಘಮ ಯುಗದ ಇಪ್ಪತ್ತು ಪಾಟ್ನ ಟು ಎಟ್ಟು ತೊಗೆ ಎನ್ನುವ ಹದಿನೆಂಟು ಸಂಕಲನಗಳು ಯಾವುದುಂಟು ಅದರೊಳಗೆ ಎಟ್ ಎಟ್ಟು ತೊಗೆಯಲ್ಲಿ ವಿಶೇಷವಾಗಿ ಕಾಣ್ತೀವಿ ಅದೆಲ್ಲ ಕೂಡ ತುಂಬ ಮಧುರವಾದದ್ದು ಉದತ್ತ ರಮಣೀಯವಾದದ್ದು ಸ್ನಿಗ್ಧವಾದದ್ದು ಸಹಜವೂ ಆದದ್ದು ಆ ಪರಂಪರೆಗೆ ನಾವು ನರಸಿಂಹಸ್ವಾಮಿಯವರ ಕವಿತೆಯನ್ನು ಸಮರ್ಥವಾದ ಉತ್ತರಾಧಿಕಾರಿ ಅಂತ ಹೇಳಬಹುದು ಅದರಿಂದಲೇ ಅವರು ತಮ್ಮ ಪ್ರಥಮ ಕವನ ಸಂಕಲನದಲ್ಲಿಯೇ ಎಷ್ಟು ಆತ್ಮವಿಶ್ವಾಸದಿಂದ ಅವರು ಹೇಳ್ತಾರೆ ನೋಡಿ ಮೊದಲ ಕವನ ಸಂಕಲನ ಈ ಮಟ್ಟದ ಪ್ರಬುದ್ಧತೆಯಿಂದ ಆತ್ಮವಿಶ್ವಾಸದಿಂದ ಆದರೆ ನಮ್ರತೆಯಿಂದ ಕೂಡಿರುತ್ತದಾ ಅಂತ ನನ್ನ ಕವಿತೆ ಅಂತ ಮೈಸೂರು ಮಲ್ಲಿಗೆ ಕಡೆಯ ಕವಿತೆಯಲ್ಲಿ ಹೇಳ್ತಾರೆ ಶ್ರೀ ಭವಿಷ್ಯದ ಮಹಾ ನಾಟಕವ ಬೆರವವನು ನನ್ನಲ್ಪ ಕೃತಿಯ ನೋದುವನೊಮ್ಮೆ ಮಧ್ಯದಲ್ಲಿ ನನ್ನೊಂದು ನುಡಿಗೆ ತಲೆದೂಗುವನು ಹರ್ಷದಲ್ಲಿ ಅದುವೆ ಕಲೆ ಅದುವೆ ಕಾವ್ಯದ ಬರೆದ ಕವಿಯ ಬೆಲೆ ನಾನಳಿಯುವೆನು ನನ್ನ ಗೀತೆ ಇಳುವುದು ಅದೊಂದೇ ನನಗಿಲ್ಲ ಕೀರ್ತಿ ಕಾಮದ ಸೋಂಕು ಬಲು ಹಿಂದೆ ನಾನು ಉಳಿಯುವನು ಗೊಲ್ಲ ಗೋವು ಕರುಗಳ ಮುಂದೆ ಕಣಿವೆಯನ್ನು ದಾಟುವುದು ಹೇಮಧೂಲಿಯ ಮುಂದೆ ಅಂತ ಗೋವು ಕರುಗಳ ಜೊತೆಗೆ ಗೋವಿನ ಸಮೂಹ ಕಣಿವೆಯನ್ನು ದಾಟುತ್ತದೆ ಆ ಗೋಧೂಳಿ ಬರ್ತಾ ಇರ್ತದೆ ಆ ಗೋಧೂಳಿ ಮುಂದೆ ಹೋಗ್ತಾ ಇರ್ತದೆ ನಾನು ಹಿಂದೆ ಉಳಿತೀನಿ ಅಂತ ಗೊಲ್ಲನಾದವನು ದನಗಳ ಮುಂದೆ ಹಿಂದೆ ಇರ್ತಾನೆ ಮುಂದೆ ಇರೋದಿಲ್ಲ ಅವನು ಕಾಣೋದಿಲ್ಲ ಧೂಳಿ ಬಿಡುತ್ತೆ ಮುಂದೆ ಹೋಗ್ತಾ ಇರ್ತಕ್ಕಂಥ ನೆಲ ತುಳಿದುಕೊಂಡು ಹೋಗುವ ಗೋವುಗಳ ಮಂದೆಯ ತುಳಿತದ ಧೂಳಿ ಇವನನ್ನು ಮುಚ್ಚಿಬಿಡುತ್ತದೆ ಹಾಗೆ ಇವರ ಕವಿತೆ ಇವರನ್ನು ಮುಚ್ಚುತ್ತದೆ ಕವಿತೆ ಮಾತ್ರ ತಾನು ಮೇಲೆ ಮೆರೆಯುತ್ತದೆ ಇವರು ತಾನೆಲ್ಲಿಯೋ ಅವಿತೆ ಅಂತ ಇರ್ತಾರೆ ಅಂತ ತೊಂದರೆ ಇಲ್ಲ ಈಗ ಡಿ ವಿ ಜಿಯವರ ಮುಂಕುತಿಮ್ಮನ ಕಗ್ಗವನ್ನು ಎಷ್ಟೋ ಜನ ಸರ್ವಜ್ಞವಚನಗಳು ಅಂತ ಅಂದುಕೊಂಡ್ಬಿಟ್ಟಿದ್ದಾರೆ ತ್ರಿಪದಿಗಳು ಅಂತ ಅಂದುಕೊಂಡು ಬಿಟ್ಟಿದ್ದಾರೆ ಜನಜನಿತವಾಗಿ ಹಾಗೆ ಹೋಗತಕ್ಕಂಥದ್ದು ಶೇಕ್ಸ್ಪಿಯರ್ನ ವಾಕ್ಯಗಳು ಆ ರೀತಿಯಾಗಿ ಆದದ್ದು ಯಾವಾಗಲೂ ಒಮ್ಮೆ ಇಂಗ್ಲೆಂಡ್ನಲ್ಲಿ ಇಬ್ಬರು ಹಳ್ಳಿ ಹೆಂಗಸರು ಹ್ಯಾಮ್ಲೆಟ್ ನಾಟಕ ನೋಡಬೇಕು ಅಂತ ಹೋದರು ಶೇಕ್ಸ್ಪಿಯರ್ ತೀರ್ಕೊಂಡು ಎಷ್ಟೋ ವರ್ಷ ಆದಮೇಲೆ ಆಮೇಲೆ ಹೋಗಿ ನೋಡಿಬಿಟ್ಟು ಇದೇನೇ ಇದು ಎಲ್ಲ ನಮ್ಮ ಮಾತುಗಳೇವೇ ಇಲ್ಲಿ ಅಂತ ಅಂದುಕೊಂಡ್ರಂತೆ ಎವ್ರಿ ಲೈನ್ ಆಫ್ ಹ್ಯಾಮ್ಲೆಟ್ ಇಸ್ ಅ ಕೊಟೇಷನ್ ಎಂದು ಒಬ್ಬ ಲೇಖಕನ ಮಾತುಗಳೆಲ್ಲ ಒಂದೊಂದು ಸೂಕ್ತಿಗಳಾಗುತ್ತವೆಯೋ ಕೊಟೇಷನ್ಸ್ ಆಗುತ್ತವೆಯೋ ಅಂದು ಆತ ಬದುಕಿರ್ತಾನೆ ಅಂತ ಗೊತ್ತಾಗುತ್ತದೆ ಆ ಅರ್ಥದಲ್ಲಿ ತಾನು ಹಾಗಾಗ್ತೀನಿ ನಿಂತ್ಕೊಂಡ್ರು ನಿಜವಾಗಿ ಬಹಳ ಸತ್ಯವಾದಂಥದ್ದು ಈಗ ರಾಯರು ಬಂದರು ಮಾವನ ಮನೆಗೆ ಅಂತಂದರೆ ಅದೊಂದು ಇ ಡಿ ಆಗಿಬಿಟ್ಟಿದೆ ನೀವಲ್ಲವೇ ಅನ್ನೋದೊಂದು ಇ ಅಂತೆ ಆಗಿಬಿಟ್ಟಿದೆ ಅಕ್ಕಿಯಾನೆ ಉಪ್ಪಿನಾನೇ ಅದಲು ಬದಲು ಮಾಡಿದಂತೂ ಇವು ಯಾರು ಬರೆದರೋ ಏನೋ ಅರೆ ತುಂಬ ಚೆನ್ನಾಗಿವೆ ಅಂತ ಅನಿಸುವಂತೂ ನಿಜ ಅಂತ ಗೊತ್ತಾಗುತ್ತದೆ ಮತ್ತು ಇವುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಮಿಡ್ಲ್ ಮಿಡ್ಲ್ ಕ್ಲಾಸ್ ಆಗಿರತಕ್ಕಂತಹ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದ ಹಳೆ ಮೈಸೂರಿನ ಬ್ರಾಹ್ಮಣರ ಹಿನ್ನೆಲೆ ಬೇಕು ಅಂದರೆ ಎಲ್ಲ ಕವಿತೆಗೂ ಬೇಕು ಇವತ್ತೇನು ಪಂಪ ಸುಲಭವಾಗಿ ಅರ್ಥ ಆಗ್ಬಿಡ್ತಾನೆ ಎಷ್ಟು ಓದಬೇಕು ಹಳಗನ್ನಡ ಎಷ್ಟು ತೀಡುಕೊಂಡ್ರೂ ಗೊತ್ತಾಗೋದಿಲ್ಲ ಎಷ್ಟು ಕಡೆ ಪ್ರಶ್ನಾರ್ಥಕಗಳು ಎಂಥ ಸಂಪಾದಕ ವರಿಣ್ಯರಿಗೂ ವಿದ್ವತ್ ವರೇಣ್ಯರಿಗೂ ಕೂಡ ಗೊತ್ತಾಗೋದಿಲ್ಲ ಶೇಕ್ಸ್ಪಿಯರ್ ಎಲ್ಲ ಅರ್ಥ ಆಗ್ಬಿಡ್ತಾನೆ ಅವನ ಹೆನ್ಸ್ ವಿಲನ್ ಅಂತಂದರೆ ಗೆಟ್ ಲಾಸ್ಟ್ ವಿಲ್ಲನ್ ಅಂತ ಅರ್ಥ ಅಂತ ಈ ಥರದ್ದು ಎಷ್ಟೊಂದು ಪ್ರಯೋಗಗಳು ಉಂಟು ಅವನು ಸುಲಭವಾಗಿ ಅರ್ಥ ಆಗ್ಬಿಡ್ತಾನೆ ಟಾಲ್ ಸ್ಟಾಯ್ ಸುಲಭವಾಗಿ ಅರ್ಥ ಆಗ್ತಾನೆ ಮೊದಲು ಅವನ ಪಾತ್ರಗಳ ಹೆಸರುಗಳನ್ನು ಆ ಒಂದು ರೋಮನ್ ಕ್ಯಾರೆಕ್ಟರ್ಸಲ್ಲಿ ಓದೋಕ್ಕೆ ಆಗೋಲ್ಲ ನಾಲಿಗೆ ತೊಡರಿಸುತ್ತೆ ಆ ರೀತಿಯಾಗಿದ್ದಾಗ ಪ್ರತಿ ಮಹಾಕೃತಿಯನ್ನು ಓದುವಾಗಲೂ ಆ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದಿಷ್ಟು ಕಷ್ಟಪಡಬೇಕು ಯಾವ ಕವಿಯೂ ಕೂಡ ಆ ಅರ್ಥದಲ್ಲಿ ಸಾಂಸ್ಕೃತಿಕವಾದ ಬದ್ಧತೆ ಅವನಿಗೆ ತುಂಬ ಗಾಢವಾಗಿರೋದರಿಂದ ಅದನ್ನು ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅದಿಲ್ಲದೆ ಗೊತ್ತಾಗೋಲ್ಲ ಎಂಥ ಸೆಲ್ಫೋನ್ಗೂ ಕೂಡ ಅದಕ್ಕಾದ ಒಂದು ಲಾಕ್ ಅಂತ ಇರುತ್ತೆ ಅದು ಹಿಂಗೋ ಹಿಂಗೋ ಹಂಗೋ ಹಿಂಗೋ ಚಿತ್ತಾರ ಚುಕ್ಕೆ ಆಟ ಆಡದಂತೆ ಎಳೆದವ್ರತೂ ಅದು ಬಾಯಿ ಬಿಚ್ಚಿಕೊಳ್ಳೋದಿಲ್ಲ ಏನು ಮಾಡೋಕ್ಕಾಗುತ್ತೆ ಅಷ್ಟು ತಿಳ್ಕೊಳ್ಳೇಬೇಕಾಗುತ್ತದೆ ಮರತ್ರ ನಾವು ಕೆಟ್ಟಿವಿ ಏನು ಮಾಡೋದು ಈ ರೀತಿ ಪ್ರತಿಯೊಂದಕ್ಕೂ ಇರುವುದನ್ನೇ ನರಸಿಂಹಸ್ವಾಮಿಯವರಲ್ಲಿ ಕಾಣ್ತೀವಿ ಯಾರ ಕಾವ್ಯವೂ ಅದೇ ಯಾವ ಕವಿತೆಯೂ ಅಷ್ಟೇ ಈಗ ಯಾರೋ ಒಬ್ಬರು ಶುದ್ಧವಾಗಿ ಮೂರತ್ತು ವೇದ ಪಾರಾಯಣ ಮಾಡ್ತಾ ಇರ್ತಾರೆ ಅವರಿಗೆ ಬೇರೆ ಜಾತಿಯವರ ಜೀವನವೇ ಗೊತ್ತಿರೋಲ್ಲ ಅವರಿಗೆ ಒಡ್ಲಾಳ ಚೆನ್ನಾಗಿ ಅರ್ಥ ಕುಸುಮ ಬಾಲೆ ಅರ್ಥ ಆಗ್ಬಿಡ್ತೀಯಾ ಸಿಂಗಾರೆವಾರ ಮನೆ ಅರ್ಥ ಆಗ್ಬಿಡ್ತೀಯಾ ಹೇಗೆ ಅರ್ಥ ಆಗೋದಕ್ಕೆ ಸಾಧ್ಯ ಅದಕ್ಕೆ ಸಹಾನುಭೂತಿ ಬೇಕು ಒಂದಿಷ್ಟು ತಿಳುವಳಿಕೆ ಬೇಕು ಆದರೆ ರಸಭಾವಗಳು ಪ್ರಧಾನವಾದರೆ ಆ ಒಂದು ನೇಪಥ್ಯ ಸ್ವಲ್ಪ ಮಾತ್ರ ಇದ್ದರೂ ಸಾಕು ಮತ್ತು ನರಸಿಂಹಸ್ವಾಮಿಯವರು ಆ ವಿಷಯದಲ್ಲಿ ಓದುಗನಿಗೆ ಅತ್ಯಂತ ಕಡಿಮೆ ಕಷ್ಟ ಕೊಡ್ತಕ್ಕಂಥ ಲೇಖಕರು ಅವರು ಇಡೀ ಕವಿತೆಯನ್ನು ನಾವು ನೋಡಿದರೆ ಅಲ್ಲಿ ಅವರು ಬಳಸಿರ್ತಕ್ಕಂಥ ಪದ ಸಂಪದ ತುಂಬ ಪರಿಮಿತವಾದದ್ದು ಈ ಅರ್ಥದಲ್ಲಿ ಅವರು ಹೆಚ್ಚಿನ ಪದಗಳನ್ನು ಬಳಸಲೇ ಇಲ್ಲ ಅವ್ರ ಪ್ರಾಸಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಅದೇ ರೀತಿಯಾದ ಪ್ರಾಸಗಳು ಒಳ್ಳೆ ಸಿನಿಮಾ ಹಾಡುಗಳಿದ್ದಂಗೆ ಇವೆಯಾ ಅಂತ ಆಕ್ಷೇಪಾರ್ಥದಲ್ಲಿ ಹೇಳ್ತಾ ಇಲ್ಲ ರಸಮಯವಾಗಿದ್ದರೆ ಸಾಕು ಮತ್ತು ಅವರ ಪ್ರತಿಮೆಗಳು ಅಷ್ಟೇ ದೀಪ ದೋಣಿ ರೇವು ಹೂವು ಹಣ್ಣು ಚಿಗುರು ಈ ಥರ ಕೆಲವೊಂದರೊಳಗೆ ಇರುತ್ತವೆ ಬೇರೆ ಬೇರೆ ರೀತಿಯಾಗಲ್ಲ ಅಷ್ಟರೊಳಗೆ ಅವರು ಎಷ್ಟೊಂದು ಸಾಧಿಸಿದ್ದಾರೆ ಮೊನ್ನೆ ಮೊನ್ನೆ ಗುಲ್ಜಾರ್ ಅವರಿಗೆ ದೊಡ್ಡ ಪ್ರಶಸ್ತಿ ಬಂತು ಫಾಲ್ಕೆ ಪ್ರಶಸ್ತಿ ಅವರ ಕವಿತೆಗಳಲ್ಲಿ ನೋಡಿದರೆ ಎಷ್ಟು ಪದ ಸಂಪತ್ತಿ ಇದೆ ಅಂತ ನೋಡಿದಾಗ ಒಂದು ಚಂದ್ರನನ್ನೇ ಅವರು ಸಾವಿರ ಥರ ಬಳಸ್ಕೊಂಡಿರೋದು ಗೊತ್ತಾಗುತ್ತೆ ಅದು ಏನು ಮಾಡಿದ್ದಾರೆ ಅಂತಲ್ಲ ಅದೇ ಸೀರೆ ನೀನು ಹುಡ್ತಾ ಇದೆಯಾ ಅಂದರೆ ನಾನು ಚೆನ್ನಾಗಿ ಕಾಣೋಲ್ವೇನ್ರಿ ನಿಮಗೆ ಖಂಡಿತ ಅಪ್ಸರೆ ಅಂತ ಗಂಡ ಹೇಳಿದ್ಮೇಲೆ ಮುಗೀತು ಕಥೆ ಅವನ ಜೇಬಿಗೆ ಬೇರೆ ತೊಂದರೆ ಇಲ್ಲ ಸುಖವಾಗಿರ್ಬೋದ ಹೀಗಾಗಿ ಇವರ ಒಂದು ಪದ ಸಂಪತ್ತಿಯಾಗಲಿ ಸಾಂಸ್ಕೃತಿಕ ಪರಿವೇಶವಾಗಲಿ ಓದುಗರಿಗೆ ಕಷ್ಟ ಕೊಡುವಂಥದ್ದಾಗಿಲ್ಲ ಇದನ್ನೂ ಅರ್ಥ ಮಾಡ್ಕೊಳ್ಳಲಾರ ಅಂದರೆ ಅವನ ಕವಿತೆ ಅಲ್ಲ ಇನ್ನೊಂದು ನಾಲ್ಕು ಜನ್ಮ ಆದಮೇಲೆ ಬರಬೇಕು ಮೋಹನರಾಗವನ್ನು ಆಸ್ವಾದ ಮಾಡೋಕ್ಕೂ ಬರೋಲ್ಲ ಅಂತಂದರೆ ಇನ್ನೊಂದು ಹತ್ತು ಜನ್ಮ ಸಂಗೀತದ ಕಡೆಗೆ ತಿರುಗಿ ನೋಡಬೇಕಾಗಿಲ್ಲ ಹೀಗಾಗಿ ನಾವು ನರಸಿಂಹಸ್ವಾಮಿಯವರ ಕವಿತೆಯನ್ನು ನೋಡಿ ಮೆಚ್ಚುವ ಒಂದು ಅವಕಾಶಕ್ಕೆ ಒಂದು ಹೃದಯ ಕಾರ್ಪಣ್ಯ ಬಂದರೆ ಅದು ಒಳ್ಳೆಯ ಸಾಹಿತ್ಯ ರಸಜ್ಞನ ಲಕ್ಷಣ ಅಲ್ಲ ಒಂದು ಭಾಷೆಯ ಒಳ್ಳೆಯ ಗತಿಗೆ ಅದು ಸೂಚನೆ ಅಲ್ಲ ಭಾಷೆಯೇ ಪತನಕ್ಕೆ ಬರ್ತಾ ಇದೆ ಒಂದು ಸಂಸ್ಕೃತಿಯೇ ಅಳೀತಾ ಇದೆ ಅನ್ನುವುದರ ಲಕ್ಷಣವಾಗುತ್ತದೆ ಅಂತ ಅನಿಸುತ್ತದೆ ನರಸಿಂಹಸ್ವಾಮಿಯವರು ವಿವಾಹ ಪೂರ್ವದ್ದು ವಿವಾಹ ಕಾಲದ್ದು ವಿವಾಹಾನಂತರದ್ದು ತರುಣ ವಯಸ್ಸಿಂದು ಮಧ್ಯ ವಯಸ್ಸಿಂದು ಪರಿಣತ ವಯಸ್ಸಿಂದು ಎಲ್ಲವನ್ನು ವ್ಯಸ್ತವಾಗಿ ಆಗಿ ಶಿಟ್ಟಿಸಿದ್ದಾರೆ ಇದಾದ ಮೇಲೆ ಅದು ಅದಾದ ಮೇಲೆ ಇದ್ದು ಅಂತ ಲೆಕ್ಕಾಚಾರದಂತೆ ಅಲ್ಲ ಅವರು ಆ ರೀತಿ ಲೆಕ್ಕಾಚಾರದಲ್ಲಿ ಆ ಒಂದು ಋತುವಿಲಾಸದಲ್ಲಿ ಮಾಡಿರತಕ್ಕಂಥ ಒಂದು ಗೀತಗುಚ್ಛ ಯಾವುದುಂಟು ಋತುವರ್ಣನೆಯಲ್ಲಿ ಅಲ್ಲಿ ಮಾತ್ರ ಒಂದಾದ ಮೇಲೆ ಒಂದು ಬರುವುದನ್ನು ತೋರಿಸಿದ್ದಾರೆ ಮಿಕ್ಕೆಲ್ಲ ಕಡೆಗೆ ಹಿಂದೆ ಮುಂದೆ ಮಾಡಿಕೊಂಡಿದ್ದಾರೆ ಮತ್ತು ಹಾಗೆ ಮಾಡಿಕೊಂಡಿದ್ದಾಗಲೂ ಕೂಡ ಅವರು ಯಾವ ಕ್ಲೇಶವನ್ನು ಕೊಡುವುದಿಲ್ಲ ತುಂಬ ಹೃದಯಂಗಮವಾದ ಭಾವ ಸ್ವಾರಸ್ಯ ಅಲ್ಲಿ ಕಾಣುತ್ತದೆ ಎನ್ನುವುದನ್ನು ನಾವು ನೋಡ್ತೀವಿ ನೋಡಿ ಮೊದಲಿಗೆ ಅವರು ಮೈಸೂರು ಮಲ್ಲಿಗೆಯಲ್ಲಿ ಗೃಹಲಕ್ಷ್ಮಿ ಎನ್ನುವಲ್ಲಿ ವಿವಾಹಿತಿಯಾದಂಥ ಗೃಹಿಣಿಯ ಚಿತ್ರವನ್ನು ಕೊಡ್ತಾರೆ ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವವಳು ಬೆಳಗುಗೆನ್ನೆಯ ಚೆನ್ನೆ ನನ್ನ ಮಡದಿ ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು ಅವಳೊಮ್ಮೆ ಹೆರಳ ಕೆದರಿ ಕಪ್ಪು ಗುರುಳನ್ನು ಬೆನ್ನ ಮೇಲೆಲ್ಲ ಹರಡಿದರೆ ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಮುಗಿಲು ಇರುಳ ಮಾಲೆ ಅಂತ ಅವರು ಪಂಚಮಾತ್ರ ಛಂದಸ್ಸನ್ನು ತೆಗೆದುಕೊಂಡಿದ್ದರು ಎಷ್ಟು ಬಗೆಯಲ್ಲಿ ವೈವಿಧ್ಯ ಸಾಧಿಸ್ತಾರೆ ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವವಳು ಬೆಳಗುಗೆನ್ನೆಯ ಚೆನ್ನೆ ನನ್ನ ಮಡದಿ ಅಲ್ಲಿ ನನ್ನ ಮಡದಿ ಅನ್ನುವಲ್ಲಿ ಹದಿನೇಳು ಮಾತ್ರೆಗಳ ಮೂಲಕ ಮುಡಿ ಅಂತನ್ನುವಂಥ ಒಂದು ಗುಣ ಬರುತ್ತದೆ ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು ಅವಳೊಮ್ಮೆ ಹೆರಳಕ್ಕೆ ದರಿ ಹೀಗೆ ಈ ಚೌಪದಿಯ ಕ್ರಮವನ್ನು ತುಂಬ ಅವರು ಮೆಚ್ಚಿಕೊಂಡದ್ದು ಯಥೇಷ್ಟವಾಗಿ ಬಳಸಿದ್ದಾರೆ ಕಪ್ಪುಗುರುಳನ್ನು ಬೆನ್ನ ಮೇಲೆಲ್ಲ ಹರಡಿದರೆ ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳ ಮಾಲೆ ಈ ಬಂಧ ಭೂನಗಣ ಇರತಕ್ಕಂಥ ಬಂಧಗಳು ಅಂತ್ಯಪ್ರಾಸದಿಂದ ಅಚ್ಚುಕಟ್ಟಾಗಿ ತಮಗೆ ತಾವು ಹೊಂದಿಕೊಂಡು ಬರುವಂಥದ್ದು ಎಸ್ ವಿ ರಂಗಣ್ಣನವರ ಮಾತಲ್ಲಿ ಹೇಳೋದಿದ್ದರೆ ಚಿಕ್ಕ ಚಿಕ್ಕ ಎರಡೆರಡೇ ಅಕ್ಷರಗಳ ಪದಗಳಿಂದ ಪ್ರಾಸ ಪುರೋಹಿತನ ಮೂಲಕ ಪಾಣಿಗ್ರಹಣ ಮಾಡಿಸ್ತಾನೆ ಮುದ್ದಣ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಇವರು ಮಾಡ್ತಾರೆ ಗಿರಿಯ ಮೇಲೆ ಇರುಳ ಮಾಲೆ ನೋಡಿ ಆ ಗುರುಲಘುಗಳ ವಿನ್ಯಾಸ ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳ ಮಾಲೆ ಹಾಡಿಕೊಳ್ಳೋದಕ್ಕೆ ಓದುವಾಗಲೇ ಹಾಡಿದಂತೆ ಇರುತ್ತದೆ ಆ ರೀತಿ ಒತ್ತಕ್ಷರ ಇಲ್ಲದೆ ಕರ್ಕಶಾಕ್ಷರಗಳಿಲ್ಲದೆ ಪ್ರಸನ್ನ ಮನೋಹರವಾದದ್ದು ನಾನು ಇವತ್ತು ವಿಮರ್ಶೆಗೆ ಹೆಚ್ಚಾಗಿ ನಮ್ಮ ಭಾರತೀಯ ಕಾವೀಮಾಂಸ ಪದ್ಧತಿಯನ್ನೇ ಬಳಸ್ತೀನಿ ರಸ ಧ್ವನಿ ಗುಣ ರೀತಿ ಅಲಂಕಾರ ವಕ್ರೋಕ್ತಿ ಔಚಿತ್ಯ ಇತ್ಯಾದಿಗಳನ್ನೇ ಯಾಕೆಂದರೆ ನಮಗೆ ಎರಡು ಸಾವಿರ ವರ್ಷಗಳ ವಿಮರ್ಶನ ಇತಿಹಾಸ ಇದೆ ಅದಕ್ಕೂ ಸಿಕ್ಕಲಿಲ್ಲ ಅಂತಂದರೆ ಬೇರೆ ಪಾಶ್ಚಾತ್ಯ ಪದ್ಧತಿಯನ್ನು ನೋಡೋಣ ಅದೇ ಎಲ್ಲ ಕಡೆಯಲ್ಲೂ ಇರುವುದು ರಸವೇ ಅವ್ರಿಗೂ ಸುಖವಾದರೆ ನಗು ಬರುತ್ತೆ ದುಃಖವಾದರೆ ಅಳು ಬರುತ್ತೆ ಏನು ಬೇರೆ ಆಗೋದಿಲ್ವಲ್ಲ ಇಲ್ಲಿ ಅವರು ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು ಅನ್ನುವ ಆ ಹೆಮ್ಮೆಯನ್ನು ಎಷ್ಟು ಎದೆಯ ಹೊನ್ನಾಡು ಅಂತನ್ನುವುದನ್ನು ತೋರ್ಪಡಿಸಿಕೊಡುವುದಾಗಲಿ ಬೆಳಗುಗೆನ್ನೆಯ ಚೆನ್ನೆ ಆ ಹೊಳೆ ಹೊಳೆಯುವ ಕೆನ್ನೆ ಕವಿಗಳೆಲ್ಲ ಪೂರ್ವದವರು ಕನ್ನಡಿಯ ಕೆನ್ನೆ ಅಂತ ಕದಪು ಕನ್ನಡಿಯಂತೆ ಎಂದರು ಇವರು ಕನ್ನಡಿಯ ಗುಣವಾದ ಹೊಳಪನ್ನೇ ಇಟ್ಬಿಡ್ತಾರೆ ನಂಬಿಯಣ್ಣನ ರಗಳೆಯಲ್ಲಿ ಹರಿಹರ ಹೇಳ್ತಾನೆ ನಂಬಿಯಣ್ಣನಿಗೆ ಅವರ ತಂದೆ ತಾಯಿಗಳು ಕಾಂತಿಯನ್ನು ತೊಡಿಸಿದ್ರು ಪರಿಮಳವನ್ನು ಪೂಸಿದರು ಮತ್ತು ಪ್ರೀತಿಯನ್ನು ಕಾಪಿಟ್ಟರು ತೃಪ್ತಿಯನ್ನು ತಿನ್ನಿಸಿದರು ಅಂತ ಊಟ ತಿಂದ ಮೇಲೆ ತೃಪ್ತಿ ಆಗಬೇಕು ಗೊಡವೆ ತೊಟ್ಟ ಮೇಲೆ ಕಾಂತಿ ಬರಬೇಕು ಪರಿಮಳ ದ್ರವ್ಯಗಳನ್ನು ಹಚ್ಚಿದರೆ ಚಂದ್ರ ಹಚ್ಚಿದರೆ ಪರಿಮಳಿಸಬೇಕು ಪ್ರೀತಿಯಿಂದ ಯಾರ್ಯಾರು ನೋಡ್ಕೊಳ್ಬೇಕು ಇವರು ಪ್ರೀತಿಯನ್ನೇ ನೋಡ್ಕೊಳ್ಳೋ ದಾದಿ ಮಾಡಿದರು ತೃಪ್ತಿಯನ್ನೇ ತಿನ್ನಿಸಿದರು ಕಾಂತಿಯನ್ನೇ ತೊಡಿಸಿದರು ಅಂತ ಆ ವಸ್ತುಗಳಿಂದ ಏನು ಆಗಬೇಕಾಗಿದೆ ಆ ಗುಣವನ್ನೇ ಇವನು ಸಾಕಾರ ಮಾಡ್ತಾನೆ ಅಬ್ಸ್ಟ್ರಾಕ್ಟನ್ನು ಕಾಂಕ್ರೀಟ್ ಮಾಡ್ತಾನೆ ಆ ರೀತಿಯಾಗಿ ಇವರು ಮಾಡ್ತಾರೆ ತಲೆ ಬಿರೆ ಅವಳು ಬೆಟ್ಟದ ಮೇಲೆ ಇರುಳ ಮಾಲೆ ಬಂದಂತೆ ಆಗುತ್ತದೆ ಅಂತ ಆ ಸೂರ್ಯ ಮುಳುಗ್ತಾ ಇದ್ದಂತೆ ಒಂದು ಕಡೆಯಿಂದ ಇರುಳು ಹೇಗೆ ಕವಿತುಕೊಂಡು ಬರುತ್ತದೆ ಅನ್ನುವುದು ಅಷ್ಟು ಹೃದಯವಾಗಿ ಕಾಣಿಸುವಂಥದ್ದು ಹಸುರು ಸೀರೆಯನ್ನುಟ್ಟು ಕೆಂಪು ಬಳೆಗಳ ತೊಟ್ಟು ತುಂಪು ದನಿಯಲೆ ಕರವಳನ್ನೇ ಚೆಲುವೆ ಹಣೆಯನ್ನು ಆಳುವುದವಳ ಕುಂಕುಮದ ನಿಡುಬಟ್ಟು ಈ ಹಣೆಯನ್ನು ಆಳುವುದು ಅನ್ನುವಲ್ಲಿ ಉಪಚಾರ ವಕ್ರತ ಅಂತ ಕುಂತಕ ಹೇಳುವ ಸ್ವಾರಸ್ಯ ಕಾಣಿಸುತ್ತದೆ ಆಳುವಂಥದ್ದು ರಾಜನ ಕೆಲಸ ಅದನ್ನು ಒಂದು ಇನ್ಯಾನಿಮೇಟ್ ಆದಂಥ ಜಡವಾದ ಕುಂಕುಮಕ್ಕೆ ಆರೋಪ ಮಾಡಿದಾಗ ಅದಕ್ಕಿರುವ ಸ್ವಾರಸ್ಯವೇ ಸ್ವಾರಸ್ಯ ಗೃಹಲಕ್ಷ್ಮಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಮೂಡತಕ್ಕಂಥದ್ದು ಹಣೆ ತುಂಬ ಕುಂಕುಮ ಅನ್ನುವ ಭಾವವನ್ನು ಅವರು ಚೆನ್ನಾಗಿ ತೋರ್ಪಡಿಸ್ತಾರೆ ಹೀಗೆ ಅಕೃತಕ ಮನೋಹರವಾಗಿ ಕಾವ್ಯವಾಗತಕ್ಕಂಥದ್ದು ಅವರ ಪಂಕ್ತಿ ಪಂಕ್ತಿಗಳಲ್ಲಿ ಕಾಣಿಸುತ್ತದೆ ಇದನ್ನೇ ಬಹುಭೂತಿ ತನ್ನ ಉತ್ತರಾಮಚದಲ್ಲಿ ಶ್ರೀರಾಮ ಸೀತಿಯನ್ನು ಕಾಣ್ತಾ ಅವಳು ಯಾವ ರೀತಿಯಾದ ಗೃಹಲಕ್ಷ್ಮಿ ಅನ್ನುವುದನ್ನು ತೋರ್ಪಡಿಸ್ತಾನೆ ಅದರ ಅನುವಾದವನ್ನು ನಾನೇ ಮಾಡಿರುವುದು ಓದ್ತೀನಿ ಇವಳೆನ್ನ ಗೃಹಲಕ್ಷ್ಮಿ ಇವಳೆನ್ನ ಕಂಗಳಿಗೆ ಸುಧಯ ಮಡಿಲು ಇವಳ ಸೋಂಕೆನ ಇವಳ ಸೋಂಕೆನ್ನ ತನುವಿಗೆ ಚಂದನದ ರಸವೆನ್ನುವ ರಸವ ನೆರವ ಕಡಲು ಈ ತೋಳ್ಗಳೆನ್ನೆಯ ಕೊರಳಿಗೆ ತಂಪುಮುತ್ತಿನ ಮಾಲಿಕೆ ದಿನ್ನಿಲ್ಲದಿಲ್ಲ ಅಗಲಿಕೆಯ ನೊಂದನುಳಿದು ಅಂತ ಬಹುಭೂತಿಯ ಭಾವವನ್ನು ತೆಗೆದುಕೊಂಡ ಗೃಹಲಕ್ಷ್ಮಿಯ ಭಾವ ಅದನ್ನೇ ಇವರು ಕಂಟಿನ್ಯೂ ಮಾಡ್ತಾರೆ ಆದರೆ ಕವಿತೆ ಮಾತ್ರ ಬೇರೆ ಬೇರೆ ರೀತಿಯಾಗಿ ಅದರ ಕಲ್ಪನೆಯಿಂದ ಆಕರ್ಷಕವಾಗಿ ಸ್ವಾರಸ್ಯಕಾರಿಯಾಗಿ ತೋರುತ್ತದೆ ಆಮೇಲೆ ಅವರು ಹೇಳ್ತಾರೆ ತೆಂಗು ಗರಿಗಳ ಮೇಲೆ ತುಂಬು ಚಂದಿರ ಬಂದು ಬೆಳ್ಳಿ ಹಸುಗಳು ಹಾಲು ಕರೆಯ ಒಂದು ಅಂತ ಇಂಥ ಕವಿತೆ ಅದು ತೆಂಗಿನ ಗರಿಗಳ ಮೇಲೆ ಬೆಳೆದಿಂಗಳು ಬಂದಾಗ ಬೆಳ್ಳಿಯ ಹಸುಗಳು ಹಾಲು ಕರೆದಂತೆ ಹಾಲು ಬೆಳ್ಳಗಿರುತ್ತದೆ ಗರಿ ಹಸುವಿನ ಹಾಲು ಬೆಳ್ಳಗಿರುತ್ತದೆ ಬಿಳಿ ಹಸುವಂದು ಅರೆ ಬಿಳಿ ಹಸುವಿನ ಹಾಲು ಬಿಳಿ ಅಲ್ಲ ಹೊಳೆಯುವ ಬಿಳಿ ಬೆಳ್ಳಿ ಬೆಳ್ಳಿ ಹಸುಗಳು ಹಾಲು ಕರೆಯುವ ಅಂದರೆ ತೆಂಗಿನ ಗರಿಗಳ ಮೇಲಿಂದ ತೂರಿ ಬರುವ ಹೊಳಪಿನ ಗರಿಗಳ ಮೇಲೆ ಚಂದ್ರ ಕಾಂತಿ ಪ್ರತಿಫಲಿಸಿದಾಗ ಅದು ಬೆಳ್ಳಿಯ ಹಸುಗಳು ಕರೆದಂತಹ ವಜ್ರದ ಕ್ಷೀರಧಾರೆ ಎನ್ನುವಂತೆ ತೋರುತ್ತದೆ ಆಗ ಅಂಗಳವೇ ಬೃಂದಾವನ ಅಂಗಳದ ನಡುವೆ ಬೃಂದಾವನದ ಬಳಿ ನಿಂದು ಹಾಡುವೆವು ಸಿರಿಯ ಕಂಡು ತಾರೆಗಳ ಮೀಟುವೆವು ಚಂದಿರನ ದಾಟುವೆವು ಒಲೆಮೇಳ ಗೊಂದು ನಾವು ನಮಗಿಲ್ಲ ನೋವು ಸಾವು ಇದು ತುಂಬ ರೊಮ್ಯಾಂಟಿಕ್ ಆದದ್ದಲ್ವ ಅಂತ ಇದು ಬೇಕು ಅಂತ ಅನಿಸೋದಿಲ್ವ ಹೇಳೆ ಬೇಕು ಅನಿಸಿದ್ರೆ ಗೆಲ್ಲುತ್ತೆ ಕವಿತೆ ಅಂತ ಆ ಟರ್ನರ್ ಅನ್ನುವ ಕವಿಯ ಒಂದು ಸೂರ್ಯಾಸ್ತದ ಚಿತ್ರಣವನ್ನು ಕಂಡು ಯಾರು ಹೇಳಿದ್ರು ಹೀಗೆ ಸೂರ್ಯಾಸ್ತ ಆಗಿದ್ದು ನಾನು ನೋಡೇ ಇಲ್ಲ ಅಂತ ಡೋಂಟ್ ವಿಶ್ಟು ಬಿಫೋಲ್ಡ್ ಇಟ್ ಅಂತ ಕೇಳಿದೆ ಐ ಡೈ ಫಾರ್ ಇಟ್ ಅಂದಳು ಅಷ್ಟೆ ಈಗಿರುತ್ತಾ ಅಂದರೆ ಹೀಗಿದ್ದರೆ ಚೆನ್ನ ಹೌದೋ ಅಲ್ವಾ ಅದು ಬೇಕಾಗಿರುವುದು ಕವಿ ಇರುವುದನ್ನು ಮಾತ್ರ ಅಲ್ಲದೆ ಇರಬೇಕಾದ್ದನ್ನು ಕೊಡ್ತಾನೆ ಅದನ್ನೇ ಆನ್ ದಿ ಮೀನಿಂಗ್ ಆಫ್ ದಿ ಮಹಾಭಾರತ ಅನ್ನುವ ಗ್ರಂಥದಲ್ಲಿ ಮಹಾವಿದ್ವಾಂಸರಾದ ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತದ ಸಂಪಾದಕರಾಗಿದ್ದ ವಿಷ್ಣು ಸೀತಾರಾಮ ಸುಖನ್ಕರ್ ಅವರು ಹೇಳ್ತಾರೆ ಗ್ರೇಟ್ ಪೊಯೆಟ್ರಿ ಹ್ಯಾಸ್ ಎ ಟು ಫೋಲ್ಡೆಡ್ ಜಾಬ್ ಒನ್ ಇಟ್ ಆಸ್ ಟು ಟ್ರಾನ್ಸ್ಪೋರ್ಟ್ ಅಸ್ ಟು ಸಮದರ್ ವರ್ಲ್ಡ್ ಆ್ಯಂಡ್ ದಟ್ ವರ್ಲ್ಡ್ ಶುಡ್ ಬಿ ಬೆಟರ್ ದ್ಯಾನ್ ಅವರ್ಸ್ ಅನ್ಸ್ ಅದನ್ನು ಇವರು ಪ್ರಯತ್ನ ಇಲ್ಲದೆ ಸುಖರವಾಗಿ ಸುಬೋಧವಾಗಿ ಸುಂದರವಾಗಿ ಮಾಡ್ತಾರೆ ಇದು ಯಾರ ಬದುಕಿಗೂ ಒಂದು ಭರವಸೆಯನ್ನು ಕೊಡುತ್ತದೆ ನಾವು ರಾಮಾಯಣವನ್ನು ಮಹಾಭಾರತವನ್ನು ಈಗಲೂ ನೆನೆಯುವುದು ಅತಿಕ್ಕೆ ಬದುಕಿಗೆ ಭರವಸೆ ಕೊಡುತ್ತದೆ ಅಂತ ಇಂದು ಕಗ್ಗವನ್ನು ಜನ ಆಧರಿಸುವುದು ಭರವಸೆ ಅಲ್ಲಿದೆ ಅಂತನ್ನೋದಿಕ್ಕೆ ಇಲ್ಲಿ ಅವರು ಸ್ವಾಧೀನ ಪತಿಕಾ ಅನ್ನುವ ನಾಯಕಿಯನ್ನು ಚಿತ್ರಿಸ್ತಾರೆ ಅಷ್ಟ ನಾಯಕಿಯರಲ್ಲಿ ಒಬ್ಬಳು ಗೃಹಲಕ್ಷ್ಮಿ ಸ್ವಾಧೀನ ಪತಿಕೆ ಗಂಡ ಅವಳು ಹೇಳದಂತೆ ಕೇಳ್ತಾನೆ ಗೃಹಲಕ್ಷ್ಮಿ ಅಂತ ಅವಳನ್ನು ಕೊಂಡಾಡ್ತಾನೆ ಮತ್ತು ನವೋಢ ಅನ್ನುವ ನಾಯಕಿಯನ್ನು ಇವರು ವರ್ಣಿಸ್ತಾರೆ ಬಾರಿ ನನ್ನ ಶಾರದೆಯಲ್ಲಿ ಇಲ್ಲಿ ತುಂಬ ಅದ್ಭುತವಾದ ಒಂದು ಮೌಲ್ಯವನ್ನು ಕಂಡರಿಸ್ತಾರೆ ಅಂದರೆ ನಮಗೆ ನಮ್ಮ ತಂದೆ ತಾಯಿಯರನ್ನಾಗಲಿ ಮಕ್ಕಳನ್ನಾಗಲಿ ಅಣ್ಣ ತಮ್ಮಂದ್ರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ಸೋದರ ಮಾವ ಸೋದರತ್ತೆ ಅಜ್ಜಿ ತಾತ ಯಾರನ್ನೂ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅವೆಲ್ಲ ತಾನಾಗಿ ಆಗತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋದು ಸ್ನೇಹ ಸ್ನೇಹದ ಒಂದು ರೂಪ ದಾಂಪತ್ಯ ಅದನ್ನು ಅವ್ರು ಹೇಳ್ತಾರೆ ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದು ಕನಸಕೊಂಡು ಮಾತಿಗೊಲಿಯದ ಅಮೃತ ಉಂಡು ದುಃಖ ಹಗುರವೆನತಿರೆ ಪ್ರೇಮವೆನಲು ಹಾಸ್ಯವೇ ಅಂತ ಇದು ಉತ್ತರೋತ್ತರವಾಗಿ ಮುಂದೆ ವಿಮರ್ಶಕರು ಎತ್ತಿದ ಆಕ್ಷೇಪಗಳಿಗೆಲ್ಲ ನರಸಿಂಹಸ್ವಾಮಿಗಳು ಕ್ರಾಂತದರ್ಶಿಯಾಗಿ ಮೊದಲೇ ಉತ್ತರ ಕೊಟ್ಟ್ರಾ ಅಂತ ಅನ್ನುವಂತೆ ಇದೆ ಪ್ರೇಮ ಅನ್ನೋದು ಹಾಸ್ಯವಲ್ಲ ಇಟ್ಸ್ ನಾಟ್ ಎ ಚೀಪ್ ಥಿಂಗ್ ಇಟ್ಸ್ ನಾಟ್ ಟು ಲಾಫ್ ಅಟ್ ಇಟ್ ಇದು ಹೇಗೆ ಹೊಂದಿಕೊಂಡು ಯಾವ ರೀತಿ ಆಗುತ್ತದೆ ಅನ್ನೋದು ಒಂದು ಅನೂಹ್ಯವಾದಂಥ ತತ್ವ ಪರಮ ಗಂಭೀರವಾದ ಸತ್ವ ಅನ್ನುವುದನ್ನು ಅವರು ಹೇಳ್ತಾರೆ ಮತ್ತು ಅದು ಎಂಥ ಸುಂದರವಾದ ಚಿತ್ರಣ ಕೋಣೆ ಕೋಣೆಯೊಳಗೆ ಬಳಿಯಸದ್ದು ನಗುವರತ್ತೆ ಬಿದ್ದು ಬಿದ್ದು ಸುಮ್ಮನಿರೋನು ಮಾವನವರು ಒಳಗೆ ಅಕ್ಕ ಭಾವನವರು ಎಂದು ತುಂಟ ಹುಡುಗನು ಗುಟ್ಟ ಬಯಲಿ ಗೆಳೆಯುವನು ಇವತ್ತಿನ ನಾನುಂಟು ಮೂರು ಲೋಕ ಉಂಟು ಅಂತಕ್ಕಂಥ ಒಂದು ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಒಳಗೆ ಗಂಡನೂ ಇರೋಲ್ಲ ಹೆಂಡತಿಯೂ ಇರೋದಿಲ್ಲ ಕೆಲಸದಾಳುಗಳು ಮಾತ್ರ ಇರ್ತಾರೆ ಅವ್ರು ಯಾವಾಗಲೂ ಬಂದು ಹೋಗ್ತಾ ಇರ್ತಾರೆ ಅವ್ರ ಮನೆಗೆ ಅವರೇ ಅಭ್ಯಾಗತರು ಅಲ್ಲಿ ಆಗದೇ ಇರಬಹುದು ಅದಕ್ಕೆ ನಾವು ಏನು ಮಾಡೋಣ ಹೀಗಿರಬೇಕು ಅಂತ ಆಸೆ ಆಗೋದಿಲ್ವ ಅಲ್ಲಿ ಯಾರಾದರೂ ಛೇಡಿಸಬೇಕು ಯಾರಾದರೂ ಚುಡಾಯಿಸಬೇಕು ಅದು ನಮಗೆ ಸಂತೋಷವಾಗಬೇಕು ಅನ್ನೋದು ಒಂದು ಅಮೋಘವಾದ ಅನುಭವ ತಾನೆ ತುಂಬ ಜನ ಹೇಳೋದುಂಟು ಈ ಮದುವೆ ಯಾತಕ್ಕೆ ಈ ಕೋಲಾಹಲ ಯಾತಕ್ಕೆ ಕಾಶಿ ಯಾತ್ರೆ ಯಾತಕ್ಕೆ ಕಾಶಿಯೂ ಇಲ್ಲ ಏನೂ ಇಲ್ಲ ಅವ್ನು ಹೋಗಿಬಿಟ್ಟಿದ್ರು ಪ್ರಿನ್ಸ್ಟನ್ನಲ್ಲೋ ಆಕ್ಸ್ಫರ್ಡಲ್ಲೋ ಓದಿ ಬಂದಿದ್ದಾನೆ ಅಥವಾ ಈ ಪೆಸಿಟ್ಟಲ್ಲೋ ಬಿ ಎಮ್ ಎಸ್ ಅಲ್ಲೋ ಡಿಗ್ರಿ ತೆಗೆದುಕೊಂಡಿದ್ದಾನೆ ಯಾತಕ್ಕೆ ಬೇಕು ಅದು ಅಂತಂದರೆ ಅಲ್ಲ ವಿನೋದ ಬೇಡವೇ ಬದುಕಿನಲ್ಲಿ ಡೋಂಟ್ ಯು ನೀಡ್ ಫನ್ ಆ ವಿನೋದ ಯಾವತ್ತು ಇನ್ನೊಂದು ದಿವಸ ಅವ್ನು ಹೂನಾರು ಹಾಕ್ಕೊಂಡ್ರೆ ಯಾರು ಮೂಸ್ ನೋಡ್ತಾರ ಅವನು ಹಾಕ್ಕೊಳ್ಳೋದು ಕೊನೆಗೆ ಚಟ್ಟೋತ್ಸವಕ್ಕೇನೆ ಯಾವತ್ತಿಗೂ ಅಲ್ಲ ಅದು ಒಂದು ಸಂಭ್ರಮದ ಸಂದರ್ಭ ಇದೆಲ್ಲ ಬೇಕು ಇನ್ನು ಉತ್ತರ ಭಾರತೀಯರು ನಿಜವಾಗಲೂ ಚೆನ್ನಾಗಿಟ್ಕೊಂಡಿದ್ದಾರೆ ಅವ್ರನ್ನೆಲ್ಲ ನಮ್ಮಲ್ಲಿ ಹಾಡುವ ಹಸೆ ಎಲ್ಲ ಬಿಟ್ಟು ಕೆಟ್ಟು ಕೂತ್ವೆ ಅವ್ರು ಇಂದು ಮೆಹಂದಿಯಿಂದ ಶುರು ಮಾಡ್ಕೋತಾರೆ ಎಷ್ಟು ಸಂಭ್ರಮ ವಿನೋದ ಇದೆ ನನ್ನ ಸ್ನೇಹಿತನ ಪತ್ನಿ ಗುಜರಾತಿ ಮಹಿಳೆ ಆಕೆ ಒಂದೆರಡು ನಮ್ಮ ಈ ಕಡೆಯ ಇವತ್ತಿನ ಮಧ್ಯಾಹ್ನದ ಮೂರುವರೆ ನಾಲ್ಕು ಗಂಟೆಗೆ ಬಿಟ್ಕೊಡೋ ಚಿತ್ರ ಮರುದಿವಸ ಮೂರುವರೆ ನಾಲ್ಕು ಗಂಟೆಗೆ ಮುಗಿತಕ್ಕಂಥದ್ದು ಅವಸರವಸರ ರಿಸೆಪ್ಷನ್ನು ಗಂಡು ಹೆಣ್ಣನ್ನು ನೋಡದೆ ಟೇಬಲ್ ಮೇಲೆ ಊಟ ಮಾಡಿಬಿಟ್ಟು ಕೈ ತೊಳ್ಕೊಂಡು ಹೊರಗೆ ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿಬಿಟ್ಟು ನಿಮ್ಮಲ್ಲಿ ತಿನ್ನೋಕ್ಕೆ ಬರೋದು ಏನು ಹಾಡು ಹಜೆ ಕುಣಿತ ಯಾವುದು ಇಲ್ವಾ ಇದೆಯಂಥದ್ದು ಮದುವೆ ಅಂತಂದಳು ಹೋಟ್ಲಿಗೆ ಹೋದಂಗೆ ಇದೆಯಲ್ಲ ಅಂತ ಹಾಗಾಗಿ ಈ ಚಿತ್ರಣ ವಾಟ್ ವಿ ಮಿಸ್ ನಾವು ಕಳ್ಕೊಂಡದ್ದು ಏನು ನಾವು ಉಳಿಸ್ಕೊಳ್ಬೇಕಾದ್ದು ಏನು ಅಂತ ತೋರ್ಪಡಿಸುವ ರೀತಿಯಿಂದಲಾದರೂ ಆಕರ್ಷಕ ಅಲ್ವಾ ಇದನ್ನು ಮೆಚ್ಚಿಲ್ಲ ಅಂತಂದರೆ ಅದು ಏನು ಹೇಳಬೇಕು ನನಗೆ ಅರ್ಥ ಆಗೋದಿಲ್ಲ ಮತ್ತು ಇಷ್ಟಾಗಿ ನಾನು ಹೇಳೋರು ಬ್ರಹ್ಮಚಾರಿ ಇದ್ರ ಯಾವುದರ ಅನುಭವವೂ ಇಲ್ಲದೇ ಇದ್ದವನು ಲೋಕವನ್ನು ಕಂಡು ಅದೆಷ್ಟು ಸುಂದರ ಅಂತ ಮೆಚ್ಚುವವನಾಗಿದ್ದೀನಿ ನನ್ನ ಮಾತು ರಾಮಬಾಣ ಬಿಡುವೆನಿದೋ ಮಹಾತ್ರಾಣ ಗಂಡನೊಡನೆ ಗಂಡನೊಡವೆ ಬಾಳ ಮೊದಲ ಮೋಹದೊಳಗೆ ಪಗಡೆಯಾರ ಬಾ ಪಗಡೆಯಾಡಬಾರದೆ ನಾನು ನನ್ನ ಶಾರದೆ ಒಟ್ಟಿಗೆ ಪಗಡೆಯಡತಕ್ಕಂಥದ್ದು ಗಾಢಾಲಿಂಗನ ಪೂರ್ವಮೇಕಮನಯಾ ದೂತೆ ಜಿತ್ತ ಚುಂಬನಂ ತತ್ಕಿಂಚಿತ್ ಪರಿಭ್ಯದತ್ತಮವನ ಪ್ರತ್ಯರ್ಪಿತಂಚಾನಯ ಅನ್ಯದೀದೃಶಮಿತಿ ಪ್ರತ್ಯರ್ಪಣ ಪ್ರಕ್ರಮೈ ದಂಪತ್ ಯೂನೋ ಅನಯೋ ಅನಿಯೋ ತನ್ವಯೋ ಅಂತ ಗಂಡ ಹೆಂಡತಿ ಇಬ್ಬರು ರಾತ್ರಿ ಪಗಡೆ ಆಡ್ತಾ ಇದ್ದಾರೆ ಅಮೃಕ ಸುಮಾರು ಸಾವಿರದ ಇನ್ನೂರು ಮುನ್ನೂರು ವರ್ಷಗಳ ಕೆಳಗೆ ಬರೆದಿದ್ದು ಸೋತವರು ಗೆದ್ದವರಿಗೆ ಒಂದು ಮುತ್ತನ್ನು ಅಪ್ಪಿಕೊಂಡು ಕೊಡಬೇಕು ಅಂತ ಪಣ ಅದರೊಳಗೆ ಸೋತರೂ ಲಾಭ ಗೆದ್ದರೂ ಲಾಭ ಆದರೂ ಗೆಲ್ಲೋದಕ್ಕೇನೆ ಹೋಗ್ತಾರೆ ಅವಳು ಸೋತು ಇವನಿಗೆ ಮುದ್ದು ಕೊಡ್ತಾಳೆ ಆಗ ಅವನು ಈಗೆಲ್ಲ ಕೊಡಬೇಕಾದದ್ದು ಹೀಗೆ ತೋರ್ಪಡಿಸ್ತಾನೆ ಇಲ್ಲ ನಾನು ಹೀಗೆ ಕರೆಕ್ಟಾಗಿ ಕೊಟ್ಟಿದ್ದು ಅಂತ ಅವಳು ಮಾಡಿ ತೋರಿಸ್ತಾಳೆ ಇಲ್ಲ ಇಲ್ಲ ನೀನು ತಪ್ಪು ಮಾಡಿದೀಯಾ ಅಂತ ಒಂದೇ ಚುಂಬನವೇ ರಾತ್ರಿ ಇಡೀ ಎಕ್ಸ್ಚೇಂಜ್ ಆಯಿತು ಅಂತ ಆ ರಸಿಕತೆಯ ಮುಂದೆ ಪಾಪ ನರಸಿಂಹಸ್ವಾಮಿಯವರು ಸಪ್ಪೆ ಆಗಿಬಿಡ್ತಾರೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಚಿತ್ರಣಗಳು ಇಡೀ ಭಾರತೀಯ ಪರಂಪರೆಯಲ್ಲಿ ಎಷ್ಟು ಮರುಕಳಿಸ್ಕೊಂಡು ಬಂದಿವೆ ಹೌದೇ ರಿಪೀಟ್ ಇನ್ ಡಿಫ್ರೆಂಟ್ ವೇಸ್ ಅಂತ ಅನ್ನುವಂಥದ್ದು ಇಲ್ಲಿ ನೋಡಿ ಆ ಗೃಹಲಕ್ಷ್ಮಿಯಲ್ಲಿ ಗಂಭೀರವಾದ ಪಂಚಮಾತ್ರ ಚೌಪದಿ ಇದ್ದದ್ದು ಪಂಚಮಾತ್ರ ಗಣ ಇಲ್ಲಿ ಲಲಿತವಾದ ಉತ್ಸಾಹಶಾಲಿಯಾದ ಮೂರು ಮಾತ್ರೆಗಳ ಲಯವಾಗಿ ಪರಿಣಮಿಸಿದೆ ಆ ಲವಲವಿಕೆಯ ಉತ್ಸಾಹ ಆ ಒಂದು ತುಡುಗುತನ ತುಂಟತನ ಅವೆಲ್ಲ ತೋರುವಂತೆ ಛಂದಸ್ಸನ್ನು ಬಳಸ್ಕೊಳ್ತಾರೆ ಮತ್ತು ಪ್ರೋಷಿತ ಪತಿಕೆ ಊರಿಗೆ ಹೋಗ್ತಾ ಇರೋ ಗಂಡ ಆಗ ಪ್ರೋಷಿತ ಪತಿಕೆ ಗಚ್ಚತ್ ಪ್ರೋಷಿತ ಪತಿಕ ಅಂತ ಊರಿಗೆ ಹೊರಡ್ತೀನಿ ಅಂತ ಹೊರಡ್ತಾ ಇದ್ದವನು ತಿರುಮ್ ಶ್ರೀ ಅವರು ಒಲಮೆಯಲ್ಲಿ ನೀಡು ಪಾಥೇಯವನ್ನು ಅಂತ ಬಹಳ ಸುಂದರವಾಗಿ ಗಂಡನ ದೃಷ್ಟಿಯಿಂದ ಅವರು ಬಳಿ ಬರೀತಾರೆ ಪಯಣಿಸುವ ವೇಳೆಯಲ್ಲಿ ಬಂದು ಅಡಿಗೆರಗಿ ಮುಂದೆ ನಿಂದಳು ನನ್ನ ಕೈ ಹಿಡಿದ ಹುಡುಗಿ ಇನ್ನೆಂದು ಬರುವಿರೆಂದೆನ್ನ ಕೇಳಿದಳು ಇನ್ನೊಂದು ತಿಂಗಳಿಗೆ ಎಂದು ಹೇಳಿದೆನು ಕೆನ್ನೆ ಕೆಂಪಾಗಿರಲು ಸಂಜೆ ಮುಗಿಲಂತೆ ಇಲ್ಲಿ ನೋಡಿ ಹತ್ತೊಂಬತ್ತು ಮಾತ್ರೆಗಳಲ್ಲಿ ಮಾಡ್ತಾರೆ ಕೆನ್ನೆ ಕೆಂಪಾಗಿರಲು ಸಂಜೆ ಮುಗಿಲಂತೆ ಅಂತ ಅಂದರೆ ಒಂದೊಂದೂ ಸಾಲು ನಿಂತು ಹೋಗುತ್ತೆ ಮತ್ತೆ ಮತ್ತೆ ಓಡೋದಿಲ್ಲ ಮುಂದಿನ ಸಾಲಿಗೆ ಇಪ್ಪತ್ತು ಮಾತ್ರಗಳಾಗಿದ್ದರೆ ಓಡ್ತಾ ಇದ್ವು ಮತ್ತೆ ಮತ್ತೆ ನಿಲ್ಲುತ್ತದೆ ನಿಲ್ಲಿಸಬೇಕು ಹೋಗಬೇಡ ಅಂತ ಅನ್ನಬೇಕು ಒಂದು ಬಹಳ ಸುಂದರವಾದಂಥ ಟುಂಬ್ರಿ ಜ್ಞಾಪಕ ಬರುತ್ತೆ ಆಜ್ ಜಾನೇಕ ಜಿದ್ ನಾಕರು ಸೈಯ್ಯ ಆಜ್ ಜಾನೇಕ ಜಿದ್ ನಾಕರು ಇವತ್ತು ಹೋಗಬೇಕು ಅಂತ ಹಠ ಮಾಡಬೇಡ ಅಂತ ಪ್ರೇಯಿಸಿ ಪ್ರಿಯಕರನಿಗೆ ಹೇಳ್ತಾ ಇದ್ದಾಳೆ ಯಾಕೆ ಕಾಲ ಹೊರಟೋಗ್ಬಿಡುತ್ತೆ ಮತ್ತೆ ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲ ಅವಳು ಹಾಗೆ ನಿಲ್ಲಿಸ್ತಾ ಇದ್ದಾಳೆ ಕಣ್ಣಿರಲು ತಿಳಿಬಾನ ಕಿರುತಾರೆಯಂತೆ ಕಣ್ಣು ಕಿರುಗಣ್ಣಾಗಿದೆ ವಿಸ್ಫಾರಿತವಾಗಿಲ್ಲ ದುಃಖದಿಂದ ಕುಗ್ಗಿ ಹೋಗಿದೆ ವೇಣಿ ಇರಲು ವಸಂತ ಪುಷ್ಪವನದಂತೆ ತಲೆ ಕೂದಲೆಲ್ಲ ಅಲಂಕಾರ ಮಾಡಿಕೊಂಡಿದ್ದಾಳೆ ಮನಸ್ಸುಬಾರದು ನನಗೆ ಅಡಿಯ ನಡೆ ಮುಂದೆ ಅವನಿಗೆ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ನನ್ನ ಪ್ರಿಯಮಿತ್ರ ಕವಿ ಶಂಕರ್ ಒಂದು ಕಡೆ ಬಹಳ ಸೊಗಸಾಗಿ ಸಂಸ್ಕೃತದ ಶ್ಲೋಕದಲ್ಲಿ ಈ ಪ್ರೋಷಿತ ಪತ್ ಪತಿಯ ಪೋಷಿತ ಪತಿಕೆಯ ಗಂಡನ ಬಗ್ಗೆ ಹೇಳ್ತಾನೆ ಅವರು ಮನೆ ಬಿಟ್ಟು ಪ್ರವಾಸಕ್ಕೆ ಹೋಗುವವರು ಸಮುದ್ರಗಳನ್ನು ಮತ್ತು ನದಿಯ ನದಗಳನ್ನೆಲ್ಲ ದಾಟಬಹುದು ಅದೇನು ದೊಡ್ಡದಲ್ಲ ಆದರೆ ಹೊಸಲು ದಾಟುವ ಮುನ್ನ ಹಿಂದೆ ಇದ್ದು ಕಣ್ಣಂಚಿನಲ್ಲಿ ಕಂಪನಿ ತುಂಬಿಕೊಂಡ ಆ ಒಂದು ಹನಿಯ ಕಣ್ಣೀರ ಕಡಲನ್ನು ಯಾವನಿಗೆ ಸಮರ್ಥವಾಗಿ ದಾಟೋಕ್ಕಾಗುತ್ತೋ ಅವನಿಗೆ ಮಿಕ್ಕ ಕಡಲಗಳು ಏನು ದೊಡ್ಡವಲ್ಲ ಅಂತ ಈ ಆ ಚಿತ್ರಣವನ್ನು ನಾವು ನೋಡ್ಬೋದು ಅಂದರೆ ಇದು ಯಾವುದೇ ಕಾಲದ ಕವಿಗೂ ಕವಿ ಸಂವೇದನೆ ಇರುವವನಿಗೂ ಮನಸ್ಸಿಗೆ ಬರುವಂಥದ್ದು ಅಲ್ಲಿದೆ ಅವರ ಯಶಸ್ಸು ದಾಂಪತ್ಯ ಧರ್ಮ ಅಂದರೆ ಅದು ಇದು ಕೃತಕ ಅನ್ನಬಹುದು ಆದರೆ ಅದು ಕೃತಕೃತ್ಯತೆಗೆ ಬೇಕಲ್ವ ಮ್ಯಾರೇಜ್ ಈಸ್ ಮ್ಯಾನ್ ಮೇಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ನ್ಯಾ ನಾಟ್ ನ್ಯಾಚುರಲ್ ಅಂತ ಯಾವುದೂ ನ್ಯಾಚುರಲ್ ಅಲ್ಲ ಲಿಪಿಯೂ ನ್ಯಾಚುರಲ್ ಅಲ್ಲ ಈ ಮೈಕ್ ಸಿಸ್ಟಮೂ ನ್ಯಾಚುರಲ್ ಅಲ್ಲ ಈ ಪ್ರಿಂಟಿಂಗ್ ಪುಸ್ತಕವೂ ನ್ಯಾಚುರಲ್ ಅಲ್ಲ ಬಟ್ ಡೋಂಟ್ ಯು ನೀಡ್ ಇಟ್ ಫಾರ್ ಯುವರ್ ಎಕ್ಸಿಸ್ಟೆನ್ಸ್ ಆ ತತ್ಕ್ಷಣ ಅದನ್ನು ಒಪ್ಪಿಕೊಳ್ಳಬೇಕಲ್ವಾ ಆ ರೀತಿಯಲ್ಲಿ ಇವರು ಹೇಳ್ತಾರೆ ಅಲ್ಲಲ್ಲಿ ನಿಂದವಳ ನೋಡು ನೋಡುತ್ತೊಡಗಡೆಗೆ ತೆರಳಿದನು ವಿರಹದಲ್ಲಿ ನಿಲ್ದಾಣದೆಡೆಗೆ ದಾರಿಯಲೆ ಕಂಡೊಬ್ಬ ಹಣ್ಣು ಮಾರುವನು ಹೊರಟು ಹೋದುದು ಬಂಡಿ ಎಂದು ಹೇಳಿದೆನು ಅವು ಬರ್ತಾನೆ ಹಿಂದಿರುಗಿ ಬಂದ ಬಂದೆನನ್ನೊಂದೆ ಮಾತಿನಲ್ಲಿ ತಿಂಗಳಾಯಿತೆ ಎಂದಳೆನ್ನ ಹೊಸ ಹುಡುಗಿ ಹೊಸ ಮದುವೆ ಹೊಸ ಹುಡುಗಿ ಗಾಹ ಸತ್ತಸಿಯಲ್ಲಿ ಒಂದು ಮಾತು ಬರ್ತದೆ ಅವಳು ಪ್ರೇಯಸಿ ಗಂಡ ಊರಿಗೆ ಹೋಗ್ತಾ ಇದ್ದಂತೆ ಒಂದು ದಿನ ಎರಡು ದಿನ ಅಂತ ಗೋಡೆಯಲ್ಲಿ ಇಡೀ ಗೋಡೆ ಬರೆದು ತುಂಬಿಸಿಬಿಟ್ಲಂತೆ ಒಂದು ದಿವಸ ಮುಗಿದ್ಮೇಲೆ ಒಂದು ಗೆರೆ ಎಳಿಬೇಕಾಗಿತ್ತು ಅವಧಿ ದಿವಸ ಅವಳು ಹೋದ ತಕ್ಷಣ ವಿರಹ ಎಷ್ಟು ವರ್ಷಗಳಷ್ಟಾಯಿತು ಅಂದರೆ ಮನೆಯೆಲ್ಲ ಮಸಿಯಿಂದ ಗೋಡೆ ತುಂಬಿ ಗೆರೆ ಮಾಡಿಬಿಡಳು ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಮತ್ತು ಸುಕುಮಾರಿ ಆದವಳಿಗೆ ಅವನು ಹೋಗ್ತಾನೆ ಅಂದರೆ ಸೊರ್ಗೆ ಬಿಡ್ತಾಳೆ ಆರೋಗ್ಯ ತಪ್ಪು ತಪ್ಪೋಗ್ಬಿಡುತ್ತೆ ಸಣ್ಣಗಾಗಿಬಿಡ್ತಾಳೆ ಮೈಕೈ ಬಾಡೋಗಿಬಿಡ್ತದೆ ಅವನು ಹೋಗ್ತೀನಿ ಅಂದಾಗ ಕೈಯಲ್ಲಿದ್ದಂಥ ಮುಂದಿನ ಬಳೆಗಳೆಲ್ಲ ಸರಕ್ಕರೆ ಜಾರಿ ಬಿಟ್ಟು ಸಣ್ಣಗಾಗೋಗಿ ಆ ಮಾತನ್ನು ಕೇಳಿದ ತಕ್ಷಣ ಬಳೆಗಳು ಕೈಯಲ್ಲಿ ನಿಲ್ಲದೆ ಜಾರು ಹೋಗ್ಬಿಟ್ಟು ಇಲ್ಲ ಇಲ್ಲ ಅಂದ ತಕ್ಷಣ ಹಿಂದೆನ ಬಳೆಗಳೆಲ್ಲ ಪಟ್ಟನೇ ಒಡೆದು ಅಂತ ದಪ್ಪ ಆಗಿಬಿಟ್ಟು ಅಂದರೆ ಇಲ್ಲಿ ಇರ್ತಕ್ಕಂಥದ್ದು ತುಂಬ ಆಲಂಕಾರಿಕ ಚಮತ್ಕಾರ ಆದರೆ ಅದರ ಹಿಂದೆ ಇರುವ ಭಾವ ಇದೆ ಯಾವುದನ್ನು ನರಸಿಂಹಸ್ವಾಮಿಯವರು ಸಹಜ ಸುಂದರವಾಗಿ ಸರಳ ಸ್ನಿಗ್ಧವಾಗಿ ಹೇಳಿದ್ದಾರೆ ಅದನ್ನು ಪ್ರೌಢ ವಿಚಿತ್ರ ಶೈಲಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ನರಸಿಂಹಸ್ವಾಮಿಯವರು ಯಾಕೆ ಜನಕ್ಕೆ ಇಷ್ಟ ಆಗ್ತಾರೆ ಅಂದರೆ ಈ ಎಲ್ಲ ಕವಿತೆಗಳು ಶತಶತಮಾನಗಳಿಂದ ಜನಕ್ಕೆ ಇಷ್ಟವಾಗಿದ್ದರಿಂದ ಆ ಜಾಡಿನ ಮತ್ತೊಂದು ಹೊಸ ಹುಟ್ಟು ಮತ್ತೊಂದು ನವನವೀನ ಕಾಂತಿಯುಕ್ತವಾದ ಕ್ರಿಯೇಷನ್ ಅನ್ನೋ ಕಾರಣದಿಂದ ಅಂತ ನಮಗೆ ಗೊತ್ತಾಗುತ್ತದೆ ಮತ್ತು ಅವರು ಕಾಮದಹನ ಅಂತ ಒಂದು ಅದ್ಭುತವಾದ ಕವಿತೆ ಬರೆದಿದ್ದಾರೆ ಇದಂತೂ ಕಾಳಿದಾಸನ ಕುಮಾರ ಸಂಭವದ ಸಾರವೇ ಆಗಿರುವಂಥದ್ದು ಅಥರ್ವ ವೇದದಲ್ಲಿ ಕಾಮಾಗ್ನಿ ಶಮನ ಸೂಕ್ತ ಅಂತ ಒಂದು ದಿವ್ಯವಾದ ಮಂತ್ರವುಂಟು ಆ ಸೂಕ್ತದ ಸಾರವನ್ನಾಗಿ ನಾವು ಕಾಣಬಹುದು ಮೊದಲು ಕಾಮವೇ ಬರಲಿ ಕೊನೆಗೆ ಪ್ರೇಮವ ತರಲಿ ಅಂತ ಸಾರವತ್ತಾದ ಸಾಲು ಬರುತ್ತದೆ ಮೊದಲು ಆರಂಭವಾಗುವುದೇ ದಾಂಪತ್ಯ ಆಕರ್ಷಣೆಯಿಂದ ಅದು ಆಕರ್ಷಣೆ ಕಟ್ಟ ಕಡೆಗೆ ಸಂಸ್ಕರಣವಾಗಿ ಉಳಿಯಬೇಕು ಅಂತ ಡಿ ವಿ ಜಿಯವರು ನಮ್ಮ ಪ್ರಸಿದ್ಧ ಗಮಕಿಗಳನ್ನೆಲ್ಲ ತಯಾರು ಮಾಡಿದ ಹಿರಿಯ ಗಮಕಿಗಳಾದಂಥ ಬಿಂದು ರಾಯರ ಬಗ್ಗೆ ಹೇಳ್ತಾರೆ ಹೊತ್ತು ಹೋಗೋಕ್ಕೆ ನಾಲ್ಕು ಜನ ಸ್ನೇಹಿತರ ಜೊತೆಗೆ ವಿನೋದಕ್ಕೆ ಅಂತ ಆರಂಭ ಮಾಡಿಕೊಂಡಿದ್ದು ಅವರ ಜೀವನ ಪರಿಪಾಕಕ್ಕೆ ಪರಮಾರ್ಥಕ್ಕೆ ಆಗಿಬಿಡ್ತು ಅಂತ ನಾವು ಹೇಗೂ ಏನೋ ಒಂದು ಕ್ಯಾಶುವಲ್ ಅಂತ ಶುರು ಮಾಡ್ತೀವಿ ನಾನು ಕಾಳಿದಾಸನ ಹಾಗೆ ಇವನು ಏನು ಮಹಾಕವಿ ಅಂತಂದುಕೊಂಡು ಓದೋಕ್ಕೆ ಶುರು ಮಾಡಿದೆ ಇನ್ನೂ ಕೈಯಿಂದ ಕೆಳಗೆ ಇಳಿಸಿಯೇ ಇಲ್ಲ ಹಾಗೆಯೇ ಬದುಕಿನಲ್ಲಿ ಆರಂಭವಾಗುತ್ತವೆ ಏನೋ ಒಂದು ರೀತಿ ಲೈಟ್ ಅಂತ ಒಂದು ಫ್ಲರ್ಟ್ ಅಂತ ಆರಂಭವಾಗತಕ್ಕಂಥದ್ದು ತುಂಬ ದೊಡ್ಡ ರೀತಿಯಲ್ಲಿ ಆಗುತ್ತದೆ ಅದನ್ನು ಅವರು ಹೇಳ್ತಾರೆ ಅದು ಕಾಮದಹನ ಅಂತ ನೇತ್ರಾಗ್ನಿಯಲ್ಲಿ ಶಿವನು ದಹಿಸಿದನು ಕಾಮನನು ಮುತ್ತೈದೆಯಾಗೆಂದು ರತಿ ಹರಸಿ ಆ ವ್ಯಂಗ್ಯ ನೋಡಿ ಕಾಂಟ್ರಾಸ್ಟ್ ವಿರೋಧ ಹೇಗಿದೆ ಕಣ್ಣಲ್ಲಿ ಮನ್ಮತನ ಸುಟ್ಟ ಕೈಯಲ್ಲಿ ರತಿಯ ಹರಸಿದ ಸುಮಂಗಲಿ ಭವ ಅಂತ ದೀರ್ಘ ಸುಮಂಗಲಿ ಭವ ಅಂತ ಸ್ತೋತ್ರಕ್ಕೆ ಮರುಳಾಗಿ ಮೋಸ ಹೋದನು ಹರನು ಕಾಮನೊಳಗ ಮಾತ್ರ ಉರಿಸಿ ಅಂದರೆ ಗಂಡ ಹೆಂಡತಿ ಸೇರಿ ಅನಪಾಯ ದಾಂಪತ್ಯ ಸ್ಥಿತಿ ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಪ್ರಪಂಚ ಮಾತಾಪಿತರು ಪ್ರಂಚವು ಜಾಯಾಪತಿ ಸ್ತುಮಃ ಅಂತ ಅಪ್ಪೈ ದೀಕ್ಷಿತ್ರು ಹೇಳಿದಂತೆ ಅವನಿಗಾಗಿ ಇವಳು ಇವಳಿಗಾಗಿ ಅವನು ಪರಸ್ಪರ ತಪಸ್ಸು ಮಾಡಿ ಪಡೆದದ್ದು ಆ ರೀತಿಯಲ್ಲಿ ದಾಂಪತ್ಯ ಅನ್ನುವಂಥದ್ದು ಹಾಗಾಗಿ ಕಾಮನನ್ನು ಅರ್ಧ ಸುಟ್ಟ ಇದು ಕಾಳಿದಾಸ ಹೇಳ್ತಾನೆ ಅಂತ ಆ ಕುಮಾರ ಸಂಭವದ ನಾಲ್ಕನೇ ಸರ್ಗದಲ್ಲಿ ಅದು ರತಿ ವಿಲಾಪದಲ್ಲಿ ಬರುವ ಮಾತು ಆ ಅರ್ಧ ಕಾಮನೇ ರಾಮನನ್ನು ಕೆರಳಿಸಿದ ಆ ಅರ್ಧ ಸೀತಾ ಸೀತಾರಾಮರ ವಿಯೋಗ ಕಾಲದಲ್ಲಿ ರಾಮನನ್ನು ಹಣ್ಣುಗಾಯಿ ನೀರುಗಾಯ ಮಾಡಿದ ಪಾಂಡವರ ನರಳಿಸಿದ ಕಾಡುಗಳಲ್ಲಿ ಕಾಮ ಅನ್ನುವಾಗ ಈ ದೈಹಿಕ ಕಾಮ ಅನ್ನುವ ಸೆಕ್ಸ್ ಅನ್ನುವುದರಿಂದ ಮೀರ್ ಡಿಸೈರ್ ಅನ್ನುವುದಕ್ಕೆ ಅದನ್ನು ಎಲೇಟ್ ಮಾಡ್ತಾರೆ ಆ ಅರ್ಥದಲ್ಲಿಯೇ ಕಾಮ ಇರುವುದು ಬಯಕೆ ಅನ್ನುವುದೇ ಅದರ ಪರಮಾರ್ಥ ಕಮು ಕಾಂತವು ಅಂತ ಆ ಅರ್ಥದಲ್ಲಿ ನೋಡಿದಾಗ ಲೋಕದಲ್ಲಿ ಕಣ್ಣು ಹೆಣ್ಣು ಗಂಡೆಲ್ಲ ಕಾಮನ ಬಳಗ ಅವನದೇ ಆಡಳಿತ ರಾಜ್ಯಗಳಲ್ಲಿ ಶಿವನಾದ ಮೇಲೆ ಶ್ರೀ ವಿಷ್ಣು ಕೊಲ್ಲುವುದುಂಟೆ ಮನ್ಮಥಗೆ ತನುವೆತ್ತ ತಂದೆಯವನು ಬ್ರಹ್ಮನಿಗೆ ಸೃಷ್ಟಿಯಲ್ಲಿ ಕೊಲ್ಲಲು ಕೈ ಬಿಡುವುಂಟೆ ಮನ್ಮಥನು ಚಿರಜೀವಿ ಆಗಿರುವನು ಶಿವನಿಗೆ ಕೊಲ್ಲೋಕ್ಕಾಗಲಿಲ್ಲ ಅಂದರೆ ಹೆತ್ತ ತಂದೆ ವಿಷ್ಣು ಕಲ್ತಾನ ಕಾಮನನ್ನು ಇನ್ನು ಸೃಷ್ಟಿದೇವತೆ ಬ್ರಹ್ಮನಿಗೆ ಕೊಲ್ಲೋಕ್ಕೆ ಪುರುಸತ್ತು ಉಂಟಾ ಹೀಗಾಗಿ ಅಷ್ಟ ದಿಕ್ಪಾಲಕರಿಗಿಷ್ಟ ಮಿತ್ರನು ಕಾಮ ಇಂದ್ರಲೋಕವೇ ಭೋಗ ಭೂಮಿಯಲ್ತೆ ಹಾರುವುದು ಮನ್ಮಥನ ಬಾವುಟವು ಚಂದ್ರನ ಅಮೃತಶಿಲೆಯೊಳ ಅರಮನೆಯ ಶಿಖರದೊಳಗೆ ದೇವತೆಗಳೆಲ್ಲ ಕೈಬಿಟ್ಟ ಕಾಮನ ಕೊಲೆಗೆ ನರಕುರಿಗಳಿಂದಿಲ್ಲಿ ನೆರೆಯುತಿಹರು ಬೇಡವಾಗಿರುವೆಲ್ಲ ಚಿಂದಿ ತೊಟ್ಟೆಲ ನುರಿಗೆ ಚಾಚಿಯರು ಹೋ ಎಂದು ಕೂಗುತಿಹರು ಆ ಸೃಷ್ಟಿಯ ಸಂಕೇತ ಲಾಲನೆಯ ಸಂಕೇತವಾದ ತೊಟ್ಟು ಬೆಂಕಿಗೆ ಹಾಕಿದ್ರೆ ಆಯಿತಾ ತೋಳ ತೊಟ್ಟಿಲಿರೋದಿಲ್ವ ಹಾಗಾಗಿ ಅರ್ಧಾಂಗಿ ನೋಡಲ್ಲಿ ಕಾಮಹೋಮದ ಧೂಮ ಕಿಡಿಸೂಸುವ ಕಿಡಿಯ ಸೂಸುವುದಲ್ಲಿ ಮುಗಿಲ ನಡುವೆ ಸ್ವರ್ಗದಾ ದಾರಿಯಲ್ಲಿ ಮಿನುಗುತ್ತಿರುವುದು ಪ್ರೇಮ ಕಿಡಿಯಲ್ಲ ಸುಂದರಿಯೇ ಅದುವೆ ತಾರೆ ಕಾಮಾಗ್ನಿಯ ಒಂದು ಕಿಡಿ ಪ್ರೇಮಾಕಾಶದ ನಕ್ಷತ್ರವೂ ಆಗುತ್ತದೆ ಈ ಕಿಡಿಗೆ ಸಹನೆ ಇಲ್ಲದೆ ಇರೋರು ಆ ನಕ್ಷತ್ರಕ್ಕೂ ಎರವಾಗುತ್ತಾರೆ ಅಂತ ದಿವ್ಯ ದರ್ಶನವನ್ನು ಕೊಡ್ತಾರೆ ಚಂದುಟಿಯ ನಿನ್ನ ಮನೆ ಮೆಲ್ಲುಲ್ಲಿಯೇ ನಿನ್ನದಿ ಮಿನಕೇತನ ದಾಸರೆಲ್ಲ ಮೊದಲು ಕಾಮವೇ ಬರಲಿ ಕೊನೆಗೆ ಪ್ರೇಮವೇ ತರಲಿ ನಿನ್ನಂಥ ಅಭಿಮಾನಿ ದಾತರಿಲ್ಲ ಅಂತ ಅಂದರೆ ಮೊದಲು ಪುರುಷಾರ್ಥ ಚತುಷ್ಟಯದಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬರುವುದು ಕಾಮ ಬಯಕೆ ಎಳೆ ಮಗುವಿಗೆ ಹಾಲು ಕುಡಿಯುವ ಬಯಕೆಯಿಂದ ಮೊದಲುಗೊಂಡು ಮುದುಕನಿಗೆ ತನ್ನ ಹತ್ತಿರ ಯಾರಾದರೂ ಬಂದು ತನ್ನ ವರಾತವನ್ನು ಕೇಳಲಿ ಎನ್ನುವ ಬಯಕೆಯವರೆಗೆ ಬಹಳ ಡೇಂಜರಸ್ ನನಗನ್ನಿಸುತ್ತದೆ ಹದಿಹರೆಯದ ತರುಣ ತರುಣಿಯರು ಕೆಲಸ ಇಲ್ಲದೇ ಇದ್ದರೆ ಅವರು ಮಾಡುವುದೆಲ್ಲ ಸೆಕ್ಷುವಲ್ ಫ್ಯಾಂಟಸಿ ಮನಸ್ಸಿನಲ್ಲಿ ಎಲ್ಲ ಲೈಂಗಿಕ ಕಲ್ಪನೆ ಬೆಕ್ಕಿನ ಕನಸಿನಲ್ಲೆಲ್ಲ ಇಲಿಗಳೇ ಕಾಣುವುದು ಅಂತ ಅದು ಹೇಗೂ ಹಾಗೆ ವಯಸ್ಸಾದವರು ಕೆಲಸ ಇಲ್ಲದೇ ಇದ್ದರೆ ಮಾಡುವುದೆಲ್ಲ ಚಿಂತೆ ಇವರಿಗೆ ಸೆಕ್ಷುವಲ್ ಫ್ಯಾಂಟಸಿ ಅವರಿಗೆ ವರೀನ ಫ್ಯಾಂಟಸಿ ಅದು ಬಿಟ್ಟು ಇನ್ನೇನೂ ಇಲ್ಲ ಇವರ ಕಾಮ ಹೀಗೆ ಅವರ ಕಾಮ ಹಾಗೆ ಇವರ ಕಾಮ ಈ ರೀತಿಯಾಗಿ ಹೆಣ್ಣು ಗಂಡು ಇತ್ಯಾದಿಯಾಗಿ ಕೆರಳಿದ್ರೆ ಅವ್ರ ಕಾಮ ಯಾರನ್ನಾದ್ರೂ ಕಿವಿ ಕೊರೆಯೋಣ ಅನ್ನೋ ರೀತಿ ಕೆರಳುತ್ತೆ ಇಬ್ಬರನ್ನು ಕಂಡರೂ ಆತ್ಮೀಯರ ರಸಕ್ಕಿಸ್ಕೊಳ್ತಾರೆ ಸಾಕೋ ಸಾಕು ಇವರು ವರಾತ ಅಂತ ಹೇಳಿಬಿಟ್ಟು ಈ ಅರ್ಥದಲ್ಲಿ ಆ ಸೃಷ್ಟಿಯ ಮೊದಲ ಅನುಭವ ನಮಗೆ ಬರುವುದು ಬೈಕೆ ಆ ಬೈಕಿಯನ್ನು ಈಡೇರಿಸ್ಕೊಳ್ಳೋ ಸಾಮಗ್ರಿ ಸಾಧನಗಳೇ ಅರ್ಥ ಮತ್ತು ಒಬ್ಬರ ಅರ್ಥ ಇನ್ನೊಬ್ಬರ ಕಸಿದು ಅನರ್ಥವಾಗದೇ ಇರಲಿ ಅಂತ ಹೊಂದಾಣಿಕೆ ಮಾಡಿಕೊಂಡಾಗ ಬರುವುದು ಧರ್ಮ ಅರ್ಥಕಾಮಗಳಿಗೆ ಪರಸ್ಪರ ಬಾಧೆಯುಂಟಾಗದೆ ಇನ್ನೊಬ್ಬರ ಅರ್ಥಕಾಮಾದಿಗಳು ನಮಗೆ ಬಾಧೆಯುಂಟಾಗದಂತೆ ಇಬ್ಬರೂ ಎಲ್ಲರೂ ಸೇರಿ ಮಾಡಿಕೊಳ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವುದಿದೆ ಒಂದು ಹೊಂದಾಣಿಕೆ ಗ್ಲೋಬಲ್ ಎಥಿಕ್ ವೈಶ್ವಿಕ ವ್ಯವಸ್ಥೆ ಅದು ಧರ್ಮ ಇನ್ನು ಈ ಅರ್ಥಕಾಮಗಳು ಎಷ್ಟಾದರೂ ಕಟ್ಟ ಕಡೆಗೆ ನಮ್ಮನ್ನು ಬಾಡಿಸುತ್ತವೆ ಅಯ್ಯೋ ಸಾಕು ಈ ಬೈಕೆಯ ಅನುಭವಿಸಿ ಅನುಭವಿಸಿ ಸಾಕಾಗಿದೆ ಬೈಕೆಗಳು ಸಪ್ಪ ಅನ್ನುವ ಸ್ಥಿತಿ ಬರುವುದು ಅದಕ್ಕೆ ಯತ್ನ ಮಾಡುವುದು ಮೋಕ್ಷ ಅಂತಂದಾಗ ಇಷ್ಟು ದಿವ್ಯವಾದ ತತ್ವವನ್ನು ಇವರು ತಂದಿದ್ದಾರೆ ನಾನು ಆಗಲೇ ಹೇಳಿದೆ ಪಗಡೆಯಾಟದ್ದು ಅದಕ್ಕೆ ಪಗಡಿಯಾಟ ಅಂತ ಇನ್ನೊಂದು ಕವಿತೆಯನ್ನೇ ಬರೀತಾರೆ ಆರು ಮೂರೊಂಬತ್ತು ಹೋಗಲಿದು ಮನೆಗೆ ಗೆಲುವೆನ್ನದಿ ಹೊತ್ತು ಸೋಲೆ ಸರಿ ನಿಮ್ ನಿಮಗೆ ನುಡಿದಗರ ಬೀಳುವುದು ಅಚ್ಚರಿಯ ಗೆಲುವು ಬೇಡದಾಟದ ಮುಗಿಸು ಬೇಡದಾಟವ ಮುಗಿಸು ಕಾದಿರುವುದು ಅಲವು ಕೆಂಪು ಗೆದ್ದರೆ ಏನು ಹಸುರ ಕೊಲೆ ಏಕೆ ತಾರದಿರು ಕೆನ್ನೆಯನ್ನು ಹತ್ತಿರಕ್ಕೆ ಜೋಕೆ ಬರೀ ಕಾನ್ವರ್ಸೇಷನ್ಸಲ್ಲಿ ಇದೇ ರೀತಿಯಲ್ಲಿ ನೀರಿದೆಯೇನೇ ಮೀನಾ ಅಂತ ಮುಂದೆ ಒಂದು ದೊಡ್ಡ ಕವಿತೆಯನ್ನು ಅವರು ಬರೀತಾರೆ ರೈಲ್ವೆ ನಿಲ್ದಾಣದಲ್ಲಿ ಕಣ್ಣಲ್ಲೇ ನೀರಿದೆಯಲ್ಲ ಅಮ್ಮ ಅಂತನ್ನುವುದು ಅದು ಪೂರ್ತಿ ಸಂವಾದ ಅದು ತಾಯಿ ಮಗಳದು ಇದು ಗಂಡ ಹೆಂಡಿರದು ಎರಡೂ ಕೂಡ ಅದೇ ಛಂದಸ್ಸು ಅದೇ ಗತಿ ಅದೇ ಬಂಧ ಅಂದರೆ ಇಲ್ಲಿ ದಾಂಪತ್ಯದಿಂದ ಆರಂಭವಾಗುವುದು ಅಲ್ಲಿ ದಾಂಪತ್ಯ ಫಲ ಹೇಗೆ ಬೆಳೆಯುವುದು ಮಗಳನ್ನು ಹೆರಿಗೆ ಬಳಿಕ ಅವಳ ಗಂಡಮನೆಗೆ ಕಳಿಸ್ಕೊಡ್ತಕ್ಕಂಥದ್ದು ಎಳೆ ಮಗುವಿನ ಜೊತೆಗೆ ಅವಳನ್ನು ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಗೊ ಬೀಳ್ಗೊಡುವಂಥದ್ದು ಆ ಕವಿತೆಯನ್ನು ತುಂಬ ವಿಮರ್ಶಕರು ಮೆಚ್ಚುಕೋತಾರೆ ಇದನ್ನು ಯಾಕೆ ಮೆಚ್ಚಿಕೊಳ್ಳಲ್ಲ ಅದಕ್ಕೇನು ಮಹತ್ವ ಇದೆಯೋ ಇದಕ್ಕೂ ಅದೇ ಉಂಟು ನಿಮ್ಮ ತುಟಿಗಳಲ್ಲಿರಲು ತಂಬೂಲ ರಾಗ ನನ್ನ ತುಟಿ ಕೆಂಪ ಅದು ಬೇಗ ಇದಕ್ಕೆ ವಿವರಣೆ ಕೊಡಲೇಬೇಕಾಗಿಲ್ಲ ಮೂರ್ತಿರಾಯರು ಇವರೆಲ್ಲ ಸಮಕಾಲೀನರು ಏನು ಮೂರ್ತಿರಾಯರು ಅವರದ್ದಿದ್ರೆ ನೂರ ಹದಿನಾಲ್ಕು ವರ್ಷ ಆಗ್ತಾಯಿತ್ತು ತಿನ್ಮಶ್ರೀ ಇವರ ಗಾಢ ಮಿತ್ರರು ಅವರು ಲಲಿತೆಯ ವಿದ್ಯಾಭ್ಯಾಸ ಅಂತ ಒಂದು ಬಹಳ ಸುಂದರವಾದ ಪ್ರಬಂಧ ಬರೀತಾರೆ ಹಗಲು ಕನಸುಗಳು ಅನ್ನುವ ಅವರ ಮೊದಲ ಪ್ರಬಂಧ ಸಂಕಲನದಲ್ಲಿ ಅಲ್ಲಿ ಆಕೆಗೆ ಇಂಗ್ಲೀಷ್ ಕಲಿಸ್ಬೇಕು ಅಂತ ನೋಡಿದಾಗ ಸರಸ್ವತಿ ಪೂಜೆ ಅಂತ ಮಾಡುತ್ತಾಳೆ ಅದಕ್ಕೆ ಕೊಬ್ಬರಿ ಸಕ್ಕರೆನ ನೈವೇದ್ಯಕ್ಕೆ ಇಟ್ಟಿರ್ತಾಳೆ ಕಡೆಗೆ ಸಿಕ್ಕಿದ್ದು ಅವಳು ತುಟಿ ಮೇಲೆ ಅಂಟುಕೊಂಡಿದ್ದ ಒಂದಿಷ್ಟು ಮಾತ್ರ ಚರುಪು ಅಂತಂತಾರೆ ಅದರಿಂದ ನಮಗೆ ಗೊತ್ತಾಗುತ್ತೆ ಆ ರಾಸಿಕೆ ಅಂಥದ್ದು ಅಂತ ಆಮೇಲಂತೂ ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರತಕ್ಕಂಥ ಆ ಮಾವನ ಮನೆಯಲ್ಲಿ ರಾಯರು ಬಂದರು ಅಂತ ಪ್ರಸಿದ್ಧವಾದ ಕವಿತೆ ಆದ್ದರಿಂದ ನಾನು ವಿಸ್ತರಿಸೋಕೆ ಹೋಗಲ್ಲ ನಮ್ಮ ಅಲಂಕಾರಿಕರು ಶೃಂಗಾರದಲ್ಲಿ ಹಾಸ್ಯ ಅಂಗಿ ಅಂಗರಸವಾಗಿ ಬರುತ್ತದೆ ಅಂತ ಸಂಭೋಗ ಶೃಂಗಾರದಲ್ಲಿ ಅಂಗರಸವಾಗಿ ಹಾಸ್ಯ ಇಲ್ಲ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅದಕ್ಕೆ ಪೂರ್ಣವಾಗಿ ಉದ್ದೀಪನ ವಿಭಾವಗಳು ಅಂತ ಏನಿವೆ ಅವನ್ನಷ್ಟು ತೋ ತೋರ್ಪಡಿಸ್ತಾರೆ ಒಂದು ಕಾಲ ರಾತ್ರಿ ಹುಣ್ಣಿಮೆ ಚಂದಿರ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ಅಂತ ಅಲ್ಲಿ ಕಾಲದಲ್ಲಿ ಅದು ಬೆಳದಿಂಗಳು ಅಂತ ತೋರ್ಪಡಿಸ್ತಾರೆ ಇನ್ನು ದೇಶದಲ್ಲಿ ಮಾವನ ಮನೆಯಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ತುಂಬಿತ್ತು ಪ್ರಕೃತಿಯ ಉದ್ದೀಪನ ವಿಭಾವ ಚಪ್ಪರಗಾಲಿನ ಮಂಚದ ಮೇಗಡೆ ಮೆತ್ತನೆ ಹಾಸಿತ್ತು ಅಪ್ಪಟ ರೇಸಿಮೆ ದಿಂಬಿನ ಅಂಚಿಗೆ ಚಿತ್ರದ ಹೂವಿತ್ತು ಅದು ಪದುಮಳ ಹಾಕಿದ ಹೂವಿತ್ತು ಅಂತ ಅದನ್ನು ತರ್ತಾರೆ ಆಮೇಲೆ ಆಹಾರ ಸಾಮಗ್ರಿ ಇತ್ಯಾದಿಯಲ್ಲಿ ಅದು ಗೊತ್ತಾಗುತ್ತೆ ಘಮಗಮಿಸುವ ಮೃಷ್ಟಾನ್ನದ ಭೋಜನ ರಾಯರ ಕಾದಿತ್ತು ಬೆಳ್ಳಿಯ ಬಟ್ಟಲ ಗಸಗಸೆ ಪಾಯಸ ರಾಯರ ಕರೆದಿತ್ತು ಚಿಗುರೆಲೆ ಬಣ್ಣದ ಅಡಕೆಯ ತಂದಳು ನಾದಿನಿ ನಗನುಗತ ಬಿಸಿ ಬಿಸಿ ಹಾಲಿನ ಬಟ್ಟಲ ತಂದರು ಅಕ್ಕರಿಯಲಿ ಮಾವ ಅಂತ ಈ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಾಂಬೂಲ ಭೋಗ ಶಯ್ಯ ಭೋಗ ಆಹಾರ ಭೋಗ ಅಂತ ಈ ರೀತಿಯಾದ ಭೋಗಗಳು ಬರುವ ಇದನ್ನೆಲ್ಲ ಉದ್ದೀಪನ ವಿಭಾವವಾಗಿ ಅವರಷ್ಟು ಚೆನ್ನಾಗಿ ಚಿತ್ರಣ ಮಾಡಿ ಕಡೆಯಲ್ಲಿ ವ್ಯತಿರೇಕ ಕಾಂಟ್ರಾಸ್ಟನ್ನು ತಂದು ನಮಗೆ ಗೊತ್ತೇ ಇದೆ ಇಲ್ಲಿ ಅದೆಷ್ಟು ತಮಾಷೆಯಾಗಿ ಅವನು ಬೇಸ್ತು ಬಿದ್ದ ರೀತಿ ಮಾಡ್ತಕ್ಕಂಥದ್ದು ಬೆಳಗಾಯಿತು ಸರಿ ಹೊರಡುವೆನೆಂದರೂ ರಾಯರು ಮುಳಿಸಿನಲಿ ಒಳಮನೆಯಲ್ಲಿ ನೀರಾಯಿತು ಎಂದರು ನಾದಿನಿ ರಾಗದಲಿ ಇಲ್ಲಿ ನಮಗೆ ಗೊತ್ತಾಗುತ್ತದೆ ಅಂದರೆ ಶೃಂಗಾರಕ್ಕೆ ಹಾಸ್ಯ ಎಷ್ಟು ಚೆನ್ನಾಗಿ ಬರಬಹುದು ಅನ್ನೋದನ್ನು ಅವರು ತುಂಬ ಸದಭಿರುಚಿಯಿಂದ ತೋರ್ಪಡಿಸಿಕೊಡುವಂಥದ್ದು ಅಂದರೆ ಎಲ್ಲರ ಮನೆಯಲ್ಲಿ ನಡೆಯುವುದು ನಾವು ಮರೆಯುವುದು ದಿ ಆಬ್ವಿಯಸ್ ಸ್ಮಾಲ್ ಲಿಟಲ್ ಬ್ಯೂಟಿಫುಲ್ ಥಿಂಗ್ಸ್ ದಟ್ ಹ್ಯಾಪನ್ ಇನ್ ಆ್ಯಂಡ್ ಅರೌಂಡ್ ಅವರ್ ಫ್ಯಾಮಿಲಿ ಆ್ಯಂಡ್ ದಟ್ ಈಸ್ ಇಮಾರ್ಟಲೈಸ್ಡ್ ಫಾರ್ ಎಟರ್ನಿಟಿ ಬೈ ದಿ ಪೊಯಿಟ್ ಇದು ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಅವರು ಪಾಪ ಮಡದಿಯ ತಂಗಿಯ ಕರೆದಿಂತೆಂದರೂ ಅಕ್ಕನ ಕರೆಯಮ್ಮ ಮೆಲದನೆಯಲ್ಲಿ ನಾದಿಣಿ ಇಂತೆಂದಳು ಪದುಮಳು ಒಳಗಿಲ್ಲ ನಕ್ಕಳು ರಾಯರು ನಗಲಿಲ್ಲ ಎಷ್ಟು ಎಷ್ಟು ಮಾರ್ಮಿಕವಾಗಿ ಎಷ್ಟು ನೌರಾಗಿ ಹೇಳಬಹುದು ಔಚಿತ್ಯವನ್ನು ಅಷ್ಟು ಚೆನ್ನಾಗಿ ಪಾಲಿಸುವಂಥದ್ದು ನಮಗೆ ಗೊತ್ತಾಗುತ್ತದೆ ಶೃಂಗಾರ ತುಂಬ ಪೇಷಲವಾದ ಸುಕುಮಾರವಾದ ರಸ ಅಲ್ಲಿ ಒಂದು ಸ್ವಲ್ಪ ತುಟಿ ಸಾಕು ಅಸಭ್ಯತೆಯ ಅಂಚಿಗೆ ಹೊರಟೋಗ್ಬಿಡ್ತಿದೆ ಅದನ್ನು ಆಗದಂತೆ ಅವರು ಮಾಡ್ತಾರೆ ಆಮೇಲೆ ಮನೆ ತುಂಬಿಸಿಕೊಂಡ ಹೆಣ್ಣಿನ ಬಗೆಗೆ ಚಿಂತೆ ಮಾಡ್ತಕ್ಕಂಥ ಆ ಹೆಣ್ಣಿನ ತಾಯಿ ತಂದೆಯರಿಗೆ ಅಳಿಯ ಸಮಾಧಾನ ಹೇಳುವಂಥದ್ದು ಒಬ್ಬಳೇ ಮಗಳು ಒಬ್ಬಳೇ ಮಗಳೆಂದು ನೀವೇಕೆ ಬರಿ ಒಬ್ಬಳೇ ಮಡದಿ ಎನಗೆ ಈ ಎತ್ತುಗಳಿಗೆ ಅಷ್ಟು ಚೆನ್ನಾಗಿದೆ ನೋಡಿ ಹೀಗೆ ಉತ್ತರ ಕೊಡಬಹುದಾ ಹೀಗಲ್ಲದೆ ಇನ್ನು ಹೇಗೆ ಕೊಟ್ಟರೆ ಸಮರ್ಥವಾದೀತು ಕವಿ ನನಗೆ ಹೇಳೋಕ್ಕಾಗ್ಲಿಲ್ವಲ್ಲ ಇಂಥ ಭಾವ ಈತ ಹೇಳಿದ್ನಲ್ಲ ಇದು ನಿಜವಾಗಿ ನಾನು ಅಂತ ಅನ್ನುವಂತೆ ಮಾಡಬೇಕು ಪ್ರತಿಯೊಬ್ಬ ಸಗೃದಿಯನಿಗೂ ಅವನು ದನಿ ಆಗಬೇಕು ಇದು ತುಂಬ ರವೀಂದ್ರನಾಥ್ ಟ್ಯಾಗೂರ ಒಂದು ಕಡೆ ಹೇಳ್ತಾರೆ ಟೆಂಡರ್ ಫೀಲಿಂಗ್ಸ್ ಡೋಂಟ್ ಬಿ ಅಫ್ರೈಡ್ ಆಫ್ ಮಿ ಆಮ್ ಎ ಪೊಯೆಟ್ ಅಂತ ಇದು ಬೇಕಾಗಿರತಕ್ಕಂಥದ್ದು ಹಬ್ಬದೂಟದ ನಡುವೆ ಕಣ್ಣೀರ ಸುರಿಸದಿರಿ ಸುಮ್ಮನಿರಿ ಮಾವನವರೇ ಇಡೀ ಪದ್ಯವಿ ಅಷ್ಟು ಸುಂದರವಾಗಿ ಬೆಳೆದುಕೊಂಡು ಬರುತ್ತದೆ ಇದನ್ನು ನಾನು ವಿಸ್ತರಿಸೋಕ್ಕೆ ಹೋಗೋಲ್ಲ ಅತ್ತನೀ ಬೆಳೆಯುವರಿ ಇತ್ತನಾ ನಡೆಯುವನು ನಲಗೂಳು ನಡಗಿ ನಡುವೆ ಹುಡುಗಿ ಇದು ಈ ಕಾಲಕ್ಕೂ ಅನ್ವಯವಾಗುತ್ತದೆ ತವರು ಮನೆಯವರ ಡಿಕ್ಟೇಷನ್ ತುಂಬ ಜಾಸ್ತಿ ಆಗಿಬಿಟ್ರೆ ರಿಮೋಟ್ ಕಂಟ್ರೋಲು ಎಂಥ ರೀತಿಯ ಸಮಸ್ಯೆಗಳು ಬರ್ತವೆ ಕುಟುಂಬದಲ್ಲಿ ಅಂತ ಗೊತ್ತೇ ಇದೆ ಒಬ್ಬಳೇ ಸೊಸೆಯೆಂದು ಸೊಸೆಯೆಲ್ಲ ಮಗಳೆಂದು ದುಡಿಯುತ್ತೆ ನನ್ನ ತಾಯಿ ಇಂದಿನ ಎಷ್ಟೋ ಮದುಮರುವೆಗಳಿಗೆ ಡಿವೋರ್ಸ್ಗಳಿಗೆ ತುಂಬ ಕಾರಣವಾದಂಥದ್ದು ಹೆಣ್ಣಿನ ತಂದೆ ತಾಯಿಗಳ ಟೂ ಮಚ್ ಆಫ್ ಇಂಡಲಿಜೆನ್ಸ್ ಮೂಗು ಮಾತ್ರವಲ್ಲ ಕೈ ಕಾಲು ಬಾಯಿ ಎಲ್ಲ ಹಾಕ್ಬಿಡ್ತಾ ಇದ್ದಾರೆ ತೋರಿಸೋದು ಹಾಗಾಗಿ ಇಬ್ಬರೂ ಬನ್ನಿರೆಂದೆಂದು ಕರೆದಿರಿ ನೀವು ಒಬ್ಬಳೇ ಸಾಕೆ ನಿಮಗೆ ಅಳಿಯನಿಂದಲೇ ಮಗಳು ಎಂದೆಲ್ಲ ಹೇಳುವವರು ಅಳಿಯನೇ ಬೇಡ ನಿಮಗೆ ಇಲ್ಲಿ ನೋಡಿ ಅವರು ಬರೀ ರೊಮ್ಯಾಂಟಿಕ್ ಫೀಲಿಂಗ್ ತರದೆ ವಾಸ್ತವವನ್ನು ಎಷ್ಟು ಚೆನ್ನಾಗಿ ತರ್ತಾರೆ ದೇರ್ ಇಟ್ ರೈಸಸ್ ಟು ದ ಲೆವೆಲ್ ಆಫ್ ಎ ಕ್ಲಾಸಿಕ್ ಅನ್ನೋದನ್ನು ನಾವು ಗಮನಿಸಬೇಕು ಅಂದರೆ ಅದು ಒಂದು ದಾಂಪತ್ಯ ಧರ್ಮ ಎಂಥದ್ದು ಅನ್ನುವುದನ್ನು ತೋರ್ಪಡಿಸುವುದಕ್ಕೆ ತುಂಬ ಸೊಗಸಾಗಿರುವ ಸಂಕೇತವಾಗುತ್ತದೆ ಬಿಸಿಲು ಕೋಲು ಅನ್ನೋ ಕವಿತೆಯಲ್ಲಾದರೂ ಅಷ್ಟೇ ಕೂಡಿದರೆ ನೊರಹಾಲು ಅಗಲಿದರೆ ಕೆನೆಮೊಸರು ಒಲಮೆಯೊಳಗೆಲ್ಲ ಸೊಗಸು ಅಂದರೆ ಯಾರಾದರೂ ಹುಳಿ ಹಿಂಡಿದ್ರೆ ನಾವು ಮತ್ತಷ್ಟು ಎತ್ತುಕೊಂಡು ಗಟ್ಟಿಯಾಗ್ತೀವಿ ಅಂತ ಅಗಲಿದರೆ ಕೆನೆ ಮೊಸರು ಅನ್ನೋದು ಅಲ್ಲಿ ಸ್ವಾರಸ್ಯ ಅಗಲಬೇಕಾದರೆ ಮನಸ್ತಾಪ ಬೇಕು ಅದಕ್ಕೆ ಹುಳಿ ಹಿಂಡಲ್ಪಡಬೇಕು ಹಾಲಿಗೆ ಹುಳಿ ಬಿದ್ದರೆ ಅದು ಹೆಪ್ಪಾಗುತ್ತದೆ ಹೆಪ್ಪಾಗುವುದು ಅಂದರೆ ಘನೀಕೃತವಾಗುವುದು ಅಂತ ಇನ್ನಷ್ಟು ಅಲ್ಲಾಡದಂತೆ ಒಟ್ಟಾಗುತ್ತದೆ ಅಂತ ಒಲಮೆಯೊಳಗೆಲ್ಲ ಸೊಗಸು ಆಲ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ ಆ ತರಹ ನೋಡಿ ನಗುವುದಕ್ಕಿಂತ ನೆನೆಯುವುದೇ ಬಲ ಸೊಗಸು ಒಲಮೆಯದು ಹೊನ್ನ ಬೆಳೆಸು ಇಲ್ಲಿ ವಿರಹದ ಒಂದು ಮಹತ್ವ ಸಂಯೋಗಕ್ಕಿಂತ ಎಷ್ಟು ಮಿಗಿಲಾದದ್ದು ಅಂತ ಹೇಳ್ತಾರೆ ಅಲ್ಲಿ ನಮ್ಮ ಪ್ರಾಚೀನ ಕವಿಗಳು ಮತ್ತೆ ಮತ್ತೆ ಕೊಡುವ ಒಂದು ಚಿತ್ರಣ ಆ ಆತ್ಯಂತಿಕ ವಿರಹದ್ದು ಜೀವ ಸ್ವಭಾವದಲ್ಲಿಯೇ ಅದಿರುವಂಥದ್ದು ಹಾಗಾಗಿ ವಿಪ್ರಲಂಬ ಮತ್ತು ಮತ್ತು ಮಧುರತರವಾದದ್ದು ಅಲ್ಲಿ ಆ ವಿಯೋಗದಿಂದ ಆ ನಷ್ಟವಾದ ವಸ್ತುವಿನ ಮಹತ್ವ ಮತ್ತು ಎಷ್ಟು ಗೊತ್ತಾಗುತ್ತದೆ ಕಾಳಿದಾಸ ಅದಕ್ಕೆ ಮೇಘದುದ್ದಲ್ಲಿ ಹೇಳ್ತಾನೆ ಇಷ್ಟೇ ವಸ್ತು ಉಪಚಿತ ಉಪಚಿತರಸಾ ಪ್ರೇಮರಾಶಿ ಭವಂತಿ ಅಂತ ಯಕ್ಷ ಹೇಳ್ತಾನೆ ಯಕ್ಷಿಗೆ ನೀನು ನನಗಾಗಿ ಕಾದು ನಾನು ನಿನಗಾಗಿ ಕಾದು ತುಂಬ ಒದ್ದಾಡಿಕೊಳ್ತಾ ಇದ್ದೀವಲ್ಲ ಅದರಿಂದ ತುಂಬ ಮಧುರವಾಗಿ ಬಿಡುತ್ತದೆ ಮಧುರತರವಾಗಿ ಮಧುರತಮವಾಗಿ ಪರಿಣಮಿಸುತ್ತದೆ ಪರಸ್ಪರ ಮೌಲ್ಯ ಗೌರವ ಅಂತ ಗಾಹ ಸತ್ಯಸಿಯಲ್ಲಿ ಅದಕ್ಕೆ ಒಬ್ಬಳು ತುಂಬ ರಸಿಕಿಯಾದ ತರುಣಿ ಹೇಳ್ತಾಳೆ ದೇವರೇ ನನ್ನ ಗಂಡನಿಗೆ ನನ್ನ ಪ್ರಿಯಕರ್ನಿಗೆ ವಿರಹವನ್ನು ಕರುಣಿಸು ಆಗ ನನ್ನ ಬೆಲೆ ಗೊತ್ತಾಗುತ್ತೆ ಅಂತ ಇನ್ನೊಬ್ಬಳು ಹೇಳ್ತಾಳೆ ಅವನಿಗೆ ಮತ್ತೊಬ್ಬ ಹೆಣ್ಣಿನ ಸ್ನೇಹ ಆಗುವಂತೆ ಮಾಡುವ ಆಗ ನನ್ನ ಯೋಗ್ಯತೆ ಗೊತ್ತಾಗುತ್ತದೆ ಅಂತ ಮತ್ತೆ ಅಕ್ಕರೆಯ ದನಿಯ ಆಕೆ ಅಂತ ನಮಗೆ ಒಬ್ಬ ವ್ಯಕ್ತಿ ಮನೆಯೊಳಗಿದ್ದರೆ ಗಂಡಾಗಲಿ ಹೆಂಡತಿಯಾಗಲಿ ಅವರ ಅಸ್ತಿತ್ವ ಮಾತ್ರದಿಂದಲೇ ಎಷ್ಟು ತುಂಬಿಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋಲ್ಲ ಅವರು ನಷ್ಟವಾದ ಮೇಲೆ ಗೊತ್ತಾಗುತ್ತದೆ ಏನು ಮಾಡ್ತಾ ಇತ್ತು ಅವರ ಅಸ್ತಿತ್ವ ಅಂತ ಇದನ್ನೇ ಅಮೃತ ಶತಕದ ಕಡೆ ಕಡೆಯ ಶ್ಲೋಕಗಳಲ್ಲೊಂದು ಪ್ರಾಸಾದೇಶ ದಿಶಿ ದಿಶೆ ಸ ಜೀವನೇ ಸಹ ವನೇಸ ಅಂತ ಸಾಸ ಸಾಸ ಅಂತ ಅವಳೇ ಅವಳೇ ಅವಳೆ ಅಂತ ಅನ್ನೋದು ಬರ್ತದೆ ಅದನ್ನ ಇವರು ಹೇಳ್ತಾರೆ ಹೊಸಲ ಬಳಿ ಬಂದೊಡನೆ ಬಾಗಿಲನ್ನು ತೆರೆವಾಕೆ ಹೆಸರೇನು ಎನ್ನುವ ಆಕೆ ಮನೆಯೋಳಿಲ್ಲ ಬಿಸಿಲೊಳಗೆ ನೆರಳೊಳಗೆ ಪಕ್ಕದಲ್ಲಿ ನಗುವಾಕೆ ಹಸುರು ಕುಪ್ಪಸದಾಕೆ ಮನೆಯೋಳಿಲ್ಲ ಆ ಹಸುರು ಕುಪ್ಪಸ ಅನ್ನುವಾಗ ಒಂದು ಸೂಚನೆ ಬರುತ್ತದೆ ನಮ್ಮಲ್ಲಿ ಗರ್ಭಿಣಿಗೆ ಹಸಿರು ಸೀರೆ ಹಸಿರು ರವಿಕೆ ಪತ್ತಲ ತೋಡಿಸುವಂಥದ್ದು ಅವಳು ಹೆರಿಗೆಗೆ ಹೋಗಿರಬೇಕು ಏನೋ ಅಕ್ಕರೆಯ ದನಿಯಾಕೆ ಸಕ್ಕರೆಯ ನುಡಿಯಾಕೆ ಸಿಕ್ಕಿದರೆ ಬಿಡದಾಕೆ ಮನೆಯೊಳಿಲ್ಲ ಚಿಕ್ಕ ಮನೆಯೊಳಗೆನ್ನ ಪಕ್ಕದಲ್ಲಿ ನಗುವಾಕೆ ಉಕ್ಕುವಲ್ಮೆಯ ಮಡದಿ ಮನೆಯೊಳಿಲ್ಲ ರಾಯರೇ ಎಂದೆನ್ನ ಪ್ರೀತಿಯಲ್ಲಿ ಕರೆವಾಕೆ ರಾತ್ರಿಯಲ್ಲಿ ವೀಣೆಯನ್ನು ನುಡಿಸುವಾಕೆ ರಾಗದಲ್ಲಿ ಚಂದ್ರನ ತಾರೆಗಳ ತರುವಾಕೆ ಇನ್ನೇನೂ ಇಲ್ಲ ಆ ಹಾಡೇ ಸಾಕು ರಾಸಿ ಹೂಗಳ ಹೆಣೆದು ಮುಡಿಯುವಾಕೆ ಎಂದು ಬರುವಳ ಕಾಣೆ ನನ್ನದೇ ನಾಳುವಾಗ ನನ್ನದೇ ನಾಳುವ ಆಕೆ ಅಂದು ಹಸೆಮಣೆಯ ಮೇಲೆನ್ನೊಡನೆ ಬೆಳಗಿದಾಕೆ ಇಲ್ಲಿ ನೋಡಿ ಕೊನೆಯ ಚರಣದಲ್ಲಿ ಇಪ್ಪತ್ತೆರಡು ಮಾತ್ರೆಗಳು ಮಾಡ್ತಾರೆ ಅಂದರೆ ಪಾದ ವಿಸ್ತೃತವಾಗಿ ಬೆಳೆದು ನಿಶ್ಚಿತವಾಗಿ ಬಂದು ಪಾದಾಂತದಲ್ಲಿ ಎತ್ತಿ ನಿಲ್ಲುತ್ತದೆ ಸಡಗರದಿ ನನ್ನೊಡನೆ ಒಂದಾಗಿ ಸಾಗುವ ಆಕೆ ನಡುಗಡಲ ತೆರೆಗಳಲ್ಲಿ ನರ್ತಿಸುವ ರತ್ನ ನೌಕೆ ಅಂತ ಇಲ್ಲಿ ಏನೂ ಇಲ್ಲ ಆಕೆ 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 ಅಂತ ಅದೆಷ್ಟೇ ಅಂತ್ಯಪ್ರಾಸಕ್ಕೆ ಬಂದಿದೆ ಅದೆಷ್ಟು ಬಾರಿ ಬಂದಿದೆ ಮತ್ತೆ ಮತ್ತೆ ತಲೆಯಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥದ್ದು ಅವಳು ಇಲ್ಲ ಅನ್ನುವಂಥದ್ದು ಈ ಮೂಲಕ ಅವರು ಸರ್ವತ್ರ ಆಕೆಯ ಹೆಸರನ್ನೇ ಹೇಳದೆ ಆ ವ್ಯಕ್ತಿತ್ವವನ್ನು ಚಿತ್ರಣ ಮಾಡ್ತಾರೆ ಏನೆಲ್ಲ ಬದುಕಿನಲ್ಲಿ ಹೇಗೆಲ್ಲ ತುಂಬಿಕೊಳ್ತಾ ಇತ್ತು ಅಂತ ಆಕೆಯ ಮೇಲೆ ಇವನಿಗೆ ಪ್ರೀತಿ ಇತ್ತು ಅನ್ನೋದನ್ನು ಒಂದು ಬಾರಿಯೂ ಕೂಡ ಹೇಳಿಸಲ್ಲ ಆದರೆ ಇಡೀ ಪದ್ಯವೇ ಅದನ್ನು ತುಂಬಿ ತುಳುಕಾಡಿಸುವಂತೆ ಮಾಡುವುದು ಇಟ್ ಈಸ್ ದ ಅನ್ಸೆಟ್ ದಟ್ ಈಸ್ ದ ರಿಯಲ್ ಪೊಯೆಟ್ರಿ ಅಂತಾರಲ್ಲ ಆದರೆ ಅದು ಒಗ್ಗಟ ದುರ್ದೈವ ವಿ ಸಿ ಅವರು ಮಾತು ಕೇಳ್ಕೊಂಡು ಮುಂದೆ ನರಸಿಂಹಸ್ವಾಮಿಯವರು ಬರೆದ ಹಲವು ಕವಿತೆಗಳು ಆ ಥರ ಆಗಿಬಿಟ್ರು ಅದು ನಮಗೆ ಗೊತ್ತಾಗುತ್ತದೆ ವಿ ಸಿ ಅವರಿಗೆ ಹೆಜ್ರಾಪೌಂಡು ಆಡನ್ನು ಮಿ ಮಿಲ್ಟನ್ ಮರ್ರೆ ಈ ರೀತಿಯಾಗಿ ಆ ಕಡೆಯ ಕವಿ ವಿಮರ್ಶಕರು ಇವರುಗಳದ್ದೇ ಧ್ಯಾನ ಒಂದು ರೀತಿಯಾದ ಕೀಳರ್ಮೆಯಿಂದ ಬಾಳ್ತಾಯಿದ್ರು ವಿ ಸಿ ಅವರು ಅದು ಮಾತ್ರ ಅನಿಸುತ್ತದೆ ಮತ್ತು ಮತ್ತೆ ಹೀಗಂದರೆ ಆ ಪ್ರಶ್ನೆ ಹೇಳುತ್ತೆ ಹಾಗಂದರೆ ಈ ಪ್ರಶ್ನೆ ಹೇಳುತ್ತೆ ಅಂತಿದ್ರಂತೆ ಡಿ ವಿ ಜಿ ಹೇಳ್ತಿರಂತೆ ಸೀತಾರಾಮಪ್ಪ ಎಲ್ಲ ಪ್ರಶ್ನೆ ಹೇಳುತ್ತೆ ಕೂತ್ಕೋ ಅಂತ ಅನ್ನಬೇಕು ಉತ್ತರಗಳು ಹೇಳೋದಿಲ್ವಲ್ಲ ಹಾಗೆ ಅಂತ ಅಂದರೆ ಅವರಿಗೆ ನೈಶ್ಚಿತ್ಯ ಇರಲಿಲ್ಲ ಪಾಪ ಮತ್ತೆ ಮತ್ತೆ ಸಂದಿಗ್ಧತೆ ಉರಿಯ ಮೇಲೆ ನಿಂತಂತೆ ಇದ್ದರು ಎಲ್ಲರಿಗೂ ಸರಿಯಾಗಿ ಪ್ರಶ್ನಾತೀತವಾಗಿ ಬಾಳಬೇಕು ಅಂತ ಹಾಗಾಗೋದಿಲ್ಲ ಬದುಕಿನಲ್ಲಿ ಯಾವುದೋ ಒಂದು ಕಂಟುಕೊಳ್ಬೇಕು ಕಮಿಟ್ಮೆಂಟ್ ಅಂದರೆ ಕಷ್ಟ ಅವರಿಗೆ ಎಲ್ಲ ಕಡೆಯಲ್ಲೂ ಸಂದೇಹ ಆ ರೀತಿಯಾಗಿ ಅವರ ಸಂದೇಹ ಸೂಕ್ತ ಅನ್ನುವಂತೆ ಡಿ ವಿ ಜಿ ಬ್ರದರ್ ಡಿ ವಿ ಜಿ ಅವ್ರಿಗೆ ನಿಶ್ಚಯತೆ ಇತ್ತು ವಿ ಸಿ ಅವರಿಗೆ ಮಾತ್ರ ಆ ಸಂದೇಹ ತುಂಬ ಇತ್ತು ಆ ಒಯ್ದಾಟ ಅವರು ಇಡೀ ಬದುಕಿನಲ್ಲಿ ಕಾಣಿಸುತ್ತದೆ ಅವ್ರ ಬರವಣಿಗೆಯಲ್ಲಿ ಆದ್ಯಂತವಾಗಿ ಮತ್ತೆ ಮತ್ತೆ ಕಾಣಿಸುತ್ತದೆ ಯಾರೇನು ಅಂದ್ಕೊಂಡು ಬಿಡ್ತಾರೋ ಅಂತ ನಿಮ್ಮ ರುಮಾಲ ಸರಿಯಾಗಿಲ್ಲ ಅಂದರೆ ಸಾಕು ನೊಂದ್ಕೊಂಡು ಒದ್ದಾಡೋಕ್ಕೆ ಶುರು ಮಾಡಿಬಿಡ್ತಾ ನಿಮ್ಮ ಪಂಚೆ ಗರಿಗರಿಯಾಗಿಲ್ಲ ಅಂದರೆ ಸಾಕು ಸಂಕಟ ಪಡೋಕೆ ಶುರು ಮಾಡಿಬಿಡ್ತಿದ್ರು ಅಂದರೆ ಅಚ್ಚುಕಟ್ಟು ಓರಣ ಒಪ್ಪ ಪರಿಶುದ್ಧಾತ್ಮರು ಈ ರೀತಿಯಾಗಿ ಮಾಡೋವಾಗ ಏನಾಗುತ್ತದೆ ಇನ್ಯಾರಿಗೋ ಬದುಕಬೇಕು ಅನ್ನುವಂತೆ ತನ್ನ ನೆಚ್ಚಿಗೆಗೆ ಬದುಕೋಕ್ಕಿಂತ ಮತ್ತಾರದೋ ಒಂದು ಎಂಡಾರ್ಸ್ಮೆಂಟ್ ಬೇಕಾ ಅನ್ನುವಂತೆ ಕಂಡುಬಿಡ್ತದೆ ಆಗ ಈ ಥರದ್ದೆಲ್ಲ ಬೇರೆ ಅಪಸವ್ಯಗಳು ತಲೆದೋರುತ್ತವೆ ಹಾಗಾಗಿ ಚೆನ್ನಾಗಿ ಕವಿತೆ ಬರಿತಾ ಇದ್ದವ್ರನ್ನ ಇವರೇನೋ ತುಂಬ ಕೃತಜ್ಞತೆಯಿಂದ ಬಿಸಿಯವ್ರ ಮೇಲೆ ಒಂದು ಒಳ್ಳೆಯ ಪದ್ಯವನ್ನು ಬರೆದಿದ್ದಾರೆ ಅವರು ತನಗೆ ಬೆಳಕು ತೋರಿಸಿದಂಥವರು ನಾನು ಕಿವಿ ಅವರು ಕವಿ ಅಂತ ಕೂಡ ಹೇಳ್ತಾರೆ ಆದರೂ ಇವರ ಕವಿತೆಯ ಸಾರಳ್ಯ ಸೌಂದರ್ಯಗಳು ಹೋಗಿ ಒಗಟಾಗುವಂಥ ರೀತಿ ಬಂದುಬಿಡ್ತು ಅದಕ್ಕೆ ಜನ ಆ ಕಡೆ ಕವಿತೆಗೆ ಹೆಚ್ಚಾಗಿ ಗಮನ ಕೊಡಲೂ ಇಲ್ಲ ಟೈಮ್ ಇಸ್ ದಿ ಬೆಸ್ಟ್ ಜಡ್ಜ್ ಅನ್ನೋದು ನಮಗೆ ಗೊತ್ತಾಗುತ್ತದೆ ಮತ್ತು ನೋಡಿ ಆ ಹೆಂಡತಿಯ ಕಾಗದ ಅನ್ನುವ ಕವಿತೆ ಅದೆಷ್ಟು ಸುಂದರವಾದದ್ದು ಎಷ್ಟು ರಸಮಯವಾದದ್ದು ಬೃಂದಾವನದ ಹಣೆಗೆ ಕುಂಕುಮವ ಇಡುವಾಗ ಕಾಣುವವೂ ಶ್ರೀ ತುಳಸಿ ಕೃಷ್ಣ ತುಳಸಿ ಅಂದರೆ ಆ ಹೆಂಡತಿ ಬರಿತಾ ಇದ್ದಾಳೆ ತವರಿನ ತವರ ಸುಖದೊಳಗಿನ ಮರೆತ ಹೇಳು ಎನ್ನದಿರಿ ನಿಮ್ಮ ಪ್ರೇಮವ ನೀವೇ ಹೊರೆಯನ್ನಿಟ್ಟು ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲ್ಲಿ ಎರಳಿನಲ್ಲಿ ಕಾಣುವುದು ನಿಮ್ಮ ಕನಸು ನೆನಪು ಹಗಲಲ್ಲಿ ಕನಸು ಎರಳಲ್ಲಿ ಒಂದು ಕಾಡುತ್ತದೆ ಇನ್ನೊಂದು ಕೂಡುತ್ತದೆ ಬೃಂದಾವನದಲ್ಲಿ ಶ್ರೀ ತುಳಸಿ ಕೃಷ್ಣ ತುಳಸಿ ಎರಡನ್ನೂ ನಟ್ಟಿರ್ತಾರೆ ಆ ಗಿಡಗಳಿಗೂ ಕೂಡ ದಾಂಪತ್ಯವನ್ನು ನಾವು ಕಲ್ಪಿಸಿ ಜೋಡಿ ಮಾಡಿಟ್ಟಿದ್ದೀವಿ ಬಿಡಬಾರ್ದು ಅಂತ ನಾನಿಲ್ಲಿ ತವರಿಂದ ತವ್ರ ಮನೆಗೆ ಬಂದುಬಿಟ್ಟಿದ್ನಲ್ಲ ನೀವು ಅಲ್ಲಿದ್ದೀರಲ್ಲ ತಾಯಡಿಗೆ ರುಚಿಯೆಂದು ನಾನಲ್ಲಿ ನಾನಿಲ್ಲಿ ಕುಳಿತಿಲ್ಲ ಇನ್ನು ತಂಗಿಯ ಮದುವೆ ತಿಂಗಳಿಹುದು ತವರ ಪಂಜರದೊಳಗೆ ಸರಿಯಾದ ಗಿಣಿಯಲ್ಲ ಐದು ತಿಂಗಳ ಕಂದ ನಗು ತಲಿಹುದು ಬಂದವಳು ಐದು ತಿಂಗಳಾಯಿತು ಮತ್ತೆ ಹೋಗಬೇಕು ತಂಗಿ ಮದುವೆಗೆ ಏರ್ಪಾಟ್ ಮಾಡಬೇಕು ಹಸಿ ಬಾಣಂತಿ ಶುರು ಮಾಡ್ಕೋತಿದ್ದಾಳೆ ಚಿತ್ರದುರ್ಗದ ರೈಲು ನಿತ್ಯವೂ ಓಡಾಡಿ ಮೈಸೂರ ಸೇರುವುದು ನಾನು ಬಲ್ಲೆ ನಾಳೆ ಮಂಗಳವಾರ ಮಾರನೆಯ ದಿನ ನವಮಿ ಆಮೇಲೆ ನಿಲ್ಲುವೆನೆ ನಾನು ಇಲ್ಲೆ ಮಂಗಳವಾರ ಕಳಿಸ್ಕೊಡೋಲ್ಲ ಹೆಣ್ಣನ್ನು ನವಮಿ ಅಷ್ಟಮಿ ದಿವಸ ಕಳಿಸ್ಕೊಡೋದಿಲ್ಲ ರಿಕ್ತತಿಥಿಗಳಲ್ಲಿ ಕಳಿಸ್ಕೊಡೋದಿಲ್ಲ ಹೀಗಾಗಿ ಅದಕ್ಕೋಸ್ಕರವಾಗಿ ಸೋಬಲಕ್ಕಿಯ ನಿಟ್ಟು ಹೂ ಮುಡಿಸಿ ಕಳಿಸುವವರು ಕಂದನಿಗೆ ಹೊಸ ಜರಿಯ ಲಂಗ ಉಡಿಸಿ ತಂದೆಯವರೇ ಬಂದು ತಪ್ಪಾಯಿ ಹೆಣ್ಣು ಹೆತ್ತವರನ್ನು ದೂರಬೇಡಿ ಒಂದು ಕಡೆ ಅಮೃಕ್ಷತಕದಲ್ಲಿ ಒಂದು ಶ್ಲೋಕ ಬರ್ತದೆ ಗಂಡನಿಗೆ ಹಿರಿಯರ ನಡುವೆ ಇರುವ ಹೆಂಡತಿ ಏಕಾಂತಕ್ಕೆ ಸಿಗುತ್ತಿಲ್ಲ ಅಂತ ರೋಷ ಅದಕ್ಕೆ ಅವಳು ಹೇಳ್ತಾಳೆ ಜಾಗರ್ತಿ ಲೋಕೋ ಜ್ವಲತಿ ಪ್ರದೀಪ ಸಖೀಜನ ಪಶ್ಯತಿ ಕೌತುಕೇನ ಮುಹೂರ್ತ ಮಾತ್ರಂ ಕುರುಕಾಂತ ಧೈರ್ಯಂ ಬುಭುಕ್ಷಿತ ಕಿಂ ದ್ವಿಕರೇಣ ಲೋ ದ್ವಿಕರೇಣ ಭುಂಕ್ತೆ ಲೋಕ ಎಚ್ಚೆತ್ತಿದೆ ದೀಪ ಬೆಳಗ್ತಾ ಇದೆ ಹಿರಿಯರು ಸರಿಕರು ಅಲ್ಲಲ್ಲೇ ನೋಡ್ತಾ ಇದ್ದಾರೆ ಒಂದು ಕ್ಷಣ ಸಹಿಸಿಕೊಳ್ಳಿ ಕುರುಕಾಂತ ಧೈರ್ಯಂ ಧೈರ್ಯವಾಗಿರಿ ನಾನೆಲ್ಲೂ ಓಡೋಗಲ್ಲ ಭಯ ಬೇಡ ಹಸ್ದೂನು ಎರಡು ಕೈಯಲ್ಲಿ ಊಟ ಮಾಡೋಲ್ಲ ಅಷ್ಟೇ ಅಂತ ಇದು ನರಸಿಂಹಸ್ವಾಮಿಯವರಿಗಿಂತ ಸಾವಿರದ ಇನ್ನೂರು ಮುನ್ನೂರು ವರ್ಷಗಳ ಕೆಳಗೆ ಬಂದಂಥ ಕವಿತೆ ಅಲ್ಲಿರುವ ಭಾವಕ್ಕೂ ಇಲ್ಲಿರುವ ಭಾವಕ್ಕೂ ತುಂಬ ಅಂತರ ಇಲ್ಲ ಆ ಭಾಷೆ ಆ ಬಂಧ ಈ ಭಾಷೆ ಈ ಚಂದ ಅವು ಬೇರೆ ಬೇರೆ ಅದರಿಂದಲೇ ಇದಕ್ಕಾದ ನಾವಿನ್ಯ ಇದಕ್ಕಾದ ಕಾಂತಿ ಇದಕ್ಕಾದ ಸೌಶೀಲ್ಯ ಸೌಂದರ್ಯ ಇದ್ದೇ ಇದೆ ಅಂತ ನಮಗೆ ಗೊತ್ತಾಗುತ್ತದೆ ನಾನು ಬೇಕಾದಷ್ಟು ಗುರುತು ಮಾಡ್ಕೊಂಡು ಬಂದಿದ್ದೀನಿ ಕವಿತೆಗಳು ನೋಡಿದರೆ ಮೈಸೂರು ಮಲ್ಲಿಗೆ ಒಳಗೇನೆ ನಾನು ಸಿಲುಕಿಬಿಡ್ತಾಯಿದ್ದೀನ ಅಂತ ಅನಿಸುತ್ತದೆ ಇರುಳ ದೀಪ ಅಂತ ಒಂದು ಕವಿತೆಯಲ್ಲಿ ತಾರೆಗಳೆಲ್ಲ ನೋಡುವುದೆಂದು ಕಿಟಕಿಯ ಬಾಗಿಲ ಬಂಧಿಸಿ ಬಂದು ಉರಿಯ ದೀಪವು ಆರುವುದೆಂದು ಉರಿಯ ದೀಪವು ಉರಿಯುವ ದೀಪವು ಅರಿಯುವುದೆಂದು ಆರಿಸಲ್ಲೆಳೆಡೆಸಿದನು ತಮ್ಮ ಸರಸ ಯಾರಿಗೂ ಕಾಣಬಾರ್ದು ಅಂತ ಉರಿಯೋ ದೀಪಕ್ಕೂ ಗೊತ್ತಾಗಬಾರ್ದು ಅಂತ ಆರಿಸ್ಬೇಕು ಅಂತ ಅಂದುಕೊಂಡಿದ್ದು ಅಂತ ಅದು ತುಂಬ ಅತಿಶಯ ಕಂಡರೆ ದೀಪವು ಹೇಳುವುದೇನು ಎಂದೆನ್ನಲು ಮೈದಡವಿದುದೆಲ್ಲರೂ ದೀಪ ಕಂಡರೆ ಹೇಳುತ್ತಪ್ಪ ಯಾಕೆ ಯೋಚನೆ ಅಂತ ತಂಗಾಳಿ ಬಂದು ಬೆಂತಟ್ಟದಂತೆ ದೀಪವು ಇನ್ನೂ ಹೊಸತಿದು ಎಂದು ಮೌನದಿ ಬೆಳಗಿದುದು ಅಯ್ಯೋ ಇವ್ರ ಹೊಸ ದಾಂಪತ್ಯ ಅದಕ್ಕೆ ಇಷ್ಟೆಲ್ಲ ಮುಜುಗರ ಅಂತ ದೀಪ ಪಕ್ಕನೆ ನಕ್ಕು ಹಿಂಗೆ ಬೆಳಗುತ್ತಂತೆ ಮೂಡಣ ಬೆಳಗಿನ ಬಾಗಿಲ ತೆರೆದು ಬಂದಳು ವುಶಪನ್ನೀರ್ಮಳೆಗೆರೆದು ನಕ್ಕಳು ಹಿಂದೆರೆ ಏತಕ್ಕೆ ಎನ್ನಲು ದೀಪವನ್ನು ನೋಡಿದಳು ಆ ಪ್ರಭಾತ ಸುಷಮೆ ಅರುಣೋದಯ ಕಾಂತಿ ಬಂದು ಅಯ್ಯೋ ದೀಪ ನಿಮಗೆ ಮುಜುಗರ ತಂತ ಅಂತ ಅಮೃಕಶತಕದಲ್ಲಿ ಗಾಹ ಸತ್ತಸಯ್ಯನಲ್ಲಿ ಒಂದು ಮಹಾ ರಸಿಕ ದೀಪ ಇದೆ ಆ ದೀಪ ಎಣ್ಣೆಯೆಲ್ಲ ಮೇಲೂ ಕೂಡ ಉರಿತಾನೆ ಇತ್ತಂತೆ ಇವರು ಸರಸ ಹೇಗಾಗುತ್ತೋ ನೋಡೋಣ ಅಂತ ನರಸಿಂಹಸ್ವಾಮಿಯವರ ಪೂರ್ವ ಸೂರಿಗಳು ಅವರಿಗಿಂತ ಮಹೋದ್ದಾಮರಾದವರಿದ್ದಾರೆ ಅಂತ ಗೊತ್ತಾಗುತ್ತದೆ ಆಮೇಲೆ ಗಂಡನಿಗೆ ಹೆಂಡತಿ ಎಂದು ಬಂದಾಳು ಚಿಂತೆ ನಾಳೆ ಬರುವಳು ಗೌರಿ ಮೂರು ತಿಂಗಳು ಕಳೆದ ಮಾರನೇ ದಿವಸವೇ ಬರುವನಿಂದ ಆಣೆಯಿಟ್ಟೊಡಲ ಮಿಡಿದು ಒಲವ ಮಿಡಿದು ತವರಿಗೂಡಿದ ಗೌರಿ ಮೂರು ತಿಂಗಳ ಮೇಲೆ ವಾರವೊಂದಾದರೂ ಬಂದಿಲ್ಲವು ಮೂರು ತಿಂಗಳಾಗ್ಬಿಡ್ತಲ್ಲ ಅವನಿಗೆ ಅದು ಚಿಂತೆ ದಾರಿಯಂಚಿನ ದೀಪ ಮಂಕಾಗಿ ತೋರುವುದು ಸೋಗೆ ಬಣ್ಣದ ನವಿಲು ಸುಮ್ಮನಿಹುದು ನವಿಲಿನಂಥ ನವಿಲು ಅಷ್ಟು ಬಣ್ಣದ ಜೀವಿ ಅದೇ ಸಪ್ಪಗಿದ್ದಂತೆ ತೋರ್ತದೆ ಊರ ದೇವರ ಬರದ ಸಂಪಗೆಯು ಕೆಂಪಾಗಿ ಕೋಪದಲ್ಲಿ ಮೌನದಲ್ಲಿ ಕೆರಳುತ್ತಿಹುದು ಆ ಸಂಪಿಗೆ ಮಾದಕವಾದ ಪರಿಮಳ ಉದ್ದೀಪಕ ಶೃಂಗಾರಕ್ಕೆ ಅದು ಇವನ ಅಂತರಂಗದ ಕೋಪದಂತೆ ಕೆಂಡವಾಗಿದೆ ಕೆಂಡ ಸಂಪಿಗೆ ಅದು ಕೆಂಡವಾದರೂ ಸಂಪಗೆ ಅಲ್ವೇ ಬನದ ಬನದ ಬೇಲಿಯ ಪುಟ್ಟ ಮಲ್ಲಿಗೆಯು ಬಿಳುಪಾಗಿ ವಿರಹ ದುರಿಗಂಪಿನೊಳಗೆ ಅರಳುತ್ತಿಹುದು ಬೇಸಿಗೆಯಲ್ಲಿ ತಾನೇ ಮಲ್ಲಿಗೆ ಅರಳೋದು ಆ ವಿರಹ ತೀವ್ರವಾಗ್ತಾ ಇದೆ ಓಲೆ ತರುಪಿರಬಹುದು ನಿಲ್ಲಲಾರಳು ಇನ್ನು ನಾಳೆ ಬರುವಳು ನನ್ನ ಪ್ರೇಮಲಹರಿ ತವರ ಬಳಗದ ಕೋಟೆ ಕೊತ್ತಲವ ದಾಟಿಬಹುದೇನು ಸುಲಭವೇ ಇನ್ನು ಹುಡುಗಿ ಗೌರಿ ಅವನಿಗೇ ಸಮಾಧಾನ ಇದು ಚಿತ್ತವೃತ್ತಿಗಳು ಹೀಗಾಗ್ಬೋದಾ ಹಾಗಾಗ್ಬೋದಾ ಇಲ್ಲಿರ್ಬೋದಾ ಅಲ್ಲಿರ್ಬೋದಾ ಹೀಗೆ ಮಾಡಬಹುದಾ ಈ ಸಾಧ್ಯತೆಗಳನ್ನು ಯೋಚನೆ ಮಾಡುವುದು ಸಮಾಗಮಕ್ಕಿಂತ ಯೋಗದಲ್ಲಿ ಹೆಚ್ಚು ಹಾಗಾಗಿಯೇ ವಿರಹ ಅತ್ಯಂತ ಕಲಾತ್ಮಕವಾಗುತ್ತದೆ ಅಂತ ಒಂದು ಕೊಂಬಿನ ಕೂಗು ಪಯಣ ಬರುವುದು ಬಂಡಿ ರೈಲು ಕೂಗು ಅಂತ ಶಬ್ದ ಮಾಡಿದರೆ ಇದೇ ಟ್ರೈನಲ್ಲಿ ಬಂದಿರಬಹುದು ಅಂತ ಚಿಂತೆ ಬಂದು ಬಿಡುವಳು ಗೌರಿ ಹೊಸಗುಡಿಯ ಬೀದಿಯಲ್ಲಿ ತೆರೆದ ಬಾಗಿಲ ಮನೆಯ ಸಿರಿಯ ತರಿಸಿ ಮನೆ ಹಾರು ಹೊಡೆದಿದೆ ಅವಳಿದ್ರೆ ಸರಸ ಏಕಾಂತ ಬಾಗಿಲು ಹಾಕಬೇಕು ಇಲ್ಲದಿದ್ದರೆ ಇಲ್ಲವಲ್ಲ ಈ ರೀತಿಯಾಗಿ ಹೀಗೆ ಒಂದೊಂದು ಮಾತಿನ ಹಿಂದೆ ಒಂದೊಂದು ಪ್ರಪಂಚವನ್ನು ಕಲ್ಪನೆ ಮಾಡಿಕೊಳ್ಳುವಷ್ಟು ಧ್ವನಿಶೀಲವಾಗಿ ಬರೆದಿದ್ದಾರೆ ಅಕೃತಕವಾಗಿ ಬರೆದರೂ ಕೂಡ ಕೃತಕೃತ್ಯವಾಗುವಂತೆ ಮಾಡುವುದು ತುಂಬ ದೊಡ್ಡ ಸಾಧನೆ ಅದನ್ನು ನಾವಿಲ್ಲಿ ಕಾಣ್ತೀವಿ ನರಸಿಂಹಸ್ವಾಮಿ ಈಸ್ ಎ ವೆರಿ ವೆರಿ ಡಿಸೀವಿಂಗ್ ಇದು ಇದೇನು ಮಹಾ ಹೀಗೆ ಬರೆಯೋದು ಅಂತ ಕೂತ್ಕೊಂಡಾಗ ಗೊತ್ತಾಗುತ್ತೆ ಮಾಸ್ತಿಯವರ ಕಥೆಗಳ ಭಾವ ಆ ಭಾಷೆ ಅದು ಅಷ್ಟೇ ತುಂಬ ನಮ್ಮನ್ನು ಮರಳು ಮಾಡುವಷ್ಟು ಇದೇನು ಮಹಾ ಅಂತ ಬರೆಯೋದಕ್ಕೆ ನೋಡ್ತೀವಿ ಆ ರೀತಿಯಾದದ್ದು ಲತಾ ಮಂಗೇಶ್ಕರ್ ಕಂಠ ಇದ್ದಂತೆ ಈಶ್ವರವನ್ನು ಈ ಮಾಧುರಿಯವನ್ನು ಹಿಡಿಯೋದೇನೂ ಕಷ್ಟ ಇಲ್ಲ ಅಯತ್ನ ಸಿದ್ಧ ಅಂತ ಹಿಡಿಯೋಕ್ಕೆ ಹೋಗ್ತೀವಿ ಗಂಟ್ಲು ಕೂತು ಹೋಗುತ್ತೆ ಅಷ್ಟು ಕಷ್ಟ ಆ ರೀತಿಯಾದಂಥದ್ದು ಮತ್ತೆ ನೋಡಿ ಗಂಡ ಮನೆಯಲ್ಲಿಲ್ಲದೆ ಇದ್ದಾಗ ಊರಿಂದ ಹೆಂಡತಿ ಬಂದಾಗ ಮಂಗಳವೇ ಮನೆಗೆ ಈ ಪಾಡು ಅಂತ ಐರಾವತ ಕವನ ಸಂಕಲನದಲ್ಲಿ ಆ ಹೆಂಡತಿ ಬಂದಿದ್ದಾಳೆ ಅವಳು ಹೇಳ್ತಾಳೆ ಊರಿಂದ ಈಗ ತಾನೇ ಬಂದೆವಮ್ಮ ಅಗೋಲ್ಲೇ ತಂದ ತೊಟ್ಟಿಲು ಪೆಟ್ಟಿಗೆ ಎಲ್ಲ ಹೆರಿಗೆ ಮುಗಿಸ್ಕೊಂಡು ಬಂದಿದ್ದಾಳೆ ಹತ್ತಿರವೇ ಇನ್ನೂರ ಮೈಲಿ ಘಟ್ಟ ಬಿಸಿಲು ಸಖೆ ನಿದ್ದೆಯೇ ಇಲ್ಲ ಮಂದಿಯ ಗೊಂದಲ ಮಾತಾಡಿದ ಕವಿತೆಯನ್ನು ಬರೆದಿದ್ದಾರೆ ಎಲ್ಲ ಛಂದೋಬದ್ಧವಾಗಿದೆ ಅರೆ ಮಾತಾಡಿದಂತೆ ಹಾಸಿಗೆ ಹಗ್ಗವನ್ನು ಹಾಲು ಮಾರುವ ಹುಡುಗಿ ಬಂದಿಲ್ಲವಿನ್ನೋ ಕಂದನಿಗೆ ತೊಟ್ಟಿಲ್ಲನೂ ಕಟ್ಟಿಲ್ಲವಿನ್ನೋ ಮಿಂದು ಅಡುಗೆಗೆ ನಿಲ್ಲಬೇಕು ಇನ್ನೇನು ಯಾವ ಸಹಾಯಕ್ಕೂ ಇಲ್ಲ ಗುಂಡುಗೋವಿ ಗಂಡು ಏನು ಮಾಡಿಬಿಟ್ಟಿದ್ದಾನೆ ಎಷ್ಟೆಲ್ಲ ಉಂಟು ಇದಾಗುವಂಥದ್ದೇ ನನಗೇ ನಮ್ಮ ಮನೆಯಲ್ಲಿ ಎಷ್ಟೋ ಬಾರಿ ಅನಿಸಿದೆ ನಮ್ಮಣ್ಣನಿಗೆ ಅಡುಗೆ ಬರೋಲ್ಲ ಅಡುಗೆ ಮನೆಗೆ ಹೋಗೋಲ್ಲ ನಾನು ಮನೆಗೆ ಹೋದರೆ ಹಾಕಿರೋ ಎಲ್ಲ ಖಾಲಿ ಮಾಡಿರ್ತಾನೆ ಇನ್ನೊಮ್ಮೆ ಡಿಕಾಕ್ಷನ್ ಹಾಕಬೇಕು ಅನ್ನೋ ಪರಿಜ್ಞಾನ ಇರೋದಿಲ್ಲ ಹಾಲನ್ನು ಖಾಲಿ ಮಾಡಿರ್ತಾನೆ ಒಂದು ಪ್ಯಾಕೆಟನ್ನು ತಂದಿರಬೇಕು ಅಂತ ಇಲ್ಲ ಈ ರೀತಿಯಾಗಿ ಗಾಡಿಯಿಂದ ಇಳಿದವರು ಬೀಗವನ್ನು ತೆಗೆಯುವರು ಅಂಗಡಿಗೆ ಕಡಿಗೀಗ ಹೋಗಿರುವರಮ್ಮ ಏನಿದೆಯೋ ಏನಿಲ್ಲವೋ ಒಳಗೆ ಎಲ್ಲವನ್ನೂ ಅಣಿಮಾಡಿಕೊಂಡು ಬದುಕನು ಹೂಡಬೇಕಮ್ಮ ತನ್ನನ್ನು ಬಿಡೋಕ್ಕೆ ಬಂದ ತಾಯಿ ಜೊತೆ ಮಾತಾಡ್ತಿದ್ದಾಳಿಕೆ ಈ ಮನೆ ಕುರುಕ್ಷೇತ್ರವಾಗಿರುವುದು ಅನ್ಯಾಯ ಸಂಜೆ ಕಸವನ್ನು ಗುಡಿಸಿ ತಿಂಗಳೋ ವರ್ಷವೋ ಶನಿ ಕಸ ಅಂತಂತಾರೆ ಮೊದಲು ಗುಡಿಸಬೇಕು ಅಂತ ತೋರಣದ ಲೋಪ ಕಂಠ ದುರ್ಲಿನ ದೊಡ್ಡ ಆದೇಶ ಹೊಸ ಕಾಲು ಚೀಲಗಳ ದಿವ್ಯಾಗಮ ಕಾಲು ಚೀಲಗಳ ದುರ್ವಾಸನೆ ಹೇಳುವ ಹಾಗಿಲ್ಲ ಅದನ್ನು ಎಂಥ ಮುದ್ದಾದ ಕೋದಂಡರಾಮನ ಪಟದಲ್ಲಿ ಎಷ್ಟು ಸೇತುವೆಗಳನ್ನು ಕಟ್ಟಿಹುದು ಜೇಡ ಮತ್ತೆ ನೋಡಿ ಅವಳಿಗೆ ಒಂದು ಹೆಮ್ಮೆ ಗಂಡ ಶ್ರೀರಾಮಚಂದ್ರ ಇನ್ನೊಬ್ಬಳನ್ನ ಮನೆ ಕ್ಲೀನ್ ಮಾಡುವಂತೆ ಕರೆದಿಟ್ಟುಕೊಂಡಿಲ್ಲ ಆ ಎಲ್ಲ ಧ್ವನಿಗಳು ಅದೆಷ್ಟು ಸುಂದರವಾಗಿವೆ ಬಾಯಾರಿ ಒಣಗಿ ಹೋದಳು ತುಳಸಿ ದುಃಖದಲ್ಲಿ ಅರ್ಧ ಗೆದ್ದಲನ್ನುಟ್ಟ ಬೃಂದಾವನ ಗೆದ್ದಲು ಹಾಗೇ ಒಂದು ಪದರದಂತೆ ಮತ್ತು ಗೆದ್ದಲನು ಹುಟ್ಟ ಅಂತಾರೆ ಇವೆಲ್ಲ ಉಪಚಾರ ವಕ್ರತೆಗೆ ಕುಂತಕಾಯ್ದರೆ ಕಣ್ಣು ಗೊತ್ತುಕೊಳ್ತಾ ಇದ್ದಂಥ ಪದ್ಯಗಳು ಮಂಗಳವೇ ಮನೆಗೆ ಈ ಪಾಡು ಹಿತ್ತಲ ತುಂಬ ಹೂವಿಲ್ಲ ಅದರ ಹೆಸರಿಲ್ಲ ಆದರೆ ನೋಡಿ ಅವನು ಎಷ್ಟು ಬೇಸರದಿಂದ ಒದ್ದಾಡಿರಬೇಕು ಅನ್ನೋದು ಗೊತ್ತಾಗುತ್ತೆ ಹೊರಗೆ ಕಾಲಿಡಲು ಒಂದಿಷ್ಟು ನೆಲೆಯಿಲ್ಲ ಒಳಗೆ ಧೂಳಿನ ರಾಶಿ ನಿಲ್ಲುವಂತಿಲ್ಲ ಹಿಂದೆ ಇದ್ದವೂ ಇಲ್ಲಿ ಹೋಗಿ ಬಂದಾಗೆಲ್ಲ ಮತ್ತೆ ಅಳವಡಿಸಿದರೆ ಆಗ ಸಂಸಾರ ಯಾರೋ ಒಬ್ಬರು ಇಪ್ಪತ್ನಾಲ್ಕು ಗಂಟೆ ಇದನ್ನು ಒಪ್ಪ ಮಾಡೋಕ್ಕಿದ್ರೆ ಮಾತ್ರ ಸಂಸಾರ ಸಂಸಾರ ಇಲ್ಲದೇ ಇದ್ದರೆ ಇಲ್ಲ ಮನೆಯ ದೇವರ ನೋಡಿ ಬನ್ನಿ ದೇವಮ್ಮ ದೇವರಿಗೆ ದೇವರೇ ಗತಿಯನ್ನಿರಮ್ಮ ಪುಟ್ಟ ಬೆಣ್ಣೆಯ ಕೃಷ್ಣ ಅಂಬೆಗಾಲನ್ನಿಟ್ಟು ಬಂದು ಬಿದ್ದಿಯನಿಲ್ಲಿ ಒರಳ ಕಮರಿಯಲಿ ಯಾವಾಗಲೋ ಏನೋ ಯಾವ ಗಳಿಗೆನಲ್ಲೋ ಕೈ ತಾಕಿ ಬಿದ್ದೋಗಿಬಿಟ್ಟಿದೆ ಪಾಪ ಒರಳೊಳಗೆ ಕೃಷ್ಣನ ವಿಗ್ರಹ ಅಲ್ಲೇ ಗೌರಿಯ ಹಿಂದೆ ಗಣಪತಿಯ ವಾಹನವು ಅಂದರೆ ಇಲಿ ಹಿಮಗಿರಿಗೆ ಹತ್ತಿರದ ದಾರಿ ಕೊರದಿಹುದು ಮನೆಯಲ್ಲೇ ಡೊಗರು ಮಾಡಿದೆ ಶಂಕರನ ಸನ್ನಿಧಿಗೆ ನಿತ್ಯವೂ ಗೌರಂಬ ಹೋಗಿ ಬರಲೆಂದೇನು ಶಿವನೇ ತಣಿಯಬೇಕು ಇದಕ್ಕೆ ಯಾವ ಕಷ್ಟಪಡಬೇಕು ಅಂತೀನಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಏನು ಇಪ್ಪತ್ತೈದು ದಿವಸ ಕೂತಿರ್ಬೇಕಾ ನಾನೇ ಈ ಥರ ಮನೆಗಳನ್ನು ನೋಡಿಲ್ಲ ಅರೆ ಕಲ್ಪಿಸಿಕೊಳ್ಳಬಲ್ಲೇನಲ್ಲ ಇಡೀ ಪದ್ಯ ಅಷ್ಟು ಚೆನ್ನಾಗಿದೆ ಮಂಚವೋ ಅಧಿಶೇಷನ ತಮ್ಮನಂತಿ ಹೋದು ಇದನ್ನು ನೋಡಿ ವ್ಯಾಖ್ಯಾನಿಸಲು ಬೇಕಾಗಿಲ್ಲ ಎಷ್ಟು ಚಪ್ಪರಿಸಬಹುದು ಎಲ್ಲವನ್ನೂ ಹೊತ್ತು ಹೆಡೆಯನ್ನು ತಗ್ಗಿಸಿ ಪಾತಾಳ ಲೋಕದಲ್ಲಿ ಪಾದರಕ್ಷೆಗಳೆಲ್ಲ ಪಾಪಾತ್ಮರಂತೆ ಹೂವು ಇಲ್ಲ ಹುಲಿ ಇಲ್ಲ ಕರಡಿ ಅದೊಂದು ಬಾಕಿ ಮನೆ ಕಾಡಾಗಿದೆ ಅಂತ ಬೀಡು ಕಾಡಾಗಿದೆ ಇಲ್ಲಿ ಹೂವಿನ ಕುಂಡ ಹೀಗಿತ್ತು ಪಕ್ಕದಲ್ಲಿ ಇತ್ತು ಲಿಟ್ಲಕಾರ ಪರೋಕ್ಷ ಭೂತಕಾಲ ಕರ್ಪೂರ ಗೊಂಬೆ ಕಿರುನಗೆ ಸೂಸಿತ್ತು ಅಲ್ಲಿ ನಾವಿಬ್ಬರೂ ಎಷ್ಟೋ ದಿನ ಭಕ್ತಿಯಲ್ಲಿ ದುಡಿದು ಕಟ್ಟಿದ ಮುತ್ತು ಮಣಿಯ ತೇರಿತ್ತು ಗಂಡ ಹೆಂಡತಿ ಒಟ್ಟಾಗಿ ಕಸೂತಿ ಮಾಡಿಟ್ಟಂತಹ ಮುತ್ತು ಮಣಿಯ ತೇರು ಗೊಂಬೆಯನ್ನು ಮಣಿ ಕೆಲಸದಲ್ಲಿ ಮಾಡಿರತಕ್ಕಂಥದ್ದು ಇನ್ನು ಅವನು ಎಷ್ಟು ಜತನದಿಂದ ಒಲಮೆಯಿಂದ ಈ ಕೆಲಸ ಮಾಡಿದ್ದ ಗಂಡು ಹೆಣ್ಣಿನ ಕೆಲಸ ಮಾಡಿದ್ದ ಈಗ ಇವಳು ಹೆರಿಗೆ ಹೋದ ಮೇಲೆ ಅವನಿಗೇನೋ ದುಮ್ಮಾನ ಅದಷ್ಟನ್ನು ಕೂಡ ಎಷ್ಟು ಸುಂದರವಾಗಿ ಹೇಳ್ತಾರೆ ಈಗ ಅಲ್ಲೇನೇ ಹೌದು ಎಡಗಡೆಯ ಬೈತಲೆಯ ಆಧುನಿಕ ದ್ರೌಪದಿಯ ಚಿತ್ರವಿರುವುದು ಯಾವುದೋ ಸಿನಿಮಾ ಆಕ್ಟ್ರೆಸ್ ಕ್ಯಾಲೆಂಡರು ಪಕ್ಕದಲ್ಲಿ ಬಗಬಗೆಯ ನಾಟಕದ ಹಾಡುಗಳ ಯೋಗ್ಯವಲ್ಲದ ಹತ್ತು ಪುಸ್ತಕಗಳು ಪಲ್ಪ್ ಲಿಟ್ರೇಚರ್ ತುಂಬಿಕೊಂಡಿದೆ ಮಡಗಿ ಮಡದಿ ತವರಿಗೆ ಹೋಗಿ ಬರುವುದೇ ಅಪರಾಧವೇ ಅವಳಿಲ್ಲದಾಗ ಗಂಡಸರು ಹೀಗಿರಬಹುದೇ ಹೀಗೆ ಇಡೀ ಪದ್ಯ ಅಷ್ಟು ಸುಂದರವಾಗಿ ಬರುತ್ತದೆ ಇಲ್ಲಿ ಮುನಿಸಿದೆ ಬೇಸರ ಇದೆ ಆದರೂ ಹೊಂದಿಕೊಂಡು ಹೋಗುವ ಮಾರ್ಧವ ಮಾಧುರ್ಯ ಇದೆ ಮುಂದಿನದಂತೂ ತುಂಬ ಸುಂದರವಾದ ನೀವಲ್ಲವೇ ಎನ್ನುವ ಪದ್ಯ ನನಗೆ ತುಂಬ ಇಷ್ಟವಾದ ನರಸಿಂಹಸ್ವಾಮಿಗಳ ಪದ್ಯದಲ್ಲಿ ಒಂದು ನನ್ನ ತತ್ವ ಇಷ್ಟೆ ನಮಗೆ ಯಾವುದು ಇಷ್ಟವಾಯಿತೋ ಅದನ್ನು ಕುರಿತು ಆಡೋಣ ನಮಗೆ ಇಷ್ಟ ಇಲ್ಲದ ವ್ಯಕ್ತಿಗಳ ಬಗ್ಗೆ ಇಷ್ಟ ಇಲ್ಲದ ಪುಸ್ತಕಗಳ ಬಗ್ಗೆ ಇಷ್ಟ ಇಲ್ಲದ ರಾಗಗಳ ಬಗ್ಗೆ ಇಷ್ಟ ಇಲ್ಲದ ಊರುಗಳ ಬಗ್ಗೆ ನಾವು ಯಾಕೆ ಮಾತಾಡೋಣ ಬಯೋದಿಕ್ಕೆ ಬಾಯಿರೋದ ಬಯ್ಯೋದಿಕ್ಕೆ ಬದುಕಿರೋದ ನಮಗೂ ಬೇಸರ ಕೇಳಿದವ್ರಿಗೂ ಬೇಸರ ಅದನ್ನು ಮಾಡಿದವ್ರಿಗೂ ಬೇಸರ ಆ ಕೃತಿಯನ್ನು ಆ ಮತ್ತೊಂದನ್ನು ಮಾಡಿದವ್ರಿಗೂ ಬೇಸರ ನನಗೇನು ಇಷ್ಟವೋ ಅದನ್ನೇ ನಾನು ತಿನ್ನೋದು ನನ್ನ ನಾರ್ತ್ ಇಂಡಿಯನ್ ಡಿಶಸ್ ಇಷ್ಟ ಆಗೋಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸೇರಿದರೆ ಮೊದಲೇ ಸೇರೋದಿಲ್ಲ ಅದಕ್ಕೆ ಯಾಕೆ ಇಟ್ ಟ್ರೈ ಇಟ್ಟಂತ ಟ್ರೈ ಯಾಕೆ ಮಾಡಬೇಕು ಬೇಡ ನಮಗಿರೋ ರುಚಿ ಸಾಕು ಜನ್ಮ ಇಡೀ ದೋಸೆ ಇಡ್ಲಿ ಒಬ್ಬಟ್ಟು ತಿಂದ್ಕೊಂಡಿರ್ತೀನಿ ಇನ್ಯಾವುದು ಬೇಡ ಅಂತೀನಿ ಅಂತ ಹೀಗಾಗಿ ನರಸಿಂಹಸ್ವಾಮಿಯವರ ಕವಿತೆಗಳಲ್ಲೂ ನನಗೆ ಯಾವ ತುಂಬ ಇಷ್ಟವಾಯಿತು ಆ ವಿಷಯವನ್ನೇ ತೊಗೊಂಡು ಆ ಕವಿತೆಗಳನ್ನೇ ತಗೊಂಡು ಹೇಳುವ ನನ್ನ ಸುಖವನ್ನು ನಾನು ಅನುಭವಿಸ್ತಾ ಇದ್ದೀನಿ ನಿಮಗೆ ಸಂತೋಷ ದಕ್ಕಿದರೆ ಅದು ನಿಮ್ಮ ಪುಣ್ಯ ನಿಮ್ಮ ಭುವನಸಷ್ಟೇ ಅಲ್ಲಿ ನೋಡಿ ಹತ್ತು ವರ್ಷ ದಾಂಪತ್ಯ ಆದ ಬಳಿಕ ಆಕೆ ಹೇಳ್ತಾ ಇರುವ ಮಾತು ಅಂದರೆ ಅಲ್ಲಿ ಸಲುಗೆ ಇದೆ ಸ್ವಾತಂತ್ರ್ಯ ಇದೆ ಬಾಧ್ಯತೆಯೂ ಇದೆ ಆ ಬೆಳವಣಿಗೆ ಇದೆ ಮತ್ತು ಅದನ್ನು ಜ್ಞಾಪಿಸಿಕೊಳ್ಳುವಲ್ಲಿ ಕೃತಾರ್ಥತೆ ಕೂಡ ಇದೆ ಗಂಡನ ಸಣ್ಣ ಪುಟ್ಟ ಏರುಪೇರುಗಳನ್ನು ಹೇಳುವಾಗಲೂ ಕೂಡ ಯಾವ ಕಸಿವಿಸಿ ಇಲ್ಲ ಈ ಮಟ್ಟಕ್ಕೆ ಸ್ನೇಹವೋ ದಾಂಪತ್ಯವೋ ಎಂಪ್ಲಾಯಿ ಎಂಪ್ಲಾಯಿ ರಿಲೇಷನ್ಶಿಪ್ಪು ಎಲ್ಲ ಇಲ್ಲಿಗೆ ಮುಟ್ಟಬೇಕು ಶೃಂಗಾರವನ್ನೊಂದನ್ನು ಅರ್ಥ ಮಾಡಿಕೊಂಡ್ರೆ ಜಗತ್ತೆಲ್ಲ ಅರ್ಥ ಆಗುತ್ತದೆ ಹತ್ತು ವರ್ಷದ ಹಿಂದೆ ಮುತ್ತೂರ ತೇರಿನಲ್ಲಿ ಅತ್ತಿತ್ತ ಸುಳಿದವರು ನೀವಲ್ಲವೇ ಹತ್ತಿರದ ಹೆಣ್ಣೆಂದು ಮತ್ತೆ ಮುತ್ತೂರಿನಲ್ಲಿ ಒಪ್ಪಿ ಕೈ ಹಿಡಿದವರು ನೀವಲ್ಲವೇ ಇದು ನೋಡಿದ್ರೆ ಒಳ್ಳೆಯ ಕುಸುಮ ಈ ತರಹ ಕಾಣಿಸ್ತಕ್ಕಂಥದ್ದು ಎಲ್ಲವೂ ಸಪ್ತಪದಿಯನ್ನೇ ಕುರಿತಾದದ್ದು ಬೆಟ್ಟಗಲ ಬೆಟ್ಟಗಳ ಬೆನ್ನಿನಲ್ಲಿ ಬೆಟ್ಟಗಲ ದಾರಿಯಲ್ಲಿ ಕಟ್ಟಿಕೊಂಡೆದವರು ಹನಿಮೂನ್ ಮದುವೆ ಆದಮೇಲೆ ಹನಿಮೂನ್ ಬೆಟ್ಟಗಳ ಬೆನ್ನಿನಲ್ಲಿ ಬೆಟ್ಟ ತಿಟ್ಟು ಅಲ್ಲ ಹತ್ತಿಸಿದವರು ಬೆಟ್ಟಗಲದ ದಾರಿ ಇಕ್ಕಟ್ಟಾದ ದಾರಿಯಲ್ಲಿ ತಿಟ್ಟಿನಲ್ಲಿ ಮುಂದಾಗಿ ಕಣಿವೆಯಲ್ಲಿ ಒಂದ ಹಿಂದಾಗಿ ತಿಟ್ಟಿನಲ್ಲಿ ಮುಂದೆ ದಾರಿ ತೋರಿಸ್ಕೊಂಡು ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕಣಿವೆಯಲ್ಲಿ ಇಳಿಯುವಾಗ ಎಲ್ಲಿ ಜಾರು ಬಿದ್ದುಬಿಡ್ತಾಳು ಅಂತ ಮುಂದೆ ನಡೀತಕ್ಕಂಥದ್ದು ಹೀಗೆ ನಡೆದವರು ನಗುನಗುತ ನಡೆದವರು ನೀವಲ್ಲವೇ ಅಂದರೆ ಏನೆಲ್ಲ ಆಗಿದ್ರೆ ಅದಲ್ವಾ ನೀವು ಇದಲ್ವಾ ನೀವು ಅಂತ ಗಂಡ ಅಂದರೆ ಗಂಡ ಮಾತ್ರ ಅಂತ ಹೇಳಿದರೆ ಅವನು ಇರೋಕ್ಕೂ ಲಾಯಕಲ್ಲ ಹೆಂಡತಿ ಅಂದರೆ ಹೆಂಡತಿ ಮಾತ್ರ ಅಲ್ಲ ಅದನ್ನು ಕಾಳಿದಾಸ ರಘುವಂಶದಲ್ಲಿ ಇಂದುಮತಿ ತೀರ್ಕೊಂಡಾಗ ಹೇಳ್ತಾನಲ್ಲ ಗೃಹಿಣಿ ಸಚಿವ ಸಖಿ ಮಿತಃ ಪ್ರಿಶಿಷ್ಯಾ ಲಲಿತೇ ಕಲಾವಿದವು ಅವಳು ಗೃಹಿಣಿಯಾಗಿದ್ಳು ಶಿಷ್ಯ ಆಗಿದ್ದಳು ಲಲಿತ ಕಲೆಗಳಲ್ಲಿ ಸಹಧರ್ಮಚಾರಣಿಯಾಗಿದ್ದವಳು ಸಹಪಾಠಿಣಿಯಾಗಿದ್ದವಳು ರಾಜಕೀಯ ವಿಷಯಗಳಲ್ಲಿ ಮಂತ್ರಿ ಆಗಿದ್ದವಳು ಎಲ್ಲ ಆಗಿದ್ದವಳು ಹೊರಟೋಗಿಬಿಟ್ಲು ವಿಧಿ ಇವಳೊಬ್ಳನ್ನು ಕಸಿಕೊಂಡು ಹೋಗುವ ಮೂಲಕವಾಗಿ ಎಷ್ಟು ಜನರನ್ನು ಕಿತ್ಕೊಂಡು ಹೋದ ಅಂತ ಇದನ್ನು ಹಾಗೆ ಎಷ್ಟು ಬಗೆಯಲ್ಲಿ ಆಗಿದ್ದಾನೆ ಏನೆಲ್ಲ ಆಗಿದ್ದಾನೆ ಅಂತ ಇದು ವಸ್ತುತಃ ಉಲ್ಲೇಖಾಲಂಕಾರ ಅನ್ನುವ ಒಂದು ಒಂದು ವಸ್ತುವನ್ನು ಬಗೆಬಗೆಯಾಗಿ ಉಲ್ಲೇಖಿಸಿದರೆ ಅದು ಉಲ್ಲೇಖಾಲಂಕಾರ ಆಗುತ್ತದೆ ಅಂತ ನಮ್ಮ ಜಯದೇವನು ಜಯದೇವ ಅಂದರೆ ಗೋವಿಂದ ಬರೆದವನಲ್ಲ ಚಂದ್ರಾಲೋಕ ಅನ್ನುವ ಅಲಂಕಾರ ಶಾಸ್ತ್ರ ಬರೆದಂಥವನು ಅಪ್ಪ ಈ ದೀಕ್ಷಿತರು ಪಂಡಿತರಾಜ ಜಗನ್ನಾಥನು ಇದ್ದಿದ್ದರೆ ಒಂದೊಂದು ಪದ್ಯವನ್ನು ಒಂದೊಂದು ರಸಮಯವಾದ ಸಹಜಾಲಂಕಾರಗಳಿಗೆ ನಿದರ್ಶನ ಅಂತ ತೆಗೆದುಕೊಳ್ತಾ ಇದ್ರು ಅಂತ ಅನಿಸುತ್ತದೆ ಬಾಗಿಲಿಗೆ ಬಂದವರು ಬೇಗ ಬಾ ಎಂದವರು ಬಾಗಿಲು ತಟ್ಟುವಾಗ ಎಷ್ಟು ಇಂಪೇಷನ್ಸ್ ಇರುತ್ತೆ ನೋಡಿ ಬಂದು ಎಂದವರು ತೆಗೆಯೋದ್ರೊಳಗ ಕೋಪ ಬಂದ್ಬಿಟ್ಟು ಬಂದಿದ್ದು ಯಾತಕ್ಕೆ ಅಂತನ್ನುವುದು ಬಾ ಎಂದವರು ಬೇಡ ಹೋಗೆಂದವರು ಹಾಗೆ ಮಾಡಿದ್ರು ಎಂದಿಗೂ ಬಿಡದವರು ಅಂದರೆ ಈ ತಕರಾರುಗಳಲ್ಲಿಯೇ ದಾಂಪತ್ಯ ಗಟ್ಟಿಯಾಗುವುದಿರ್ತದಲ್ಲ ಮುರಿಯುವಷ್ಟು ಎಳೀಬಾರ್ದು ಆ ಮಟ್ಟಕ್ಕೆ ಅದನ್ನು ಹೇಳ್ತಾರೆ ಸೆರೆಗೆಳೆದು ನಿಲ್ಲಿಸಿದ ಜಡೆ ಎಳೆದು ನೋಯಿಸಿದ ಬೈಲು ಸೀಮೆಯ ಜಾಣ ನೀವಲ್ಲವೇ ಮೊದಲಿರುಳು ಹೊಂಗನಸ ಮುನ್ನೀರ ದಾಟಿಸಿದ ಬೆಳಕು ಬೆಡಗಿನ ಹಡಗು ನೀವಲ್ಲವೇ ನರಸಿಂಹಸ್ವಾಮಿಯವರು ಫಸ್ಟ್ ನೈಟ್ ಮೇಲೆ ಕವಿತೆಯೇ ಬರೆದಿಲ್ಲ ಅವರು ತುಂಬ ಬರೆದಿದ್ದಾರೆ ರಾತ್ರಿ ಕವಿತೆಗಳನ್ನು ಬೇಕಾದಷ್ಟು ಬರೆದಿದ್ದಾರೆ ಅವರ ಜೇನಾಗುವ ಪ್ರೇಮ ಕಾಶ್ಮೀರ ಷೋಡಶಿ ಇತ್ಯಾದಿಗಳಲ್ಲೆಲ್ಲ ತುಂಬ ಬೇಕಾದಷ್ಟು ಬರೆದಿದ್ದಾರೆ ಯಾವುದನ್ನು ಹೈ ಲೆವೆಲ್ ಯರಾಟಿಸಮ್ ಅಂತಾರೆ ಅಂಥದ್ದನ್ನೂ ಬರೆದಿದ್ದಾರೆ ಕುವೆಂಪುರು ಅವರ ಸಂಸ್ಕೃತ ಸಮಾಸ ಭೂಯಿಷ್ಠವಾದ ಶೈಲಿಯಲ್ಲಿ ಆ ಹೊಲಿಗೆಯನ್ನು ಬಿಚ್ಚಿ ನೋಡಿದರೆ ಗೊತ್ತಾಗುತ್ತದೆ ಆ ಉತ್ಥಾನ ಶೃಂಗಾರ ಎಂಥದ್ದು ಅಂತ ಆದರೆ ಇವರು ಎಷ್ಟು ಸೂಕ್ಷ್ಮವಾಗಿ ತೋರ್ಪಡಿಸ್ತಾರೆ ಅಂದರೆ ಮೊದಲಿರುಳು ಹೊಂಗನಸ ಮುನ್ನೀರ ದಾಟಿಸಿದ ಕನಸಿನ ಸಮುದ್ರವನ್ನು ದಾಟಿಸಿದ ಬೆಳಕು ಬೆಳಗಿನ ಹಡಗು ನೀವಲ್ಲವೇ ಸೌಂದರ್ಯದ ಬೆಳಕಿನ ಹಡಗು ನೀವು ಅಂತ ಅಂದರೆ ಅಲ್ಲಿ ದಾಟಿಸಬೇಕು ಮುಳುಗಿಸಬಾರದು ಹೇಗೆ ನಿರ್ವಾಹ ಮಾಡಬೇಕು ಅನ್ನೋದು ಅಷ್ಟನ್ನು ಆ ನವ ನವರಲ್ಲಿ ಆ ನಾಜೂಕಿನಲ್ಲಿ ತೋರ್ಪಡಿಸಿಬಿಟ್ಟಿದ್ದಾರೆ ತೊತ್ತೆಂದು ಜರೆದವರು ಏನು ಕಲಸಕ್ಕೆ ಬಿದ್ದಿರ್ತಕ್ಕಂಥ ಆಳು ತಂದವರು ಮುತ್ತೆಂದು ಕರೆದವರು ಎತ್ತರದ ಮನೆಯವರು ಅಂದರೆ ದೊಡ್ಡ ಮನೆ ತಂದವರಪ್ಪ ನೀವು ನಡೆಸ್ಕೋತೀರಾ ಅಂತನ್ನುವಂಥದ್ದು ನೀನೇ ಸಾಕಿಂದವರು ಸಾಕು ಅಂತಂದರೆ ಸಮಾಧಾನದ್ದಲ್ಲ ನೀನೇ ಬೇಕು ಅಂದಾಗ ಸಂತೋಷ ಆಗುತ್ತೆ ನೀನು ಸಾಕು ಅಂದರೆ ನಮ್ಮ ಪಾಲಕ್ಕೆ ಪಂಚಾಮೃತವೋ ಕೊಂಚಾಮೃತವೋ ಇರೋದು ಅಂತನ್ನೋದ್ರೊಳಗೆ ಏನೋ ಒಂದು ಪ್ರಾಕ್ಟಿಕಲ್ ಅಕ್ಸೆಪ್ಟೆನ್ಸ್ ಹಾಗಲ್ಲ ನೀನೇ ಬೇಕು ಅಂದಾಗ ಲಾಂಗಿಂಗ್ ಆ್ಯಂಡ್ ಡಿಸೈರ್ಡ್ ಅಂತ ಇದೆಯಲ್ಲ ಸಾಕು ಅದರೊಳಗೆ ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿತ್ತದಲ್ಲಿ ನಿಂತವರು ಅದು ಬಹಳ ಮುಖ್ಯ ಮನಸ್ಸಿನಲ್ಲಿ ನಿಂತವರು ಕೈಗೆ ಬೆಳೆಯೇರದೆಯೇ ಅಯ್ಯೋ ನೋವೆಂದಾಗ ಮಹಡಿಯಿಂದಿಳಿದವರು ನೀವಲ್ಲವೇ ಬೆಳಗಾರ ಶೆಟ್ಟಿಯನ್ನು ಗದ್ದರಿಸಿಕೊಂಡವರು ಬೆತ್ತವನ್ನು ತಂದವರು ನೀವಲ್ಲವೇ ಪ್ರೀತಿ ಅಂದರೆ ಆ ರೀತಿಯಾಗಿರಬೇಕು ಹಾಗಿರಬೇಕು ಸೀತೆಯ ಎದೆಗೆ ಕಾಕಾಸುರ ಬಂದು ಕುಕ್ಕಿದ್ದಕ್ಕೆ ರಾಮನಿಗೆ ಕೋಪ ಬಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟ ಅಂತ ನಾವು ಕೇಳಿದೀವಲ್ಲ ಗಂಡನಾದವನು ಹಾಗಿರಬೇಕು ದುಶಾಸನನ ಎದೆ ಬಡಿದು ಬಗಿದು ರಕ್ತವನ್ನು ಕುಡಿದು ಅದರಲ್ಲಿ ಮುಡಿ ಕಟ್ಟಬೇಕು ಗಂಡ ಹಾಗಿರಬೇಕು ಇಲ್ಲದೆ ಇದ್ದರೆ ಯಾಕೆ ಅವನು ಮತ್ತು ಅವರು ಮದ್ಯ ಮಾಡಿಕೊಳ್ಳುವ ವಿನೋದ ಚಂದಿರನ ಮಗಳೆಂದು ಚಂದ್ರಮುಖಿ ನೀನೆಂದು ಹೊಸ ಹೆಸರ ನೆಟ್ಟವರು ಈ ಹೆಸರು ಬದಲಾಯಿಸುವುದು ಒಂದು ಬರ್ಬರ ಕ್ರಿಯೆ ಆಗುತ್ತದೆ ತವರಿನ ಎಲ್ಲ ಸೋಂಕು ವ್ಯಕ್ತಿತ್ವವನ್ನೇ ನಾಶ ಮಾಡಿಕೊಂಡು ವೈಟ್ ವಾಶ್ ಮಾಡಿಕೊಂಡು ಈ ಕಡೆಗೆ ಬರಬೇಕು ಅಂತ ಆ ಥರ ಅಲ್ಲ ಪ್ರೀತಿಗಾಗಿ ಇಟ್ಟುಕೊಂಡ ಹೆಸರು ಆ ರೀತಿ ಇರಬೇಕು ಅಂತ ಅಲ್ಲಿ ಆ ಬಗೆಯಲ್ಲಿ ಹೆಸರಿನ ಪರಿವರ್ತನೆ ಒಂದು ಹಸುರಾಗಿ ಇರುವ ಸುಖವಾಗಿ ನವರಾಗಿರುವ ರೀತಿಯಲ್ಲಿ ಬೇಕು ಅಂತ ಮಲ್ಲಿಗೆಯ ದಂಡೆ ಅದನ್ನು ನರಸಿಂಹಸ್ವಾಮಿಯವರು ಮರೆಯೋದೇ ಇಲ್ಲ ಇಡೀ ವರ್ಷದಲ್ಲಿ ನಿಜವಾದ ಮಲ್ಲಿಗೆ ಬೇಸಿಗೆಯಲ್ಲಿ ಮಾತ್ರ ಬಿಡತಕ್ಕಂಥದ್ದು ಅದು ಏನು ಬಳ್ಳಿಯೆಲ್ಲ ಕಿಕ್ಕಿರಿದು ಬಿಡತಕ್ಕಂಥದ್ದಲ್ಲ ಸ್ವಲ್ಪ ಮಾತ್ರ ಬಿಡತಕ್ಕಂಥದ್ದು ಅದು ಎಷ್ಟು ದೊಡ್ಡದಾದದ್ದಲ್ಲ ರಾತ್ರಿ ರಾಣಿಯಷ್ಟು ಮಾದಕವೂ ಆದದ್ದಲ್ಲ ಕೇದಿಗೆ ಸಂಪಿಗೆಯಂತೆ ಅಟ್ಟಿಸಿಕೊಂಡು ಬರುವಂಥದ್ದು ಅಲ್ಲ ಮತ್ತು ಡೇರ ಅಂತೆ ಬಣ್ಣದ ಬೆಳಗಿನ ನೂರಾರು ಶಿ ಬಣ್ಣಗಳ ಛಾಯೆ ಇಟ್ಟುಕೊಂಡದ್ದಲ್ಲ ಅದು ಅದು ನೋಡಿದ್ರೆ ಜಾಜಿಯಷ್ಟು ಅಪ್ಪಟ ಕಾಕಟದಷ್ಟು ಅಪ್ಪಟ ಬಿಳಿಯೂ ಅಲ್ಲ ಅದರ ಮಾಸಲು ಬಿಳಿ ನವರು ಪರಿಮಳ ದೊಡ್ಡ ಹೂವಲ್ಲ ಪ್ರೇಮವೂ ಅಷ್ಟೇ ತುಂಬ ದೊಡ್ಡದೇನೂ ಅಲ್ಲ ಅಷ್ಟು ಸಿಕ್ಕಿದ್ರೆ ಸಾಕು ಒಂದು ಬದುಕಿಗೆ ಆಗುವಷ್ಟು ಅಂತನ್ನುವುದನ್ನು ಆ ನಮ್ರತೆ ಅದರೊಳಗೊಂದು ರಸಿಕತೆ ಆ ಸ್ವಾರಸ್ಯವನ್ನು ತೋರ್ಪಡಿಸ್ತಾರೆ ಮರೆಯೋದೇ ಇಲ್ಲ ಅವರು ಪ್ರತಿ ಕವನ ಸಂಕಲನದಲ್ಲಿಯೂ ಮಲ್ಲಿಗೆಯನ್ನು ಪರ್ಯಾಯವಾಗಿಯೋ ಸೂಚ್ಯವಾಗಿಯೋ ವಾಚ್ಯವಾಗಿಯೋ ಅಲ್ಲಿ ಇಲ್ಲಿ ಹಾಗೆ ತಂದು ತೋರ್ಪಡಿಸ್ತಾರೆ ನಾವು ಮರೆತದ್ದು ಏನು ಅನ್ನೋದನ್ನು ತೋರ್ಪಡಿಸ್ತಾರೆ ವರ್ಷ ಇಡೀ ಕಾಯಬೇಕು ಕಾದು ಆ ಸುಖವನ್ನು ಆ ಸೊಗಸನ್ನು ಕಾಣಬೇಕು ಸಂಜೆ ಬಿಡಿಸಬೇಕು ರಾತ್ರಿ ಹೊತ್ತಿಗೆ ಅರ್ಧ ಅರಳಿರುತ್ತದೆ ಬೆಳಗ್ಗೆಗೆ ಮುಗಿದು ಹೋಗುತ್ತದೆ ಅಷ್ಟೊಳಗೆ ಬಾಳನ್ನು ಸಫಲ ಮಾಡಿಕೊಳ್ಳಬೇಕು ಬಡತನವೋ ಸಿರಿತನವೋ ಯಾರಿರಲಿ ಎಲ್ಲಿರಲಿ ದೊರೆಯಾಗಿ ಮೆರೆದವರು ನೀವಲ್ಲವೇ ಅಲ್ಲಿ ಆತನ ನಿಜವಾದ ಆ ಪತಿತ್ವ ವಿಭುತ್ವವನ್ನು ಹೇಳ್ತಾರೆ ಎಷ್ಟು ಕಷ್ಟ ಇದ್ದರೂ ಏನಾಗಿದ್ದರೂ ನೀವು ನೀವಾಗಿ ಗಟ್ಟಿ ನಿಂತರೆ ಅದಕ್ಕೆ ನಾನು ಗಂಡನಿಗೆ ಒಪ್ಪಾಗಿ ಕಂದನಿಗೆ ದಿಕ್ಕಾಗಿ ಪಯಣದಲ್ಲಿ ಜೊತೆಯಾಗಿ ನಾನಿಲ್ಲವೇ ಅಂತ ನೀವಲ್ಲವೇ ಅನ್ನೋದರಿಂದ ನಾನಿಲ್ಲವೇ ಅನ್ನೋದಕ್ಕೆ ಮುಗಿಯುತ್ತದೆ ಅಂದರೆ ಆ ಪ್ರಬುದ್ಧತೆ ದಾಂಪತ್ಯ ಧರ್ಮ ಯಾವ ರೀತಿಯಾದದ್ದು ಅನ್ನುವುದನ್ನು ಇಲ್ಲಿ ತುಂಬ ಉತ್ಕೃಷ್ಟವಾದ ರೀತಿಯಲ್ಲಿ ಅವರು ತಂದು ತೋರಿಸ್ತಾರೆ ನರಸಿಂಹಸ್ವಾಮಿಯವರೊಬ್ಬರ ಬಗ್ಗೆ ಮಾತಾಡ್ತಾ ಇದ್ರೇ ಸಾಕು ಮುಂದು ಜನ್ಮ ಇಡೀ ಕಳೆಯಬಹುದು ನೂರಾರು ದಿವಸಗಳ ನೂರಾರು ಗಂಟೆಗಳ ಉಪನ್ಯಾಸಗಳನ್ನು ಮಾಡಿಕೊಳ್ಳಬಹುದು ಮಾತಾಡಿಕೊಳ್ಳಬಹುದು ಅವರ ಕವಿತೆ ಹೇಗೆ ನಮ್ಮ ನಿಮ್ಮ ಎಲ್ಲರ ಮಾತುಗಳು ಆ ಕವಿತೆಯ ಬಗೆಯ ಮಾತುಗಳು ಅದೇ ರೀತಿಯಾಗಿ ಆಡಿಕೊಳ್ಳುವಂಥದ್ದು ವ್ಯಕ್ತ ಸ್ವಗತದಂತೆ ಆಡುವಂಥದ್ದು ನರಸಿಂಹಸ್ವಾಮಿಯವರನ್ನು ಓದಿಕೊಳ್ಳೋದಕ್ಕಾಗಿ ಒಬ್ಬ ಕನ್ನಡ ಕಲಿತರೆ ಸಾಕು ಕನ್ನಡ ಕಲಿತದ್ದು ಸಾರ್ಥಕ ಅಂತ ಒಳ್ಳೆ ಕನ್ನಡ ಕಷ್ಟವಲ್ಲ ಒಳ್ಳೆ ಕನ್ನಡ ಬದುಕಿಗೆ ಬೆಳಕು ಅಂತ ತೋರ್ಪಡಿಸುವಂಥ ರೀತಿಯ ಕವಿತೆಯನ್ನು ಬರೆದವರು ಮಾತ್ರವಲ್ಲ ಅವರ ಅನುವಾದಕ್ಕೆ ಅತೀತವಾದದ್ದು ಮಲ್ಲಿಗೆಯನ್ನು ಬೇರೊಂದು ಹೂವಿನಲ್ಲಿ ಹೇಗೆ ಕಾಣೋಕ್ಕಾಗೊಲ್ವು ಆ ರೀತಿಯಾಗಿರ್ತಕ್ಕಂಥ ಅವರ ಕವಿತೆಯನ್ನು ಅರ್ಥ ಮಾಡಿಕೊಂಡರೆ ಬದುಕಿನ ರಹಸ್ಯವೇ ಅರ್ಥವಾದಂತೆ ಟು ಗೆಟ್ ಅಲಾಂಗ್ ವಿತ್ ಒನ್ ಪರ್ಸನ್ ಫಾರ್ ಎವರ್ ಈಸ್ ಮೀನ್ ದ್ಯಾಂಡ್ ಟು ಗೆಟ್ ಅಲಾಂಗ್ ವಿತ್ ದಿ ಹೋಲ್ ವರ್ಲ್ಡ್ ಹೀಗಾಗಿ ದಾಂಪತ್ಯ ಅನ್ನುವುದು ಒಂದು ವ್ಯಕ್ತಿಯ ಜೊತೆಗಲ್ಲ ಸಮಸ್ತ ಸೃಷ್ಟಿಯ ಜೊತೆಗೇ ಆಗುವಂಥದ್ದು ಅನ್ನುವುದನ್ನು ಹೇಳದೆಯೇ ಹೇಳಿದಂಥ ಮಹಾಕವಿ ಅವರ ಸಂಸ್ಮರಣೆ ನನಗೆ ಪುಣ್ಯದಾಯಕ ನಮಸ್ಕಾರ ನಾಳೆ ನಾಳೆ ಇದೇ ವೇದಿಕೆಯಲ್ಲಿ ಶ್ರೀಮತಿ ಛಾಯಾಧ್ರುವನಾರಾಯಣ ದತ್ತಿಯ ಆಶ್ರಯದಲ್ಲಿ ದಾರಾ ಬೇಂದ್ರೆಯವರನ್ನು ಕುರಿತು ಪ್ರೊಫೆಸರ್ ಜಿ ಎಸ್ ಸಿದ್ಲಿಂಗಯ್ಯ ಅವರಿಂದ ಉಪನ್ಯಾಸ ಇದೆ ದಾಂಪತ್ಯ ಮದುವೆ ಅದರಲ್ಲೂ ವಿಶೇಷವಾಗಿ ಅರೇಂಜ್ಡ್ ಮ್ಯಾರೇಜ್ ವಿಷಯ ಬಂದಾಗ ಅವೆಲ್ಲವೂ ಅಪ್ಪನೆಟ್ಟ ಆಲದ ಮರ ಎಂಬ ಭಾವ ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ಹೊಂದಿದ್ದಂತಹ ನವ ವಿದ್ಯಾವಂತರಲ್ಲಿ ಹರಳುಗಟ್ತಾ ಇರತಕ್ಕಂಥ ಸಮಯದಲ್ಲಿ ಅದೇ ದಾಂಪತ್ಯವನ್ನು ಸಂಭ್ರಮವಾಗಿ ಸಂಭ್ರಮವನ್ನಾಗಿ ಸ್ವಾರಸ್ಯವನ್ನಾಗಿ ಹಾಡಿದವರು ಕೆ ಎಸ್ ನರಸಿಂಹಸ್ವಾಮಿಯವರು ಎಲ್ಲಿಯೂ ಔಚಿತ್ಯದ ಮಿತಿಗಳನ್ನು ಮೀರದೆಯೇ ಓದುಗ್ರನ್ನು ಕೇಳುಗ್ರನ್ನು ಭಾವೌನ್ಯತ್ಯಕ್ಕೆ ಕರೆದೊಯ್ಯಬಲ್ಲ ಅನನ್ಯತೆಯನ್ನು ಅವರು ಕಾವ್ಯ ಪ್ರಕಾರದ ಮೂಲಕ ಸಾಧಿಸಿದರು ಗಂಡು ಹೆಣ್ಣಿನ ಚಿತ್ತವೃತ್ತಿ ವಿಲಾಸವನ್ನೇ ತಮ್ಮ ಕಾವ್ಯದ ವಸ್ತುವನ್ನಾಗಿಸಿಕೊಂಡು ಅವರ ಮನಸ್ಸು ಎಲ್ಲೂ ಸಭ್ಯದ ಗಡಿಯನ್ನು ಸಭ್ಯತೆಯ ಗಡಿಯನ್ನು ಮೀರಲಿಲ್ಲ ಹಾರಲಿಲ್ಲ ಒಂದು ರೀತಿಯಲ್ಲಿ ಹಾಲು ಎಷ್ಟೇ ಉಕ್ಕಿದರೂ ಹೇಗೆ ಪಾತ್ರೆಯ ಗೋಣನ್ನು ಮೀರದಂಥ ಸಂದರ್ಭ ಇರುತ್ತೋ ಆ ರೀತಿಯಲ್ಲಿ ಅವರು ಬರೆದರು ಬದುಕಿದರು ಅಂತ ನಾನು ಭಾವಿಸ್ತೀನಿ ಅಂತಹ ಅಪೂರ್ವ ಕಾವ್ಯವನ್ನು ಕುರಿತು ಕವಿಯನ್ನು ಕುರಿತು ಡಾಕ್ಟರ್ ಶತಾವಧಾಣಿ ಗಣೇಶ್ ಅವರು ಅತ್ಯಂತ ಸ್ವಾರಸ್ಯಪೂರ್ವವಾಗಿ ಸ್ವಾರಸ್ಯಕರವಾಗಿ ಮಾಹಿತಿಪೂರ್ಣವಾಗಿ ಮಾತನಾಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತಿನ ಸಿ ಕೆ ನಾಗರಾಜರಾವ್ ದತ್ತಿಯ ಪ್ರಾಯೋಜಕರಾದ ಶ್ರೀ ಕೇಶವಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಅವರು ಡಾಕ್ಟರ್ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತೇನೆ ಬರಬೇಕು ಸರ್ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಕೃತಜ್ಞ